ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫಿಸೀಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112123526 ಗೆ ಕರೆ ಮಾಡಿ, ಹಾಗೂ 01122901071 ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, ಎರಡು ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಏನು ನಡೀತಾ ಇದೆ ಅಣ್ಣ? ಅರ್ಸಿಪುರ ಗೆದ್ರೆ 1 ರೂಪಾಯಿಗೆ 10 ಪೈಸಾ ನಡೀತಾ ಇತ್ತಣ್ಣ. ಅದೇ ರಂಗನ್ ಕೋಟೆ ಗೆದ್ರೆ 1 ರೂಪಾಯಿ 20 ರೂಪಾಯಿ ನಡೀತಾ ಇತ್ತಣ್ಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಏನು ಅಂದ್ರೆ, ಅರ್ಸಿಪುರ ಗೆಲ್ಲೋ ಕುದುರೆ, ಯಾಕಂದ್ರೆ ಆ ಕುದುರೆನ ಸಾಕಿರೋದು ರುದ್ರಪ್ಪ. ನೀವೆಲ್ಲರೂ ಆ ಕುದುರೆನ ಸವಾರಿ ಮಾಡೋದ್ ಬಿಟ್ಟು ಅದನ್ನ ಸೋಲ್ಸಿದ್ರೆ 1 ರೂಪಾಯಿಗೆ 50 ರೂಪಾಯಿ ಕೊಡ್ತೀನಿ. ಬಾಜಿ ಅಂದ್ರೆ ರುದ್ರಪ್ಪಿಂದ ಬಿಡ್ಲ. ಆಯ್ತು, 1 ರೂಪಾಯಿ 70 ರೂಪಾಯಿ ಕೊಡ್ತೀನಿ, ಕಟ್ಟರ್ಲ ನೋಡ ಅರ್ಸಿಪುರ ಸೋಲುತ್ತೆ ಅಂತ. ನಮ್ ರುದ್ರಪ್ಪ ನೋಡಕ್ ಮಾತ್ರ ದುರ್ಯೋಧನ, ಬೆಟ್ಟಿಂಗ್ ಅಂತ ಬಂದ್ರೆ ಧರ್ಮರಾಯ್ ನಂಗೆ ಹೆಂಡತಿ ಆಡ ಇಡಕ್ಕೂ ಸಹಿ. ನನ್ ಟೀಮು, ನನ್ ಧೈರ್ಯ, 100 ರೂಪಾಯಿ ಕೊಡ್ತೀನಿ, ಕಟ್ಟೀರಾ? ರುದ್ರಪ್ಪಣ್ಣ, ರಂಗನ್ ಕೋಟೆ ಏನಾದ್ರು ಗೆದ್ರೆ ಮನೆ ಮಠ ಮಾರ್ಕೋಬೇಕಾಗ್ತದೆ ಅಷ್ಟೇನೆ. ಮಾರ್ತಿನ್ ಬಿಡ್ರಲ್ಲ, ಬೆಟ್ಟಿಂಗ್ ಅಂದ್ರೆ ರುದ್ರಪ್ಪ, ರುದ್ರಪ್ಪ ಅಂದ್ರೆ ಬೆಟ್ಟಿಂಗ್. ಹೋದ್ರೆ 10 ರೂಪಾಯಿ, ರಂಗನ್ ಕೋಟೆ ಗೆದ್ರೆ 1000 ರೂಪಾಯಿ ಬರುತ್ತೆ. ಬನ್ನ ಕಟ್ಟಣ್ಣ, 1 ಕ್ಕೆ 20 ರಂಗನ್ ಕೋಟೆ, ಬನ್ನಿ ಬನ್ನಿ, ಯಾರು ಕಟ್ತೀರ ಬರ್ರ. 1 ಕ್ಕೆ 20 ರಂಗನ್ ಕೋಟೆ ಕ್ಷಣಗಳಲ್ಲಿ ಆರಂಭವಾಗಲಿದೆ. 8 ತಂಡಗಳಲ್ಲಿ ಈ 2 ತಂಡಗಳು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಫೈನಲ್ ತಲುಪಿವೆ. ಇದೀಗ ತಾನೇ ಟಾಸ್ ಗೆದ್ದಂತ ರಂಗನ್ ಕೋಟೆ ತಂಡ ಕೆಸಿಂಗ್ ಆಯ್ಕೆ ಮಾಡಿಕೊಂಡಿದೆ. ಹೌದು ಶೇಖರ್, ಆದ್ರೆ ಈ ವರ್ಷ ಅದನ್ನ ಬದಲು ಮಾಡಬೇಕು ಅಂತ ಅನ್ಕೊಂಡಿರೋ ಹಾಗಿದೆ. ರಂಗನ್ ಕೋಟೆ ತಂಡದ ಆಟಗಾರರ ಪ್ರತಿಯೊಂದು ಆಟ. ಹೌದು ಸುರೇಶ್, ನೀವು ಹೇಳ್ದಾಗೆ ಆಗ್ತಾ ಇದೆ. ಮೊದಲನೇ ಟರ್ ಮುಗಿಯೋದ್ರೊಳಗೆ 8 ಅಂಕಗಳನ್ನು ತಗೊಂಡಿದ್ದಾರೆ. ಈಗ 2 ಟರ್ ಆರಂಭ ಆಗಿದೆ. ಅರ್ಸಿಪುರ ತಂಡ ಎಷ್ಟು ಅಂಕಗಳನ್ನು ಪಡೆದರೆ ನೋಡೋಣ. 1 ನಿಮಿಷ ಕಳೆದ ಮೊದಲ ಬಾರಿಗೆ ರಂಗನಕೋಟೆ ಟೀಮ್ 2 ಟರ್ಮ್ 2 ಪಾಯಿಂಟ್ ಲೀಡಲ್ಲಿದ್ದಾರೆ. 2 ಟರ್ಮ್ ಅಷ್ಟೇ ಮುಗ್ದಿರೋದು, ಇನ್ನೂ 2 ಟರ್ಮ್ ಬಾಕಿ ಇದೆ. ಈ
ಸಲ ನೀವ್ ಗೆದ್ರೆ ನಿಮ್ಗೊಂದ್ ತಾಮ್ರದ ಕಪ್ ಸಿಗ್ತದೆ. ಆರ್ ಸತಿ ಸೋತವನ್ಗೆ ಇನ್ನೊಂದ್ಸತಿ ಸೋತ್ರೆ ಏನು ವ್ಯತ್ಯಾಸ ಆಗಕ್ಕಿಲ್ಲ. ಯಾಕಣ ಎರಡ್ ಪಾಯಿಂಟ್ ಹಿಂದೆ ಇದೆ ಅಷ್ಟೇ. ನನ್ ಟೀಮ್ ಮೇಲೆ ನನಗ್ ನಂಬಿಕೆ ಅದೆ. ಆದ್ರೆ ಅಕಸ್ಮಾತ್ ಸೋತ್ರೆ ನಾನು ಬೇಕಾದ್ರೆ ಈ ಮ್ಯಾಚ್ ಬಿಟ್ಟು ಕೊಡ್ತೀನಿ, ಬೆಟ್ಟಿಂಗ್ ಬಿಟ್ಟು ಕೊಡಕ್ಕಿಲ್ಲ. ವೀಕ್ಷಕರೇ ಮತ್ತೊಮ್ಮೆ ಸುಸ್ವಾಗತ. ಮೂರನೇ ಟರ್ನ್ ಆರಂಭ ಆಗಿದೆ. ಅರ್ಸಿಪುರ 6 ರಂಗನಕೋಟೆ 8. ರಂಗನಕೋಟೆಯ ಆರಂಭದ ನನ್ನ ಪ್ರದರ್ಶನ ಈ ಮೂರನೇ ಟರ್ನ್ ನಲ್ಲಿ ಕಾಣುತ್ತಿಲ್ಲ. ಮೂರನೇ ಟರ್ನ್ ಮುಕ್ತಾಯ ಆಗ್ತಾ ಇದೆ. ಕೇವಲ 4 ಪಾಯಿಂಟ್ ಮಾತ್ರ ಬಿಟ್ಕೊಟ್ಟಿದೆ ಅರ್ಸಿಪುರ. ಬಾಲ್ ಪ್ಲೀಸ್. ಬಾಲ್ ಕೊಡಿ ಸರ್. ಸರ್ ನಿಮ್ನ ಕೇಳ್ತಾ ಇರೋದು. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಒಂದು ಓವರ್ ಸೇರ್ ಕಡಲೆಕಾಯಿ ಖಾಲಿ ಆಯ್ತು. ಒಂದು ಬಾಲು ಈ ಕಡೆ ಬರಲಿಲ್ಲ, ಈಗ ಬಂತು. ಇದನ್ನ ಎತ್ಕೊಡೋದಕ್ಕೆ ಒಬ್ಬ ಅಸ್ಟೆಂಟ್ ಬೇರೆ. ಆಟ ಆಡೋದು ಸೋಮಾರಿತನ ಹೋಗ್ಲಿ ಅಂತ, ಬರಲಿ ಅಂತ ಅಲ್ಲ. ಒಂದು ತಿಳ್ಕೊ, ನಿಂತಿರೋ ಗಡಿಯಾರ, ನಿಂತೇ ಇರೋ ಆಟಗಾರ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಸಾರಿ ಸರ್. ಆಟ ಅನ್ನೋದು ದೇಹದಲ್ಲಿರಬೇಕು, ರಕ್ತದಲ್ಲಿ ಹರಿಬೇಕು. ಓಡಬೇಕು, ಬೀಳಬೇಕು, ಏಳಬೇಕು, ಆಡಬೇಕು, ಹಾರಾಡಬೇಕು, ಎದುರಿಸ್ಬೇಕು. ಈ ಥರ ಪ್ಯಾಡು, ಗಾಡು, ಗ್ಲೌಸು, ಹೆಲ್ಮೆಟ್ಟು ಹಾಕ್ಕೊಂಡು ಹೆದರ್ಕೋಬಾರ್ದು. ಥ್ಯಾಂಕ್ ಯು ಸರ್. ಸರ್, ನಿಮಗೆ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಒಳ್ಳೆ ಹೆಸರಿದೆ. 100 ಜನಕ್ಕೆ ಆಚಾರ್ಯರಾಗಿದ್ರೆ 1000 ಜನಕ್ಕೆ ದ್ರೋಣಾಚಾರ್ಯರಾಗಿದ್ದೀರಾ. ನೀವು ಅಂದ್ರೆ ನಮ್ಗೆ ಇನ್ಸ್ಪಿರೇಷನ್ ಸರ್. ಅಂಥದ್ರಲ್ಲಿ ಇವ್ರು ಯಾರಿಗೂ PT ಮಾಸ್ಟರ್ ಕೆಲಸ ಕೊಡಿ ಅಂತ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೀರಲ್ಲ ಸರ್. ಡಿಗ್ರಿ ಕಂಪ್ಲೀಟ್ ಆಗಿಲ್ಲ, ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಇಲ್ಲ. ಇವ್ರು ಆಡಿರೋ ಆಟಕ್ಕೂ ಹುಡುಗರು ಆಡೋ ಆಟಕ್ಕೂ ಸಂಬಂಧನೇ ಇಲ್ವಲ್ಲ ಸರ್. ಅಸಿಸ್ಟೆಂಟ್ PTI ಆಗಾದ್ರೂ ತಗೊಳ್ಳಿ, ಆಟಗಳು ಆಟಗಳನ್ನೇ ಸೋಲಿಸ್ತಾ ಇದ್ದಾರೆ ಸರ್. ಸ್ಟೂಡೆಂಟ್ಸ್ ಜೊತೆ ಪೇರೆಂಟ್ಸ್ ಕೂಡ ಕ್ರಿಕೆಟು, ವಾಲಿಬಾಲು, ಫುಟ್ಬಾಲು ಅಂತ ಕೇಳ್ತಾರೆ. ಅಪ್ಡೇಟ್ ಆಗ್ಬೇಕು ಸರ್, ನಿಮ್ಮ ಶಿಷ್ಯನ ಥರ ಔಟ್ಡೇಟ್ ಆಗಬಾರ್ದು. ಇದನ್ನ ಟೈಮ್ ಪಾಸ್ ಕಡಲೆಕಾಯಿ ಅಂತಾರೆ. ಚಿಪ್ಸು ಪಪ್ಸು ಬಂತು ಅಂತ ಇದ್ರ ಟೈಮ್ ಪಾಸ್ ಆಯಿತು ಅಂತ. ಮಾಸ್ಟ್ರೆ, ಕಡಲೆಕಾಯಿನ ಮಣ್ಣಲ್ಲಿ ಹಾಕಿದ್ರೆ ಕಡಲೆಕಾಯಿ ಗಿಡ ಬೆಳೆಯುತ್ತೆ, ಅದೇ ಚಿಪ್ಸ್ ಹಾಕಿದ್ರೆ ಆಲೂಗಡ್ಡೆ ಬೆಳೆಯುತ್ತಾ? ಪ್ರಿನ್ಸಿಪಾಲ್ ಸಾಹೇಬ್ರೆ, ಬೆಲೆ ಗೊತ್ತಾಗೋದಕ್ಕೂ ಬೆಲೆ ತಿಳ್ಕೊಳ್ಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಕಡಲೆಕಾಯಿ ತಿಂತೀರಾ? ಬೇಡವ. ಹಲೋ, ಕುಂಟೆ ಬೆಲೆ ಬರುತ್ತೆ, ಓಕೆನಾ? ಏನ್ ಮಾಡ್ತೀರ್ಯಾ? ಕಾಲ ಬದಲಾಗಿದೆ ಅಂತ ಕಾಲಲ್ಲೇ ಬದಲಾಯಿಸ್ತಾ ಇದ್ದೀನಿ. ಯೋಜನಾವಧಿಯಲ್ಲಿ ಅಪ್ಪ ಅಮ್ಮ ಇಲ್ಲದ ನಿನ್ನನ್ನು ಸಾಕಿದ್ದು ನನಗನುಕೂಲ ಆಗಲಿ ಅಂತ. ಹಾ ಹಾ, ಇಲ್ಲಿ ನೋಡಿದರೆ ನಿನ್ನ ಕೆಲಸನ ನಾನೇ ಮಾಡಬೇಕಾಗಿ ಬಂದಿದೆ. ಕಷ್ಟ ಏನು ಅನ್ನೋದು ನಾನು ಇಲ್ಲದೆ ಇರಬೇಕಾದ್ರೆ ಗೊತ್ತಾಗುತ್ತೆ. ಎಷ್ಟೇ ನನಗೆ ಹೆಣ್ಣೆ ಅಂದರೆ ಶತ್ರು ಥರ ನೋಡಿದಾಗೆಲ್ಲ ಹೊಡಿಬೇಕು ಅನ್ಸುತ್ತೆ. ಗುರುಗಳ ಮುಂದೆ ಕುಡಿಯೋಲ್ಲ ಅನ್ನೋದು ಗೌರವ. ಇದೇನಿದೆ ಪರದೇ ನಿಂಗೆ ಹೇಳ್ಕೊಂಡು ಕುಡಿಯೋದು? ಗೌರವ ಅನ್ನೋದು ಪೋಸ್ಟ್ ಥರ, ಅದು ತಲುಪಲಿ ಬಿಡಲಿ ಡಬ್ಬಕ್ಕೆ ಹಾಕ್ಬಿಡ್ಬೇಕು. ಪೋಸ್ಟ್ ಮನೆ ಹಾಳಾಗೋಯ್ತು,
ನಿನಗೆ ಯಾವುದು ಪೋಸ್ಟ್ ಸಿಕ್ತಿಲ್ವಲ್ಲ? ಬಿಡಿ ಮಾಸ್ಟ್ರೆ, ನಾನು ಯಾರಿಗೆ ಅಂತ ಕೆಲಸ ಮಾಡಲಿ? ನನಗೇನು ಹೆಂಡ್ರ ಮಕ್ಕಳ ಮೊಮ್ಮಕ್ಕಳ ಲೈಫಲ್ಲಿ ಗುರುನ್ ಬಿಟ್ಟರೆ ಬೇರೆ ಯಾವ ಗುರಿನೂ ನನಗಿಲ್ಲ. ನೀನು ಹೀಗಾಗಕ್ಕೆ ನೇರ ಕಾರಣ ನಾನೇ ಕಣು. ಸ್ಕೂಲ್ನಲ್ಲಿ ಚೆನ್ನಾಗಿ ಓದ್ತಿದ್ದ ನಿನ್ನ ಸ್ಪೋರ್ಟ್ಸ್ಗೆ ಹಾಕ್ಕೊಂಡ್ಬಿಟ್ಟೆ. ನೀನು ಸ್ಕೂಲ್ ಬಿಟ್ಟು ಹೋದ್ರೆ ನಮಗೆ ತೊಂದರೆ ಆಗುತ್ತೆ ಅಂತ ಎರಡು ಸಾರಿ ನಿನ್ನನ್ನು ಫೇಲ್ ಮಾಡಿಸ್ಬಿಟ್ಟೆ. ಹೀಗೆ ನೋಡಿದ್ರೆ ನೀನು ಅಲ್ಲೂ ಸಲ್ದೆ ಎಲ್ಲೂ ಸಲ್ದೆ ಎಲ್ಲೂ ಸಲ್ದಂಗೆ ಆಗಿಬಿಟ್ಟೆ. ನೀನು ಚೆನ್ನಾಗಾಗಲಿ ಅಂತ ನನ್ನ ಹರಕೆ, ನಿನ್ನ ನೋಡಿದ್ರೆ ಹೊರಕ್ಕೆ. ಮೇಸ್ಟ್ರೆ ಮೇಸ್ಟ್ರೆ, lazy, I am too lazy. ಒಂದು ಮಸಾಲೆ lazy, I am too lazy. Ask our home dog go daisy, ah oh. 1 2 3 4 lazy, I am too lazy. Lazy, I am too lazy. Ask our home dog go daisy, ah oh. ಅಂತೂ ಸೊನ್ನೆ ರೂಮ್ ಅನ್ನು ಓಪನ್ ಮಾಡೋದಕ್ಕೆ ಬಿಟ್ಟೇ ಇಲ್ಲ. ಅಂತದ್ದು ಏನು ಇಟ್ಟಿದ್ದಾರೆ ಮೇಸ್ಟ್ರು? ದತ್ತಣ್ಣ ಎಲ್ಲಪ್ಪ? ಸ್ವಲ್ಪ ಟಿ ವಿ ಆನ್ ಮಾಡ್ಕೊಡ್ತೀರಾ? ದತ್ತಣ್ಣ ಎಲ್ಲಿ ಗೊತ್ತಿಲ್ಲ. ಮನೇನಾರು ನೆಟ್ ಇಟ್ಕೊಳ್ರಯ್ಯ, ಬಾಡಿಗೆ ಅಂತೂ ನೆಟ್ ಕೊಡಲ್ಲ. ಬಿರಿಯಾನಿ ಮೇಸ್ಟ್ರೆ, ನೀ ಮೂರು ದಿವಸ ಕರೆಂಟ್ ಹೋದಂಗೆ ಹೋದ್ರೆ ನಾನು ಒಬ್ಬನೇ ಇರೋಕ್ಕಾಗತ್ತಾ? ಹೊಟ್ಟೆ ಹಸುವಿಗೆ ಹಸು ಇಲ್ಲದೆ ಇರೋ ಕರು ಥರ ಆಗಿದೆ. ನಿನಗೆ ಹಸುವಾದಾಗ ಹೊಟ್ಟೆ ಚೀಲ ತುಂಬಿಸೋ ಗುರು ಅಷ್ಟೇ ನಾನು. ಯಾವಾಗಲೂ ನಿನ್ನ ಹೊಟ್ಟೆ ಚೀಲದಲ್ಲಿ ಇಟ್ಕೊಂಡಿರೋ ಕಾಂಗ್ರು ಅಲ್ಲ. ಏನು ಮೇಸ್ಟ್ರೆ ಇದು? ಅಪಾಯಿಂಟ್ಮೆಂಟ್ ಲೆಟರು. ನಿಮ್ಗೆ ಈ ವಯಸ್ಸಲ್ಲಿ ಈ ಕೆಲಸ ಎಲ್ಲ ಬೇಕಾ? ನನಗಲ್ಲ, ನಿನಗೆ. ನನಗ ನೋ? ಇಷ್ಟು ದಿವಸ ನೀವೇ ನನ್ನ ಕೆಲ್ಸಕ್ಕೆ ಬಾರ್ದವನು ಕೆಲ್ಸಕ್ಕೆ ಬಾರ್ದವನು ಅಂತಿದ್ರಿ, ಈಗ ನೀವೇ ನನ್ನ ಕೆಲ್ಸಕ್ಕೆ ಹೋಗು ಅಂತಿದ್ದೀರಾ? ಗುರುವನ್ನ ಮೀರಿಸೋ ಶಿಷ್ಯ ಆಗೋ ಅಂತ ಅಂದರೆ ಗುರುವಿನ ಗುಲಾಮ ಆಗ್ತೀನಿ ಅಂತೀಯಲ್ಲ, ಅದೇನು ತಲೆ ಹೋಗೋ ಅಂತ ದೊಡ್ಡ ವಿಷಯ ಅಲ್ಲ. ಓದಿಸ್ಬೇಕು ಬರೆಸ್ಬೇಕು ಅನ್ನೋ ಟೀಚರ್ ಕೆಲಸ ಅಲ್ಲ. ಮತ್ತೆ ಪಿ ಟಿ ಟೀಚರ್ ಕೆಲಸ? ಪಿ ಟಿ ಮೇಸ್ಟ್ರು ಮೈಲಲ್ಲಿ ಮೇಯ್ತಿರೋ ಕುರಿಗಳನ್ನು ಕಾಯ್ತಾರಲ್ಲ, ಅದೇ ಥರ ಗ್ರೌಂಡ್ನಲ್ಲಿ ಆಡ್ತಿರೋ ಮಕ್ಕಳನ್ನು ನೋಡ್ಕೊಳ್ಳೋದು. ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಸಮಯದಲ್ಲಿ ಮಕ್ಕಳಿಗೆ 1 2 3 4 ಅಂತ ಕುಣಿಸೋದು ಅಷ್ಟೇ. ನೀನು ಬಹಳ ಅನುಭವಿಸ್ತ ಸಿಟಿಯಲ್ಲಿ ಭಾರಿ ದೊಡ್ಡ ಸ್ಕೂಲ್ನಲ್ಲಿ ಕೆಲಸ ಮಾಡಿದ್ದಾನೆ ಅಂತೆಲ್ಲ ಹೇಳಿ ರೆಕಮೆಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ ಕಣ ಇದನ್ನ. ಮಿಸ್ಟ್ರ ಹೇ, ನನಗೋಸ್ಕರ ಹೋಗೋ. ಒಂದೇ ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗೋಸ್ಕರ. ಆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತಗೊಂಡ್ ಬಾ, ನಾನೇ ಇಲ್ಲೆಲ್ಲ ಹುಡುಕಾಡಿ ನಿನಗೊಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ಸರಿ ಮಿಸ್ಟರ್. ನಿಮ್ಮಂಥ ಗುರುಗೆ ಇಂಥ ಶಿಷ್ಯ ಸಿಕ್ಕಿದ್ದಾನೆ, ಇನ್ನು ನನ್ನಂಥ ಗುರುಗೆ ಎಂಥ ಶಿಷ್ಯರು ಸಿಗ್ತಾರೋ? ಅವನು ಆಟಾಡ್ಬೇಕಾದ್ರೆ ಇನ್ನೊಬ್ರು ಕೈಕಲ್ಲಿ ಮುರಿತಿದ್ದ, ಈಗ ಅವನದೇ ಮುರಿದಾಗದೆ. ಸರಿಯಾಗಿ ಅನ್ಭವಿಸ್ತಾನೆ ಬಿಡ ಅವನು. ಅವ್ನು ಸುಧಾರಿಸ್ಕೊಳಕ್ಕೆ ಇನ್ನು 6 ತಿಂಗಳು ಬೇಕು ಅಂತೆ. ಹೌದಾ? ಸ್ವಲ್ಪ ಇಟ್ಕೊಳ್ತೀರಾ? ಥ್ಯಾಂಕ್ ಯು.
ನಂಗೂ ಸ್ವಲ್ಪ ನೀರು ಕೊಡ. ಆಮೇಲೆ ಹುಸುಬ್ರಿದ್ದಂಗಿದ್ದೀರಿ, ಯಾವೂರ ಕಡೆಗೆ? ಬೆಟ್ಟದಪುರ. ಬೆಟ್ಟದಪುರನ? ಅಲ್ಲೇನದೆ? ಒಂದು ಊರು ಅಂದ್ಮೇಲೆ ಏನಿರುತ್ತೆ, ನಿಮ್ಮ ಊರಲ್ಲಿ ಏನಿದೆಯೋ ಅಲ್ಲೂ ಅದೇ ಇರುತ್ತೆ. ಹೌದಾ? ಏ ಇರಪ್ಪ ಇರಪ್ಪ ಇರಪ್ಪ, ಈ ಬೆಟ್ಟದಪುರದವರು ಸಂತ್ಕೋಬೇಕಂದ್ರೆ ಎಲ್ಗಪ್ಪ ಬರ್ಬೇಕು? ಅರಸೀಪುರಕ್ಕೆ ಬರ್ಬೇಕು. ಆಸ್ಪತ್ರೆಗೆ ಹೋಗಕ್ಕೂ ಎಲ್ಲಿಗಪ್ಪ ಬರ್ಬೇಕು? ಅರಸೀಪುರಕ್ಕೆ ಬರ್ಬೇಕು. ಪಾಪ, ಓಟ ಹಾಕಕ್ಕೂ ಎಲ್ಲಿಗಪ್ಪ ಬರ್ಬೇಕು? ಅರಸೀಪುರಕ್ಕೆ ಬರ್ಬೇಕು. ನಮ್ ರುದ್ರಪ್ಪನವ್ರ ಮುಂದೆ ಬೆಟ್ಟದಪುರದವರು ಹೆಂಗಿರ್ಬೇಕು? ವ್ಯಾಪಾರನೇ ಆಗ್ಲಿ, ವ್ಯವಹಾರನೇ ಆಗ್ಲಿ, ಸಿನಿಮಾನೇ ಆಗ್ಲಿ, ನಾಟಕನೇ ಆಗ್ಲಿ, ರಾಜ್ಯನೇ ಆಗ್ಲಿ, ಬಾಜಿನೇ ಆಗ್ಲಿ, ಬೆಟ್ಟದಪುರದವರು ಅರಸೀಪುರಕ್ಕೆ ಬರ್ಲೇಬೇಕು. ಸ್ವಾಮಿ, ಈ ಬಸ್ಸು ಅಷ್ಟೇನೆ, ಅರಸೀಪುರಲ್ಲೇ ಲಾಸ್ಟ್ ಸ್ಟಾಪ್. ಆಮೇಲೆ ಕಲ್ಲು ಮುಳ್ಳು ತೊಳೆಯ ನಡೆಯೋ ಸ್ವಾಮಿಯೇ, ಅಯ್ಯಪ್ಪ ಅಯ್ಯಪ್ಪ. ಸರ್, ನೀವು ಮೈಸೂರಿಂದ ಬಂದಿರೋದಲ್ವಾ? ಹೌದು. ಬನ್ನಿ ಸರ್, ನಮ್ಮ ಯಜಮಾನ್ರು ನಿಮ್ಗೆ ಅಂತ ಕಾಯ್ತಾವ್ರೆ. ಯಜಮಾನ್ರ? ಬರ್ಬೇಕು ಬರ್ಬೇಕು ಸುಧಾಕರ್ ಅವರು. ಸರ್, ನಾನು ಸುಧಾಕರ್ ಅಲ್ಲ, ಮನೋಹರ್. ಓ, ಮನೋಹರ್ರ, ಬರ್ರಿ ಕುತ್ಕೊಳ್ಳಿ. ನೀರು ಬೇಕಿತ್ತ? ನೀರೇನು, ನಮ್ಮ ತೋಟದ ಮನೆಯಲ್ಲಿ ಎಳ್ನೀರ ಕುಡಿಸುವ ಬುಡಿ. ಥ್ಯಾಂಕ್ ಯು. ನೋಡಿದಿ ಬಾಕರ್? ಸರ್, ಮನೋಹರ್. ಹಾ ಮನೋಹರ್, ಈ ತೆಂಗಿನ ತೋಪಿಂದ ಶುರುವಾಗೋ ನಮ್ಮ ಜಮೀನು ಆ ಕಾಲುವೆ ತನಕ ನಮ್ದೇಯ. ನೋಡದಷ್ಟು ಕಣ್ಣೋಯ್ತದೆ, ನಡೆದಷ್ಟು ಕಾಲ್ ನೋಯ್ತದೆ. ಓ, ಜಮೀನ್ದಾರ್? ಜೋಡಿ ಜಮೀನ್ದಾರರು ಮಧುಕರ್. ಸರ್, ಮನೋಹರ್. ಹಾ ಹಾ ಮನೋಹರ್, ಈ ಬೆಟ್ಟದಪುರ ಅದಲ್ಲ, ಅದು ನಂದೇಯ. ಈ ನನ್ನ ಮಕ್ಕಳು ಉಳುಮೆ ಮಾಡ್ತೀವಿ, ಬದುಕು ಕಟ್ಕೋತೀವಿ ಅಂತ ಬಿಡಾರ ಹುಡ್ಕೊಂಡವ್ರೆ. ನೀವು ಮ್ಯಾಂಗನೀಸ್ ಅದೆ ಅಂತ ಟೆಸ್ಟ್ ಮಾಡಿ ಹೇಳಿ ಒಬ್ಬೊಬ್ರು ಒದ್ದೂರು ಖಾಲಿ ಮಾಡಿಸ್ತೀನಿ. ಮ್ಯಾಂಗನೀಸ? ಸರ್, ನೀವು ನನ್ನನ್ನು ಬೇರೆ ಯಾರು ಅಂತ ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ನಿಮ್ಮ ಹೆಡ್ಡು ಸುದರ್ಶನ್ ಅಲ್ಲೂರ? ಅಲ್ಲ, ನನ್ನ ಹೆಡ್ಡು ದತ್ತಣ್ಣ. ನೀವು ಅಗದು ಡ್ರಿಲ್ ಮಾಡಿ ಅದ್ರಿದ್ಯಾ ಅಂತ ಟೆಸ್ಟ್ ಮಾಡಕ್ ಬಂದಿರೋ ಆಫೀಸರ್ ತಾನೆ? ಇಲ್ಲ ಸರ್, ನಾನು ಉಗಿದು ಡ್ರಿಲ್ ಮಾಡ್ಸಕ್ ಬಂದಿರೋ ಪಿ ಟಿ ಟೀಚರ್. ಥೂ, ಗಾಡಿ ನಿಲ್ಸು. ಇಳಿಯೋಗಳಿಗೆ ಪಿ ಟಿ ಮೇಸ್ಟ್ರು ಅಂತ ಬಹಳ ಏನಾಗಿತ್ತು ನಿಮಗೆ? ಬೀದಿ ಲೋಗೋ ನಾಯಿ, ನೀನು ನನ್ನ ಕಾರಲ್ಲೇ ಬಂದಿಯಾ? ಯೋ ಯಜಮಾನ, ಸುಮ್ಮನೆ ಹೋಗ್ತಿದ್ದವನ್ನ ಕರೆದು ಕಾರಲ್ಲಿ ಕುಂಡ್ರಿಸ್ಕೊಂಡು ನಾನು ಕಿಂಗು ಕಿಲಾಡಿ, ನಾನು ಇಲ್ಲಿಂದ ಅಲ್ಲಿ ತನಕ ಇಷ್ಟು ಉದ್ದ ಐತೆ ಅಷ್ಟು ಉದ್ದ ಐತೆ ಅಂತ ಒಂದೇ ಸಮನೆ ಉಚ್ಚನಾಗಿ ಬಗ್ಲಂಗ್ ಬಗ್ಲಿದ್ ನೀನು. ಈಗ ನೀನ್ ಬಗ್ಲಬೇಕಾಗಿತ್ತು ಅಂತ ನನಗೆ ಹೇಳ್ತೀಯಾ? ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಿದ್ಯಾ? ಯೋ, ನೀನ್ ಯಾರಾದ್ರೆ ನನಗೇನೆ, ಕುಡಿಯಕ್ ಒಂದ್ ಲೋಟ ನೀರಿಟ್ಟಿಲ್ಲ, ಎಳ್ನೀರು ಕೊಡಿಸ್ತಾನಂತೆ ಎಳ್ನೀರು. ಯಜಮಾನ್ರೆ, ಅವ್ರು ಕಾಯ್ತಿರ್ತಾರೆ, ಹೋಗುವಾ? ನನಗೆ ಅರ್ಜೆಂಟ್ ಬೇರೆ ಕೆಲಸ ಅದೇ, ನಿನ್ನ ಆಮ್ಯಾಕ್ ನೋಡ್ಕೋತೀನಿ. ಯಾರಾದ್ರೂ ಈ ಜಾಗ ನಂದು, ಈ ಗದ್ದೆ ನಂದು ಅಂತಾರೆ, ಇವನೇ ಅವನ, ಈ ಊರೇ ನಂದು ಅಂತ ಅವನೇ. ಹೇ ಇದು ಹೋಯ್ತು, ಗುರುಗಳು ತಮ್ಮ ನೆರಳಿಂದ ಆಚೆ ಕಳಿಸಿದ್ರು, ಇದು ಹೀರೋ ನೆರಳನ್ನು ಕಿತ್ಕೊಂಡೋಯ್ತು. ವಾಟರ್, ಗಿವ್ ಮಿ ಸಮ್ ವಾಟರ್, ಓ ವಾಟರ್, ಗಿವ್ ಮಿ ಸಮ್ ವಾಟರ್, ಓ ವಾಟರ್, ಗಿವ್ ಮಿ ಸಮ್ ವಾಟರ್, ಐ ವಾಂಟ್ ಪ್ಲೀಸ್ ವಾಟರ್. ಬೆಟ್ಟದಪುರ ಹೆಂಗ ಹೋಗ್ಬೇಕು? ನಡ್ಕೋತ ಹೋಗ್ಬೇಕು. ಎಷ್ಟು ದೂರ ಆಗತ್ತೆ ಅಂತ ಕೇಳ್ದೆ. ನಾವು ಓಡಾಡ್ತೀವಿ, ಅಳದ್ ನೋಡಿಲ್ಲ. ಲೇ ಹುಡುಗರ, ಲೇ ಕುಡಿಯಕ್ಕೆ ಒಂದ್ ಸ್ವಲ್ಪ ನೀರು ಕೊಡ್ರ. ನೀರಂತ ಕೊಡ. ಲೇ ಕುಡಿಯಕ್ ನೀರು ಕೊಡ. ಬಾಯಿ ಒಣಗ್ತೈತೆ, ನೀರು ಕೊಡ. ಅಣ್ಣ, ನಿಮಗೆ ಬಾಯಿ ಒಣಗ್ತೈತೆ ಪರವಾಗಿಲ್ಲ,
ಆದ್ರೆ ಅವನಿಗೆ ಒಂದ್ ನಿಮಿಷ ಅಪರೂಪ ನೀರುಳ್ಸೋ ಅವ್ರಿಗೆ ಕುಡಿಯಕ್ ಬೇಕಂತೆ. ಹೋಗೋಣ ಅಂದ್ರೆ ಎಂಟ್ಲು ಬರ್ತಾ ಇಲ್ಲ. ಬರ್ರಿ ನಾ ಕರ್ಕೊಯ್ತೀನಿ. ಏನ್ ಬೇಡ, ನಾನೇ ಹೋಗ್ತೇನೆ. ಕಾರ್ತಿಕ ಬಾರೋ ಇಲ್ಲಿ, ನಾವು ಆಡ್ಬಿಟ್ಟು ಹೋಗುವ. ನಿಮ್ಮ ಅಮಾಯಕತ್ವ ಕಳಚಿ ಕೆಳಗಡೆ ಬಿತ್ತು ನೋಡಿ. ಏನ್ ಹೆಸರು? ಚಕೋರಿ ಸರ್. ಪುಸ್ತಕದಲ್ಲ ನಿಮ್ ಸರ್ ಸಿ ಪಂಪಾಪತಿ ಸರ್. ಈ ತಪ್ಪನ್ನ ಹೊಟ್ಟೆಗೆ ಹಾಕಲಿ ಸರ್. ಹಾಕೊಂಡೆ ನಾನು ಈ ಸ್ಕೂಲ್ ಪಿಯೂನು ಸರ್. ನೀವು ಸಿಟಿ ಅವರು ಇರ್ಲಿ, ಬನ್ನಿ ಸರ್. ಏನೋ ಇದು, ಯಾರೋ ಉಳ್ಕೊಂಡಿರೋ ಜಾಗ ಸರ್? ಯಾರೋ ಉಳ್ಕೊಂಡಿರೋ ಜಾಗ ಅಲ್ಲ, ಇದು ನೀವು ಉಳ್ಕೋಬೇಕಾಗಿರೋ ಜಾಗ. ನಾನಾ? ಇಲ್ಲ, ರೂಮು ಕ್ಲಾಸ್ ಆಗಿರುತ್ತೆ ಅನ್ಕೊಂಡೆ. ಇಲ್ಲಿ ಕ್ಲಾಸ್ನೇ ರೂಮ್ ಮಾಡಿಕೊಟ್ಟಿದ್ದೀರಾ? ನೀವು ಸಿಟಿಯವ್ರು ತುಂಬ ತಮಾಷೆ ಸರ್. ಇದ್ಯಾವುದೋ ಬಾಣಂತಿ ರೂಮ್ ಇದ್ದಂಗಿದೆ. ಒಂದು ಬಾಡಿಗೆ ಮನೆ ನೋಡು, ಬಾಡಿಗೆ ನಾನೇ ಕಟ್ತೀನಿ ಸರ್. ಇದೇನು ಪ್ಯಾಟೆ ಅನ್ಕಂಡ್ರ? ಫ್ಯಾಮಿಲಿ ಆದ್ರೆ ಏನಾದ್ರು ವ್ಯವಸ್ಥೆ ಮಾಡ್ಬೋದು, ಅದು ಸಿಗೋದು ಕಷ್ಟ. ಮುಂಚೆ ರಮೇಶು ಇಲ್ಲೇ ಇದ್ರು, ಆಗಕ್ಕಿಲ್ಲ ಅಂತ 3 ತಿಂಗಳು ಬಿಟ್ಟೊಂಟು ಹೋದ್ರು. ಅದನ್ನೇ ಮಾಡ್ಬೇಕಾಗತ್ತೆ ಅನ್ಸುತ್ತೆ ಸರ್. ಈ ಊರಲ್ಲಿ ಒಳ್ಳೆ ಹೋಟ್ಲಲ್ಲಿ ಇದೆ. ಈ ಊರಲ್ಲಿ ಗುರ್ಲಿಂಗಂದು ಒಂದೇ ಹೋಟ್ಲು ಸರ್, ಅದು 7 ಗಂಟೆ ಮುಚ್ಚೋಗುತ್ತೆ. ನಿಮ್ಗೇನಾದ್ರೂ ಬೇಕಾದ್ರೆ ಹೇಳಿ, ಅರಸೀಪುರಕ್ಕೆ ಹೋಗೋಣ. ಊಟಕ್ಕೂ ಅರಸೀಪುರಕ್ಕೆ ಹೋಗ್ಬೇಕಾ? ಹಾಂ ಸರ್. ಬೇಡ, ನೀರು ಕುಡಿದೆ ಮಲ್ಕೊಂತೀನಿ. ನೀರೆಲ್ಲಿದೆ? ಅಲ್ಲದ ಸರ್. ಲೋಟಕ್ಕೆ ಯಾಕೆ ಚೈನ್ ಹಾಕಿದ್ದೀರಾ? ಸ್ಟೀಲ್ ಲೋಟ ಅಲ್ವಾ ಸರ್, ಬೆಲೆ ಬಾಳ್ತದೆ. ನಂಬಿಕೆಗಿಂತ ಬೆಲೆ ಬಾಳುತ್ತೆ ಅಂದ್ರೆ ಸ್ಟೀಲ್ ಲೋಟ. ಮೊದಲಿಗೆ ಊರಿನ ಹಿರಿಯರು, ಹುಟ್ಟು ಹೋರಾಟಗಾರರು, ಗಾಂಧೀಜಿಯ ಅನುಯಾಯಿಗಳು, ಅವರ ಮೌಲ್ಯಗಳನ್ನ ತಮ್ಮ ಬದುಕಿನ ಉದ್ದಕ್ಕೂ ಅಳವಡಿಸಿಕೊಂಡಿರತಕ್ಕಂಥ ನಮ್ಮ ಶಾಲೆಯ ಸಂಸ್ಥಾಪಕರಾದ ಶ್ರೀಯುತ ನಿಜಗುಣ ಶಾಂತಪ್ಪನವರು ತಮ್ಮೆಲ್ಲರನ್ನೂ ಉದ್ದೇಶಿಸಿ ಮಾತಾಡ್ತಾರೆ. ಶಿಕ್ಷಣ ಅನ್ನೋದು ಬೆಳಕಾದ್ರೆ ಶಾಲೆ ಅನ್ನೋದು ದೀಪ. ಈ ದೀಪದ ಬೆಳಕಿನಿಂದ ಅಜ್ಞಾನ ಮತ್ತು ಅನಕ್ಷರತೆ ಎಂಬ ಕತ್ತಲನ್ನು ಹೋಗಲಾಡಿಸಲು ಸಾಧ್ಯ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 47 ವರ್ಷಗಳಾದರೂ ನಮ್ಮೂರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಶಾಲೆ ನಮ್ಮದು, ಜಾಗ ನಮ್ಮದಲ್ಲ, ಮನೆ ನಮ್ಮದು, ಊರು ನಮ್ಮದಲ್ಲ ಅಂತನ್ನೋ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹೇಗೆ ಶಾಂತಿ ಮತ್ತು ಅಹಿಂಸೆಯಿಂದ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಹಿಂಪಡೆದೆವು, ಹಾಗೆ ಆ ಬ್ರಿಟಿಷರಂತಿರುವ ರುದ್ರಪ್ಪನಿಂದ ನಮ್ಮೂರಿನ ಸ್ವಾತಂತ್ರ್ಯವನ್ನು ಹಿಂಪಡೆಯಲು ನೀವು ಹೋರಾಟದ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೇನೆ. ನಾನು ಗ್ರಾಮಕ್ಕೆ ಬಂದಿದ್ದೀನ ಇಲ್ಲ ಸ್ವತಂತ್ರ ಸಂಗ್ರಾಮಕ್ಕೆ ಬಂದಿದ್ದೀನ ಒಂದೂ ಗೊತ್ತಾಗ್ತಾ ಇಲ್ಲ. ಲಾರ್ಡ್ ಮ್ಯಾಂಗನೀಸ್ ರುದ್ರಪ್ಪ. ನಮ್ಮ ಮನೋಹರ್ ಅವರು ಪೇಟೆಯಲ್ಲಿ ಪ್ರತಿಷ್ಠಿತ ತಂಡಗಳಿಗೆ ಕೋಚ್ ಆಗಿ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡೆದ ದತ್ತಾತ್ರೇಯ ಶ್ರೀನಿವಾಸ ಗುರುಗಳ ಶಿಷ್ಯಂದರು ಆಗಿದ್ದಾರೆ. ನಮ್ಮಂತಹ ಒಂದು ಸಣ್ಣ ಗ್ರಾಮೀಣ ಶಾಲೆಗೆ ಪಿಟಿ ಟೀಚರ್ ಆಗಿ ಬಂದಿರೋದು ನಮ್ಮ ಅದೃಷ್ಟ ಅಂತಲೇ ಹೇಳಬಹುದು.
ಇವರ ಸೇವೆಯನ್ನು ಮಕ್ಕಳೆಲ್ಲರೂ ಉಪಯೋಗಿಸಿಕೊಳ್ಳಬೇಕು ಅಂತ ಹೇಳುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಪೇಟೆ ಮೇಷ್ಟಿಗೆ ತೀಟೆ ಮಾಡಿವಿ, ಬಿಟ್ಟಾರಾ ಬೆಂಡತ್ತಾರೆ. ಪಾಪ ಬಾಯಿ ಒಣಗ್ತದೆ ಅಂದ್ರು ನೀರ್ ಕೊಡ್ಲಿಲ್ವಲ್ರು. ಹಂಗಂತ ತೊಳ್ಕೊಳ್ತೆ ಬರಕಾಯ್ತದೇನು? ಇದು ನಮ್ಮ ಸ್ಟಾಫ್ ರೂಮ್. ಬನ್ನಿ. ಇವರು ಬಿ ಎನ್ ಶ್ರೀಕಂಠ. ಓ ಇವರು ಕನ್ನಡ ಮಾಸ್ಟರ್. ನಮಸ್ಕಾರ. ಸಾಹಿತಿಗಳು ಇವ್ರ ಪದ್ಯಗಳು ರೇಡಿಯೋದಲ್ಲೆಲ್ಲ ಬಂದ್ಬಿಟ್ಟಿದ್ದಾವೆ. ಇವ್ರು ನಮ್ಮ ಸೈನ್ಸ್ ಟೀಚರು ಸುಮಿತ್ರಾ ಅಂತ. ನಮಸ್ತೆ. ನಮಸ್ತೆ. ಏನಡ ಬೇಗ? ಅದು ಅವರು ಅವ್ರಂಗೇನೆ ಸ್ವಲ್ಪ ಸಂಕೋಚ ಜಾಸ್ತಿ. ಸಂಕೋಚನ? ಮತ್ತೆ ಬಯಾಲಜಿ ಪಾಠ ಹೆಂಗ್ ಮಾಡ್ತಾರೆ? ಚೆನ್ನಾಗಿ ಮಾತಾಡ್ತೀರ ನೀವು. ರೀ ಮನೋಹರೇ, ಇವರು ಮನೋಹರ್ ಕೆ. ನಮಸ್ತೆ. ಕೆ ಮನೋಹರನ ಮನೋಹರ ಕೆನ? ಮನೋಹರ್ ಕೆ, ಎಂ ಕೆ, ಫ್ರಮ್ ಮೈಸೂರು. ಮೈಸೂರ? ಮೈಸೂರಲ್ಲಿ ಯಾವ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ರಿ? ಶಾರದಾ ವಿದ್ಯಾ ಮಂದಿರ. ನಮ್ಮ ಫ್ರೆಂಡ್ ಕೂಡ ಅಲ್ಲೇ ಪಿ ಟಿ ಟೀಚರು. ಅವನ್ ಬಿಟ್ರೆ ಬೇರೆ ಯಾರು ಇಲ್ವಲ್ಲ? ಅದು ವಿದ್ಯಾರಾಯಣಪುರಮಲ್ಲಿರೋದು, ಇದು ಸರಸ್ವತಿಪುರಮಲ್ಲಿರೋದು. ನೀವು ನಾವು ಒಂದು ಪ್ರಶ್ನೆ ಕೇಳಿದ್ರೆ ಅವ್ರು ಮೂರು ಪ್ರಶ್ನೆ ಕೇಳ್ತಾರೆ. ಅದು ಮನೋಹರ್ ಅವರೇ, ನಮ್ದು ಅನುದಾನಿತ ಶಾಲೆ ಅಲ್ವಾ, ಸ್ಟಾಫ್ ಕಮ್ಮಿ. ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಎರಡು ಮೂರು ಕ್ಲಾಸ್ ಮಕ್ಕಳನ್ನೆಲ್ಲ ಒಂದೇ ರೂಮಲ್ಲಿ ತುಂಬಿಟ್ಟು ಪಾಠ ಮಾಡ್ತೀವಿ. ಆದ್ರೂ ನಮ್ಮ ಸ್ಟಾಫ್ ಎಲ್ಲ ಸಿಕ್ಕಪಟ್ಟೆ ಕೋಪರೇಟಿವ್. ನಾನು ಹಂಗೆ ಇರ್ತೀನಿ ಸರ್. ಥ್ಯಾಂಕ್ ಯು. ನಮ್ಮ ಟೀಚರ್ ಒಬ್ರು ಪ್ರೆಗ್ನೆಂಟ್. ಸ್ಟಾಫ್ ಎಲ್ಲ ಸರಿ ಡೆಲಿವರಿ ಮಾಡಿಸ್ಬೇಕಾ? ಮನೋಹರ್ ಅವರು ಯಾರಿಗೇ ರಜಾ ತಗೊಂಡು ಮನೆಗೆ ಹೋಗಿದ್ದಾರೆ. ಅವ್ರು ಬರೋವರೆಗೂ ನೀವು ಆಟದ ಜೊತೆಗೆ ಸಮಾಜ ವಿಜ್ಞಾನ ಪಾಠನೂ ತಗೋಬೇಕಾಗುತ್ತೆ. ಸರ್ ನಾನು ಆಟ ಆಡಿಸೋ ಮೇಷ್ಟ್ರು ಸರ್, ಪಾಠ ಮಾಡೋ ಮೇಷ್ಟ್ರು ಅಲ್ಲ. ಕಷ್ಟ ಆಗುತ್ತೆ ಸರ್. ಅದರಲ್ಲಿ ಏನ್ರಿ ಇದೆ ಕಷ್ಟ? ಯಾವ ರಾಜ ಯಾವ ರಾಜ್ಯದಲ್ಲಿ ಯಾವಾಗಿದ್ದ, ಅವನೇನು ದಂಡವಾಗಿದ್ನೋ, ದಂಡೆತ್ ಹೋಗಿದ್ನೋ, ಓದವನೇನು ಸತ್ನೋ ಬದುಕಿದ್ನೋ ಅಂತ ಪುಸ್ತಕ ನೋಡ್ಕೊಳ್ಳೋದು, ಪಾಠ ಮಾಡೋದು ಅಷ್ಟೇ. ಸರ್ ಕೇಸರಿ ಬತ್ತು ಕಳಿ ನಂಗೆ ಬೇಡ ರೀ. ಗೋಡೆಂಬಿ ಅದೇ. ಅಯ್ಯಯ್ಯೋ, ವಾರದಲ್ಲಿ ಬರೀ ಮೂರು ನಾಲ್ಕು ಕ್ಲಾಸ್ ಅಷ್ಟೇ ತಗೋತೀರಲ್ಲ? ಈಗ ತಗೊಂತೀನಿ ಸರ್. ಅಂತೂ ಪಾಠ ಮಾಡೋದಕ್ಕೆ ಒಪ್ಕೊಂಡ್ರಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಚಾನ್ಸ್. ಮೇಡಮ್ ಏನ್ ಹೇಳ್ಕೊಡ್ತಿದ್ದೀರಾ? ಇಂಗ್ಲಿಷ್ ಸರ್. ಮತ್ತೆ ಟಿ ಎ ಸಿ ಹೆಚ್ ಇ ಆರ್ ಏನ್ ಮೇಡಮ್? ಏನಾದ್ರೂ ಡೌಟ ಸರ್? ಇತ್ತು, ಕ್ಲಿಯರ್ ಆಯ್ತು. ವೀರ ವನಿತೆ ರಾಣಿ ಅಬ್ಬಕ್ಕ. ಅಬ್ಬಕ್ಕ ರಾಣಿ ಆದರೂ ಜಾನಪದ ಪದ್ಯಗಳಲ್ಲಿ ಅವಳನ್ನು ವರ್ಣಿಸಿರುವುದು ಅವಳೊಬ್ಬ ಸರಳ ವೇಷಭೂಷಣ ತೊಟ್ಟು ಸಾಮಾನ್ಯ ಜನರಂತೆ ಬದುಕಿದ್ದಳು ಎಂದು. ಪ್ರತಿಯೊಬ್ಬರೂ ಅವಳ ತೇಜಸ್ಸು ಮತ್ತು ಗಾಂಭೀರ್ಯಕ್ಕೆ ಮನಸೋತು ಗೌರವ ಆದರದಿಂದ ನೋಡುತ್ತಿದ್ದರು. ಕೃಷ್ಣಸುಂದರಿಯಾದ ಅಬ್ಬಕ್ಕ ಜನಸ್ತೋಮಕ್ಕೆ ಆದರ್ಶ ವ್ಯಕ್ತಿತ್ವದ ಅಪರೂಪದ ರಾಣಿಯಾಗಿದ್ದಳು. ಧೈರ್ಯವಂತೆ ಸ್ಥೈರ್ಯವಂತಳೂ ಆದ ಅವಳು ತಪ್ಪು ಮಾಡಿದವರು ಎಲ್ಲೇ ಅಡಗಿದ್ದರೂ ತನ್ನ ಹದ್ದಿನ ಕಣ್ಣಿನಿಂದ ಅಕ್ಕ. ಅಲ್ಲ ಸೂಜಿ, ಸುಜಾತ. ಎಲ್ಲಿಗೆ ಬಿಟ್ಟಿದ್ವಿ? ಸೂಜಿ ಸುಜಾತ. ಸೂಜಿ ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು. ಮುಂಜಾನೆ ರವಿ ಬಂದ್ರೂ ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರೂ ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ? ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ. ನನ್ ಮನ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ. ಹೆಂಗೆ ನಮ್ ಸಿಟಿ ಮೇಸ್ಟ್ರ? ನಿಂಗ್ ಸಿಟಿ ಮೇಸ್ಟ್ ಆದ್ರೆ ಅವ್ರು ನನಗೆ ಹಳ್ಳಿ ಮೇಸ್ಟ್ರು. ಹೇಳುತ್ತೀನಿ ನಾನು ನಿನ್ನವಳು.
ನಿನ್ನನ್ನು ನಾ ಕಂಡ ವೇಳೆ ನೀನೇ ನನ್ನೆಲ್ಲ ನಾಳೆ ನಿನ್ನನ್ನು ನಾ ಕಂಡ ವೇಳೆ ನೀನೇ ನನ್ನೆಲ್ಲ ನಾಳೆ ಅಯ್ಯೋ ಅಯ್ಯೋ ಏನಿದೋ ಏನು ಅರ್ಥವಾಗದು ಅವ್ವ ನಮ್ಮ ರಾಷ್ಟ್ರದ ಅತಿದೊಡ್ಡ ಆರ್ಥಿಕ ಸ್ವಾವಲಂಬನೆಯ ಸಂಪನ್ಮೂಲಗಳಲ್ಲಿ ಒಂದು. ಪಂಪ ಸರ್, ಏನೆಲ್ಲ ಊರ್ ಬಿಟ್ಟು ಹೋಗ್ತಾವ್ರ? ಇಲ್ಲ ಸರ್, ಬಿಡಾಕಿಲ್ಲ ಅಂತ ಹೋಯ್ತವ್ರೆ. ಏನ್ ಸ್ವಾತಂತ್ರ್ಯ ಹೋರಾಟಕ್ಕ? ಅಲ್ಲ, ಕಾನೂನು ಹೋರಾಟಕ್ಕೆ. ಅರ್ಸಿಪುರದಲ್ಲಿ ಭೂರಾಕ್ಷಸ ರುದ್ರಪ್ಪ ಅಂತ ಅವನೇ ಮೇಷ್ಟ್ರೆ. ಒಂದ್ ಕಾಲದಾಗೆ ಈ ಊರು ಅವ್ರ ತಾತನ ಜಮೀನ್ ಆಗಿತ್ತು. ನಾವೆಲ್ಲ ಅಲ್ಲಿ ಗೇಮೆ ಮಾಡ್ಕೊಂಡಿದ್ವಿ. ಆಮೇಲೆ ಇಂದ್ರಮನ ಕಾಲದಲ್ಲಿ ಉಳುವವನೇ ಹೊಲದೊಡೆಯ ಅಂತ ಕಾನೂನು ಬಂತು. ನಮ್ ಜಮೀನಾಗೆ ನಾವು ಮನೆ ಕಟ್ಕೊಂಡ್ವಿ. ಈಗ ನೋಡಿದ್ರೆ ಅವ್ರ ಮೊಮ್ಮಗ ಬಂದ್ಬಿಟ್ಟು ಗೇಣಿ ಪತ್ರ ಇಲ್ಲದೆ ಜಮೀನ್ ಕೆತ್ಕೊಂಡಿದ್ದೀರಿ, ಈ ಊರ್ ಜಮೀನ್ ಎಲ್ಲ ನಂದೆಯ ಅಂತ ನಮ್ಮ ಮೇಲೆ ಕೇಸ್ ಹಾಕವನೆ. ಬೆಟ್ಟದ ಪುರುಷನ ಬೆಟ್ಟದಷ್ಟು ಗಟ್ಟಿ. ಮೊಮ್ಮಗಲ್ಲ ಮರಿ ಮೊಮ್ಮಗ ಬಂದ್ರು ನಮ್ದೊಂದು ಕೂದಲು ಕೂಡ ಕೆತ್ತಗಳಕ್ಕಾಗಲ್ಲ. ಬಸವ ಹಾಫ್ ಡೇ ಬರ್ಕೊಳ. ಕೋರ್ಟ್ಗೆ ಹೋಗಾಗ್ಲೆಲ್ಲ ದುಡ್ಡು ಇಟ್ಕೊಂಡ್ ಬಂದ್ಬಿಡ್ತಾನೆ. ಅವನ್ ದುಡ್ಡು ಯಾವನಿಗ್ ಬೇಕು? ಬಾಲ ಹೋಗುವ. ಹಿಂಗ್ ಕೋರ್ಟ್ ಓಡಾಡಿ ನಿಮ್ ಕಾಲ್ ಸವಿತದೆ ಹೊರತು ಕಷ್ಟ ಕಾಲಿಂಚು ಸವಿಯಕ್ಕಿಲ್ಲ. ಈ ಸಲ ಕೇಸು ನನ್ ಕಡಿಕೇನೆ. ಈಗ್ಲೇ ಹೇಳ್ತೀನಿ, ಮನೆಗೆ 5,000 ಕೊಡ್ತೀನಿ. ಊರ್ ಖಾಲಿ ಮಾಡಿ ಬದುಕ್ ಕಟ್ಕೊಳ್ಳಿ. ಆಮೇಕೆ ಅದು ಸಿಗಕ್ಕಿಲ್ಲ. ಲೇ ರುದ್ರಪ್ಪ, 5 ಹನಿ ನೀರು ಕೊಡದೆ ಇದ್ದವನು 5,000 ಕೊಡ್ತೀಯ? ಬೆಟ್ಟದಪುರದಲ್ಲಿ ಅದ್ರ ಸಿಕ್ತಾ? ಅದಿರ ಏನಾದ್ರೂ? ಓ, ನಿಮಗೆ ವಿಚಾರ ಗೊತ್ತಿಲ್ವಾ? ಸಾಹುಕಾರರು ಬರೀ ನಿಮ್ಮ ಹೊಟ್ಟೆ ಮೇಲೆ ಹೊಡೆದಿದ್ ಸಾಲದು ಅಂತ ನಿಮ್ಮ ಹೊಟ್ಟೆ ಒಳಗಡೆ ಇರೋ ಕರುಳು ಕಿಡ್ನಿ ಎಲ್ಲ ಸೇರ್ಸಿ ಹೊಡಿಬೇಕು ಅನ್ಕೊಂಡಿದ್ದಾರೆ. ಹಂಗಂದ್ರೆ ಬೆಟ್ಟದಪುರದ ಮಣ್ಣಲ್ಲಿ ಕಬ್ಬಣ ಐತೋ ಇಲ್ವೋ ಅಂತ ಟೆಸ್ಟ್ ಮಾಡಿ ಮೈನಿಂಗ್ ಮಾಡೋ ಪ್ಲಾನಿಂಗ್. ರುದ್ರಪ್ಪ, ಕೋರ್ಟ್ ಗಂಟ ಹೋದವ್ರಿಗೆ ಜೈಲ್ಗೆ ಹೋಗೋ ತೊಡ್ದಲ್ಲ. ಏಯ್ ಕೂಬೆ, ನೀನ್ ಕೋರ್ಟ್ ಕರ್ಸ್ಕೊಂಡಿರೋದಲ್ಲ, ನಾನು ಕೇಸ ಕರ್ಸ್ಕೊಂಡಿರೋದು. ಈಗ ಊರ್ ಬಿಟ್ಟು ಓಡಿಸ್ತೀನಿ. ನೀನು ನಮ್ಮ ಅಪ್ಪನ ಭಯಕ್ಕೆ? ನಿಮ್ಮಪ್ಪನ್ ಮಾತ್ರ ಅಲ್ಲ, ಇವನಪ್ಪನ ಎಲ್ಲಾರಪ್ಪನ್ನು ಬೈತೀನಿ. ನಮ್ಮೂರು ಬಂದು ನಮ್ಗೆ ನಮ್ ಕೇಳ್ತಾ ನೀನು? ಈ ಊರೇ ನಂದು, ಕೇಳದು ನೀನೇ ಅವನು. ನೀವ್ ನೀವೇ ಯಾಕೆ ಗಲಾಟೆ ಮಾಡ್ತೀರಾ? ಶಾಂತಪ್ಪವ್ರು ಹೇಳಿದ್ರೆ ಅವರೆಲ್ಲ ಸರಿ ಮಾಡ್ತಾರೆ. ಕೋರ್ಟ್ಗೆ ಹೋಗ್ತಾ ಇದೀರಲ್ಲ, ನೀವು ಹೋಗಿ. ನೀವು ಹೋಗಪ್ಪ, ನಾ ಹೇಳ್ತೀನಿ. ಹೋಗಿ ಟ್ರ್ಯಾಕ್ ಹತ್ತಿ ಹೋಗು. ನಾ ಹೇಳ್ತಾ ಇದೀನಲ್ಲ, ನೀವು ಹೋಗಿ ಟ್ರ್ಯಾಕ್ ಹತ್ತಿ ಹೋಗಿ. ಯ
ಯಾಕೆಲ್ಲ ಅಲ್ಲೇ ನಿಂತಿದ್ದೀರಾ? ಒಂದಿಷ್ಟು ಜನ ಇಲ್ಲಿ ಜಾಗ ಇದೆ, ಕೂತ್ಕೊಳ್ಳಿ. ಅಯ್ಯೋ ಬೇಡ ಮಹಾಸ್ವಾಮಿ, ಅದು ಜಾಗ ನಂದೇ ಅಂತ ಕೇಸ್ ಹಾಕ್ಬಿಡ್ತಾನೆ. ಆರ್ಡರ್ ಆರ್ಡರ್. ಕೇಸ್ ನಂಬರ್ 85/82 1952 ಹಳ್ಳಿಗರ ಹಳ್ಳಿಗರ ಹೋರಾಟಕ್ಕೆ ಬೆಲೆ ಕೊಡದ ಭೂ ಒಡೆಯ ಮಾರಾನಾಯಕ 1972 ಉಳುವವನೇ ಭೂಮಿ ಒಡೆಯ ಕಾಯ್ದೆ ಜಾರಿಗೆ ಬಂದ ನಂತರ ಭೂಮಿ ಹಸ್ತಾಂತರ ಮಾಡದೆ ಮಾಲೀಕ ಊರು ಬಿಟ್ಟು ಹೋಗಿರುತ್ತಾರೆ. ಸಾಕು, 10 ವರ್ಷಗಳಿಂದ ಕೇಳಿ ಕೇಳಿ ಸಾಕಾಗಿದೆ. ನರಸಿಂಹಯ್ಯನವರೇ, ರುದ್ರಪ್ಪನವರ ಜಮೀನನ್ನ ಅವರ ಪೂರ್ವಜರು ಉತ್ತಿದ್ದಕ್ಕೆ ದಾಖಲಾತಿ ಒದಗಿಸ್ತೀನಿ ಅಂತ ಹೇಳಿದ್ರಿ. ತಂದಿದ್ದೀನಿ ಮಹಾಸ್ವಾಮಿಗಳೇ. ಈ ರುದ್ರಪ್ಪ ಅವ್ರ ತಾತ ರೈತರಾಗಿದ್ದಾಗ ಹೊಲ ಉತ್ತಿ ಬಿತ್ತಿ ಬೆಳೆ ಬೆಳೆದಿರೋದಕ್ಕೆ ಈ ಅರಸೀಪುರ ಜನನೇ ಸಾಕ್ಷಿ. ಸುಳ್ಳು ಮಹಾಸ್ವಾಮಿ, ಇವ್ರ ತಾತ ಯಾವ ಉಳುಮೆನೂ ಮಾಡ್ತಿರ್ಲಿಲ್ಲ. ನಮ್ಗೆಲ್ಲ ಜಮೀನ್ ಕೊಟ್ಟು ವರ್ಷಕ್ಕೆ ಇಷ್ಟಿಷ್ಟು ಅಂತ ತಗತ್ತಿದ್ದ. ಕಾನೂನು ಬಂದ ಮೇಲೆ ಎದ್ರಕೊಂಡು ಎಲ್ಲಿ ಜಮೀನ್ ಕೊಡ್ಬೇಕಾಯ್ತದ ಅಂತ ಊರ್ ಬಿಟ್ಟು ಹೊಂಟೋದ. ಈಗ ಅವ್ರ ಮೊಮ್ಮಗ ಬಂದ್ಬಿಟ್ಟು ಏನೇನೋ ಸುಳ್ಳು ಸಾಕ್ಷಿ ಹುಟ್ಟಿಸ್ತವನೆ. ನಾನು ಈಗ ಬಂದವನಲ್ಲ, 14 ವರ್ಷದಿಂದೆಯೇ ಬಂದವನು. ನೋಡಿ ಮಹಾಸ್ವಾಮಿ, ಕೂಲಿ ಮಾಡ್ಕೊಂಡಿರೋರು ಮಾಲೀಕರಂಗ್ ಮಾತಾಡ್ತಾವ್ರೆ. ಆರ್ಡರ್ ಆರ್ಡರ್, ಇದು ಕೋರ್ಟು, ಒಬ್ಬೊಬ್ಬರಾಗಿ ಮಾತಾಡಿ. ಮಹಾಸ್ವಾಮಿ, ನಮ್ಮ ತಾತಂದು 500 ಎಕರೆ ಇತ್ತು. ಗೇಣಿ ಪತ್ರ ಇರೋ ಒಬ್ರು ತಾವು ನಾವು ಹೋಗಿಲ್ಲ. ಈ ಊರಲ್ಲಿರೋ ಒಬ್ರು ತಾವು ಪತ್ರ ಇಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಆ ಪತ್ರಗಳೇ ಸಾಕ್ಷಿ. ಪರಿಶೀಲಿಸಿ ನನಗೆ ನ್ಯಾಯ ಒದಗಿಸ್ಬೇಕು. ನಮ್ಮ ತಂದೆಯವರ ಜಾಗದಲ್ಲಿ ನಾನು ಒಂದು ಶಾಲೆ ಕಟ್ಟಿ ನಡೆಸ್ತಾ ಬಂದಿದ್ದೇನೆ. ಅದರ ಅಕ್ಕಪಕ್ಕ ಇದ್ದ ಜಮೀನಿನಲ್ಲಿ ನಮ್ಮ ಊರಿನವರು ಬಂದು ಬೇಸಾಯ ಮಾಡಿ ಜೀವನ ನಡೆಸ್ತಾ ಇದ್ದಾರೆ. ರುದ್ರಪ್ಪ ಆಗಲಿ, ಅವನ ತಾತ ಮಾರ ನಾಯಕ ಆಗಲಿ, ಇವತ್ತಿನವರೆಗೂ ಒಂದು ದಿನಾನೂ ನೇಗಿಲು ಹಿಡಿದು ವ್ಯವಸಾಯ ಮಾಡಿದವರಲ್ಲ, ಬರೀ ಪಾಳಿಗಾರಿಕೆ ಮಾಡ್ತಾ ಬಂದಿದ್ದಾರೆ. ಮಹಾಸ್ವಾಮಿ ಶಾಂತಪ್ಪನವರೇ, ಒಕ್ಕಲ್ತನ ಜೊತೆಲಿ ಒಡೆತನನು ಮುಖ್ಯ ಆಗಿರುತ್ತೆ. ಅವರು ದಾಖಲಾತಿಗಳನ್ನು ತೋರಿಸ್ತಾ ಇದ್ದಾರೆ, ಕೃಷಿ ಭೂಮಿನೂ ತೋರಿಸ್ತಾ ಇದ್ದಾರೆ. ಇಷ್ಟು ವರ್ಷ ಇಲ್ಲದೇ ಇರೋ ದಾಖಲೆಗಳು ಒಮ್ಮೆಲೆ ಬಂದಿದ್ದಾವೆ ಅಂತಂದರೆ ಅವು ಅಸಲಿಯೋ ನಕಲಿಯೋ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಊರಿನ ಬದುಕನ್ನೊಮ್ಮೆ ನೋಡಿ ಮಹಾಸ್ವಾಮಿ. ಇನ್ನೊಂದು ವಿಷಯ ಮಹಾಸ್ವಾಮಿ, ನಮ್ಮ ಊರಿನ ಮಣ್ಣಿನಲ್ಲಿ ಕಬ್ಬಿಣದ ಅದರ ಸಿಗ್ತದಂತ ತಿಳ್ಕೊಂಡು ಈ ರುದ್ರಪ್ಪ ನಮ್ಮ ಗ್ರಾಮಸ್ಥರಿಗೆ ಯಾರಿಗೂ ಹೇಳದೆ ಕೇಳದೆ ತನ್ನ ಜನನ ಕಳಿಸಿ ಅಲ್ಲಿ ಮಣ್ಣು ಮಾರಾಟ ಮಾಡುವಂಥ ಹರಾಮಿ ಕೆಲಸಕ್ಕೆ ಕೈ ಹಾಕಿದ. ಇಲ್ಲ ಮಹಾಸ್ವಾಮಿ, ಸುಮ್ಮನೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತವ್ರೆ. ಅಕ್ರಮ ಗಣಿಗಾರಿಕೆ ಮಾಡೋದೇ ತಪ್ಪು, ಅಂಥದ್ರಲ್ಲಿ ವಿವಾದಿತ ಜಾಗದಲ್ಲಿ ನೀವು ಮಾಡಕ್ ಹೊರಟಿದ್ದೀರಿ. ಇನ್ನೊಂದ್ಸರಿ ರಿಪೀಟ್ ಆದ್ರೆ ನಿಮ್ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ದಾಖಲಾತಿಗಳನ್ನು ಪುನಃ ಪರಿಶೀಲನೆಗೆ ಒಳಪಡಿಸಬೇಕು, ಹಾಗೂ ಇಲ್ಲಿ ಒಂದು ಸಮೂಹದ ಸ್ಥಿತಿಗತಿಯನ್ನು ಗಮನದಲ್ಲಿಟ್ಟುಕೊಂಡು ನ್ಯಾಯಾಲಯ ರುದ್ರಪ್ಪನವರಿಗೆ ಮತ್ತು ಗ್ರಾಮಸ್ಥರಿಗೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕೆಂದು ತಿಳಿಸುತ್ತದೆ. ರುದ್ರಪ್ಪನವರೇ ಆಗಲಿ, ಗ್ರಾಮಸ್ಥರೇ ಆಗಲಿ, ಭೂಮಿಯನ್ನು ಅಳೆಯುವುದಾಗಲಿ ಅಗೆಯುವುದಾಗಲಿ ಮಾಡುವಂತಿಲ್ಲ. ವಾಯಿದೆಯನ್ನು ಮುಂದೂಡಲಾಗಿದೆ. ಇದು ಯಾವುದೋ ಕಬ್ಬಿಣ ಅದಿರು ಅಂತ ಬಂದು ಎಲ್ಲ ಉಲ್ಟಾ ಆಗೋಯ್ತು. ಜಡ್ಜ್ಮೆಂಟ್ ಕೂಡ ನಮ್ಮ ಕಡೆನೇ ಆಗಿರೋದು. ಹೆಂಗೂ ಕೇಸ್ ನಮ್ಮ ಕಡೆಗೆ ಆಯ್ತದೆ ಅಂತ ಒಂದು ಕಂಪ್ನಿ ತವ ಮಾತಾಡಿ ಬರೀ ಚೆಕ್ ಮಾಡಿಸ್ತಿದ್ದೆ. ಕೇಸೇ ಕ್ಲಿಯರ್ ಆಗಿಲ್ಲ, ಅದು ಹೆಂಗ್ರಿ ವ್ಯವಹಾರ ಮಾಡ್ಕೊಳ್ರಿ? ಎಲ್ಲ ನಮ್ಮ ಕಡೆಗೆ ಆಗಿರೋದು. ಅವನು ಯಾವನ ತಲೆಹಟ್ಟೆ ಮೇಸ್ಟ್ರು ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಯಾರ್ರಿ ಅವನು? ಏಯ್, ಏನೋ ಮಾಡ್ತಾ ಇದೀಯಾ ಸರ್? ಕಬ್ಬಿಣ ಇದ್ದಂತಲ್ಲ ಹುಡುಕ್ತಿವಿನಿ ಸರ್. ಲೇ, ಅದು ಮಣ್ಣಲ್ಲಿ ಸೇರ್ಕೊಂಡಿರುತ್ತೆ ಕಣ. ಅದಕ್ಕೆ ಸರ್ ಮಣ್ಣಲ್ಲಿ ಹುಡುಕ್ತಿರೋದು? ನಂಗೋಗಿದ್ರ ಸರ್? ಲೇ, ಯಾರೋ ನೀರಿಗೆ ಬಿದ್ದೋದ ಕಣೋ. ಏಯ್, ನಮ್ ಬೆಸ್ಟ್ ಹುಡುಗ ಸರ್, ಚೆನ್ನಿಗ್ರಾಯ. ಈಜ್ ಬರುತ್ತ ತಾನೆ? ಬರ್ತದ, ಹಂಗೆ ನೋಡ್ತೀರಿ ಸರ್? ಏನು ಇನ್ನು ಮೇಲೆ ಬರಲಿಲ್ಲ ನೋಡಿದ್ರ ಸರ್? ಅವನಿಗೆ ಬಲೆನೇ ಬೇಡ, ಅಲ್ಲಾರು ಮುಳುಗಿದ್ರೆ ಇಲ್ಲಿ ಬಂತು ಹೇಳ್ತಾನೆ. ನಮ್ಮ ಊರಲ್ಲಿ ಯಾರೇ ಕೆರೆ ಬಿದ್ರು ಎತ್ತದ ವಿನಯ. ಏ ಕಿರಣ, ಏ ನಿಲ್ಲಿಸ್ತಾ, ಒಸೆ ನಿಲ್ಲಿಸ್ತಾ. ಯಾಕಡ ಮೇಸ್ಟ್ರ ನಾ ಒಸೆ ಸ್ಕೂಲ್ ತಗೋ ಬಿಡುವಂತೆ. ಏ, ನಾನು ಆ ಕಡೆಗೆ ಹೋಗೋದು ಲೇಟ್ ಆಯ್ತದೆ. ಏ, ನನ್ಗೆ ಗೊತ್ತು ಕಣ, ಮೇಸ್ಟ್ ಅಲ್ಲೇ ಟೀ ಕುಡಿತಿರ್ತಾರೆ. ನಿನ್ನ ಕೆಲಸ ಎಲ್ಲ ಮುಗಿಸ್ಕೋ, ಆಮೇಲೆ ಕರ್ಕೊಂಡು. ಸರಿ, ಕಳಿಸು. ಆಯ್ತು ಮೇಸ್ಟ್ರ, ಬನ್ನಿ. ಸರ್ ಸಾಕ್, ನೀವು ಇಲ್ಲಿ ಟೀ ಕುಡಿತಾ ಇರಿ, ನಾನು ಹಾಲು ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಹಾಲ ಹಾಲೆಲ್ಲಿದೆಯೋ? ಅದೇ ಸರ್, ಗುರ್ಲಿಂಗಡ ಮೇಸ್ಟ್ರಿಗೊಂದು ಟೀ ಕೊಡು. ಲಿಂಗಕ್ಕ ಕುಡಿಲ್ಲ ನಾಕ್ತೀನಿ. ಏನು ನೀನು ಹಾಲು ಹಿಡ್ಕೊಂಬಂದೆ?
ಇವತ್ತಾದ್ರೂ ಬತ್ತಿಯೇ ಅಲ್ವಾ? ಎಲ್ಲಿಗೆ? ನೀನ್ ಸೈಕಲ್ ಅಲ್ಲಿ ಬತ್ತೀನಿ ಅಂದಿದ್ದಕ್ಕೆ ನಮ್ಮಪ್ಪಂತವ ಕಾಡಿಬೇಡಿ ಹೊಸ ಸೈಕಲ್ ತಗ್ಸ್ಕೊಂಡಿವ್ನಿ, ನೀನ್ ಬರ್ಬೇಕಷ್ಟೇ. ನಂಗದೆಲ್ಲ ಗೊತ್ತಿಲ್ಲ, ಬರಕ್ಕಾಗಲ್ಲ ಅಷ್ಟೇ. ಅಕ್ಕವು ನೀನೇ ಏನಾದ್ರು ಒಂದ್ ಐಡಿಯಾ ಕೊಡಕ್ಕವು. ಹೇ, ನಮ್ ಬಾ ಸಿನಿಮಾಗಳು ಹಾಕೊಂಡ್ ನೋಡು, ಪೇಜಾನ್ ಐಡಿಯಾಗಳು ಸಿಗ್ತವೆ. ಸ್ವಲ್ಪ ಸ್ವಲ್ಪ ಮಹಾಲಕ್ಷ್ಮಿ ಮಾರಕ್ಕೆ ತಗೊಂಬಂದೆ, ಮನೆ ಇಟ್ಕೊಂಡು ಪೂಜೆ ಮಾಡಬೇಕಾಗಿತ್ತು, ಮಣ್ಣಲ್ಲಿ ಇಟ್ನಂತ. ಇನ್ನು ಮೇಸನೆ ಬಂದಿಲ್ಲ, ಆಗ್ಲೇ ಸೂಜೆ ಬೇಕಾ ನಿಮ್ಗೆ? ಲೈ ಕೇಳ ಬಂದೆ ಸರ್. ಮರ ಮೇಷು ಕರೀತವ್ರೆ, ಬತ್ತಿನ ಮೇಷ್ಟ್ರು ಬಂದವ್ರೆ. ಈಗ ಇವನಂತೂ ಚಿಕ್ಕವನು, ಅವಳಗಾದ್ರೂ ಬುದ್ಧಿ ಬೇಡ. ಸರ್ 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 ಬನ್ನಿ ಸರ್. ಈ ವಯಸ್ಸಲ್ಲಿ ಬೇಕಾನಿದೆ ನಿಮಗೆ? ಸರ್ ಈಗಲೇ ಸೀಟ್ ಟವಲ್ ಹಾಕೊಡ್ಬೇಕು ಸರ್, ಇಲ್ಲಾಂದ್ರೆ ಮುಂದಕ್ಕೆ ಸಿಗಕ್ಕಿಲ್ಲ. ನವರತ್ನಗಳಲ್ಲಿ ಒಬ್ಬನಾಗಿದ್ದ ಬೀರ್ಬಲ್ ಎಂಬ ಕವಿಯು ಯಾವನವನ್ ಗಲಾಟೆ ಮಾಡ್ತಾರೇನ ಗೀಚ್ತಾ ಇರೋದು ಸರ್? ನಾನಲ್ಲ ಸರ್, ನಿಮ್ ಪುಸ್ತಕದಲ್ಲಿ ತಾವಲ್ದೆ ಇನ್ನೇನ್ ಚಿತ್ರಗುಪ್ತ ಬಂದ್ ಗೀಚ್ತಾನ ಸರ್? ಚಿತ್ರ ಮಾತ್ರ ನಾನ್ ಬಿಡಿಸಿರೋದು ಮತ್ತೆ ಗುಪ್ತವಾಗಿ ಬರೆದು ಒಡೆದಾಕಿರೋದು ಯಾರು ಸರ್? ಸರ್ ಸರ್ ಅಡ್ರೆಸ್ ಇಟ್ಟಿರೋದು ಜೋಸೆಫ ಸರ್. ಓ ತಾವ? ಹಲೋ ಪಿಟರ್ಸನ್, ಎದ್ದೇಳಿ ಮೇಲೆ ಹೇಳ ಮೇಲೆ ಸರ್. ಏನ ಬರ್ತಿರೋದಲ್ಲಿ, ಏನ ಬರ್ತಿರೋದಲ್ಲಿ ಸರ್? ಅದು ನೀವು ಮನೋಹರ್ ಕೆ ಎಂ ಕೆ ಅದಕ್ಕೆ ಮಾಡಕ್ಕೂ ಬರಲ್ಲ, ಕಿಸಿಯೋಕ್ಕೂ ಬರಲ್ಲ. ಬೇರೆಯವ್ರಿಗೆಲ್ಲ ಈ ಕೊಕ್ಕೋ ಹುಡುಗರು ಇಟ್ಟಿದ್ದು ಸರ್. ಓ, ಎಲ್ಲರಿಗೂ ಇಟ್ಟಿದ್ದೀರಾ ಸರ್? ಈ ಫುಲ್ ಫಾರ್ಮ್ ಇರುತ್ತಲ್ಲ, HMT ಹಿಂದೂಸ್ತಾನ್ ಮಷಿನ್ ಟೂಲ್ಸ್, DD ಅಂದ್ರೆ ದೂರದರ್ಶನ್, ಅದೇ ತರ ಇವರು ನಮ್ಮೆಲ್ಲರ ಇನಿಷಿಯಲ್ಗಳಿಗೂ ಒಂದೊಂದು ಹೆಸರು ಇಟ್ಟಿದ್ದಾರೆ ಸರ್. ನೋಡಿ, BNSRಗೆ ಬಂದ ನೋಡು ಸುಂದರಾಂಗ, SS ಟೀಚರ್ಗೆ ಸೆರಗ್ ಸುಮಿತ್ರ, KSS ಟೀಚರ್ಗೆ ಕರ್ನಾಟಕ ಸ್ಯಾಂಡಲ್ ಸೋಪ್ ಅಂತ, ಏನ್ ಸರ್ಗೆ ಅನುಮಾನದ ಆನೆ ಮರಿ. ಅಲ್ಲ ಸರ್, ನಾಯಿ ಮರಿ. ಶಬಾಷ್. ಅಲ್ಲ ಹುಡುಗರದು ಕ್ರಿಯೇಟಿವಿಟಿ ನೋಡಿ ಸರ್, ನಿಮ್ದು ಪಾಸಿಟಿವ್ ವ್ಯಕ್ತಿತ್ವ ಅದಕ್ಕೆ ಹಿಂಗೆ ಮಾತಾಡ್ತೀರ. ಆದ್ರೆ ಇವರು ನಿಮಗೂ ಒಂದು ಹೆಸರಿಟ್ಟಿದ್ದಾರೆ, M. ಪ್ರಾಣೇಶ್ ಅಂದ್ರೆ ಮಂಕ್ ಪ್ರಾಣಿ ಅಂತ. ಸರ್ ಅಲ್ಲ ನಿಮಗೇನು ಇಟ್ಟಿದ್ದಾರೆ ಅಂತ? ಅದೇನ್ ಬಿರುದಾ ಸರ್ ಹೇಳೋದಕ್ಕೆ? ಲೋ ಮೇಸ್ಟ್ರಿಗೆ ಏನ್ ಹೆಸರು ಇಟ್ಟಿದ್ರು ಸರ್? ಶನಿವಾರ ನೋಡ್ಕೊಂತೇನೆ. ಶನಿವಾರ ಸ್ಕೂಲ್ಗೆ ಒಳ್ಳೆ ಹೆಸರು ತಂಡ್ರು ಅಂದ್ರೆ ಮೇಸ್ಟ್ರಿಗೆ ಅಡ್ಡೆ ಹೆಸರು ಇಡ್ತೀರಾ? ನನಗೆ ಮಾಡಕ್ಕೂ ಬರಲ್ಲ, ಕಿಸಿಯಕ್ಕೂ ಬರಲ್ಲ. ಸರ್ ಬರೀ ಡ್ರಿಲ್ನೇ ಮಾಡಿಸ್ತಿದ್ದೀರಲ್ಲ ಸರ್, ಆಟನೂ ಆಡಿಸಿ ಸರ್. ಆಡಿಸ್ತಾ ಇದ್ದೀನಲ್ರ? ಎಲ್ಲಿ ಸರ್, ಅದೇ ರಿಂಗು ಕುಂಟೆ ಬಿಲ್ಲಿನೇ ಆಡಿಸ್ತಿದ್ದೀರಿ. ಯಾಕೆ, ಇದು ಆಟ ಅಲ್ವಾ ಸರ್? ಖೋಖೋನು ಆಡಿಸಿ ಸರ್. ಖೋಖೋನ? ಹೌದು ಸರ್, ಇಲ್ಲೆಲ್ಲ ಅದೇ ಫೇಮಸ್ಸು, ವರ್ಷಕ್ಕೊಂದ್ಸಲ ಪಕ್ಕದಳ್ಳಿಲಿ ಟೂರ್ನಮೆಂಟು ನಡೀತದೆ ಸರ್. ಹೇಯ್ ಬಂದ್ರಲ್ಲ ಇಲ್ಲಿ, ಎಜ್ಜೋಡಿ ವರ್ಗ ನೀವು ಬಂದ್ರೋ?
ಸರ್ 7ನೇ ಕ್ಲಾಸಿಂದ ಆಡ್ತಾ ಇವಿ ಸರ್. ಸರ್ ಇವ್ ನೋಡಿ ನಮ್ಮ ಮೀರಾ ಹೋಲ್ಕಿಗೆ ಸಕ್ಕತ್ತಾಗಿ ಹೊಡಿತಾನೆ ಸರ್. ಆಮೇಲೆ ನಮ್ಮ ಜೋಸಫ ಓಡ್ತಾ ಇದ್ರೆ ಕೈಗೆ ಸಿಗಕ್ಕಿಲ್ಲ ಅಂತೀನಿ, ನಮ್ಮ ಬಾಸ ಡೈ ಬಿದ್ದರೆ ಅಷ್ಟು ದೂರ ಇದ್ರೆ ಔಟ್ ಮಾಡ್ಬಿಡ್ತಾನೆ. ನಮ್ಮ ಕಾಡ್ಸಿದ್ದ ಸರ್ ಕಾಡ್ಸಿದ್ದನ್ನು ಪೋಳ್ಳೆ ನೋಡಿದ್ರೆ ನೀವೇ ಸಬಾಸ್ ಅಂತೀರಿ ಸರ್. ನಾವೆಲ್ಲ ಚಂದ ಆಡ್ತೀವಿ ಸರ್, ನೀವೊಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟರೆ ನಾವೊಂದು ತಾಲೂಕು ಲೆವೆಲ್ಗಾರ ಆಡ್ತೀವಿ ಸರ್. ತಾಲೂಕಾ? ಹ್ಞೂ ಸರ್. ಆಮೇಲೆ ಸರ್? ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ಲು? ಆಮೇಲೆ ಆಮೇಲೆ ಸ್ಟೇಟು ಸರ್. ಆಮೇಲೆ ನ್ಯಾಷನಲ್ಲು ಸರ್. ಆಮೇಲೆ ಆಮೇಲೂ ಅಷ್ಟೇ. ಇದ್ರಲ್ಲಿ ಬದುಕಿಲ್ಲ ಕಣ್ರೋ. ಅದೆಂಗೆ ಹೇಳಿರಿ ಸರ್? ಖೋಖೋ ಅನ್ನೋ ಕೋಳಿನೇ ಸಾಯಿಸ್ತಾರೆ, ಇನ್ನು ಖೋಖೋ ಆಟ ಅನ್ಬಿಡ್ತಾರ. ಸರ್ ಯಾಕೆ ಸರ್ ಖೋಖೋ ಆಟ ಬೆಳಿಲಿಲ್ಲ? ಅದ್ರಲ್ಲಿ ಎರಡು ಗೂಟ ಚುಚ್ಚಿರ್ತಾರಲ್ಲ ಅದಕ್ಕೆ. ಕ್ರಿಕೆಟ್ನಾಗೆ ಆರು ಗೂಟ ಇದ್ರೂ ಇಂಪ್ರೂವ್ ಆಯ್ತಲ್ಲ ಸರ್. ಆ ಗೂಟ ಕಿತ್ತರೆ ಅದ್ರಲ್ಲಿ ಗೆಲ್ಲೋದು, ಅದಕ್ಕೆ ಆ ಆಟ ಇಂಪ್ರೂವ್ ಆಗಿರೋದು. ನಮ್ ಕಿರಣ ಇದನ್ನ ಅವನು ಲವ್ ಸ್ಟೋರಿ ಇಡೀ ಊರಿಗೆ ಗೊತ್ತದೆ ಸರ್. ಊರಿಗೆ ಗೊತ್ತಾ? ಹತ್ತನೇ ಕ್ಲಾಸ್ ಪಾಸ್ ಆದ್ರೆ ಸಾಕು ಊರಿಂದ ಆಚೆ ಹಾಕ್ಬೇಕಂತ ರಪ್ ಕಾಯ್ಕೊಂಡವ್ನೆ. ಒಂಬತ್ತನೇ ಕ್ಲಾಸ್ ಮೂರ್ ಸಾರಿ ಫೇಲ್ ಆಗಿ ಕೂತಾನ ಇವನು. ಇವನಿಗೆ ಮದುವೆ ಆಗಿ ಮಕ್ಕಳಾದ್ರೂ ಪಾಸ್ ಆಗಲ್ಲ ಬಿಡು. ಎಲ್ಲ ಒಳಗೊಳಗೆ ಈ ವ್ಯಂಗ್ಯ ಚಿತ್ರವನ್ನ ಬಿಡಿಸಿದಂತ ಅದ್ಭುತ ಕಲಾವಿದ ಯಾರು ಅನ್ನೋದನ್ನ ಸಹ ಕಲಾವಿದರು ಹೇಳಿದ್ರೆ ಇಬ್ಬರಿಗೂ ಒಳ್ಳೆ, ಇಲ್ಲ ಅಂದ್ರೆ ಹೊರಗಡೆ ಬಿಸಿಲು ಸಿಕ್ಕಾ ಬಟ್ಟೆ ಇದೆ, ಗ್ರೌಂಡ್ ಅಲ್ಲಿ ಬಟ್ಟೆ ಬಿಚ್ಚಿ ನಿಲ್ಸಿ ಬೆನ್ನಿಗೆ ಬರೇ ಬರೋಂಗ್ ಹೊಡೆದ್ರೆ ಹುಡುಗಿರ ಮುಂದೆ ಮುಖ ಎತ್ಕೊಂಡು ತಿರುಗೋದಕ್ಕೂ ಆಗಿರಬಾರ್ದು, ಹಂಗಾಗತ್ತೆ. ನೀವಾಗಿ ಹೇಳ್ತೀರೋ ಇಲ್ಲ? ಇಲ್ಲ. ಗಾಂಧಿ ತಾತ ಬತ್ತವ್ರಿ ಹೋಗ್ ಬಾಕ್ಲು ತೆಗಿ ಈ ತಗ್ಲಾಕತ್ತಿ. ಇದು ಅನ್ನನಾಳ, ಇದು ಜಠರ, ಇದು ದೊಡ್ಡ ಕರಳು, ಅದರ ಒಳಗೆ ಚಿಕ್ಕ ಕರಳು. ನಾವು ಸೇವಿಸಿದ ಆಹಾರ ಅನ್ನನಾಳದ ಮುಖಾಂತರ ಜಠರ ಸೇರಿ ಅಲ್ಲಿಂದ ಚಿಕ್ಕ ಕರಳಿನ ಮುಖಾಂತರ ದೊಡ್ಡ ಕರಳನ್ನು ಸೇರಿ ದೊಡ್ಡ ಕರಳಿನ ಮುಖಾಂತರ ನಾಳೆ ಬೆಳಗ್ಗೆ. ಸರ್ ನಮಸ್ಕಾರ. ಪರವಾಗಿಲ್ಲ ಮೇಷ್ಟ್ರೆ, ನೀವು ಅಡುಗೆ ಮಾಡೋದನ್ನು ಕಲಿಸ್ತಿದ್ದೀರಾ ಅನ್ಕೊಂಡ್ರೆ ಮಾಡಿ ಬಡಿಸೋದನ್ನು ಕಲಿಸ್ತಾ ಇದ್ದೀರಾ. ಮಕ್ಕಳು ಅದೃಷ್ಟ ಮಾಡಿದ್ದಾರೆ. ಅದೃಷ್ಟ ನಾನು ಮಾಡಿದ್ದೀನಿ ಸರ್, ಇಂಥ ಮಕ್ಕಳು ಸಿಕ್ಕರೆ ಕೈತತ್ತು ಮಾಡಿ ತಿನ್ನಿಸ್ಬೇಕು ಅನ್ಸುತ್ತೆ. ಆದರೆ ನಿಮಗೆ ಸಮಾಜ ಪಾಠ ಅಲ್ವಾ ತಗೊಳಕ್ಕೆ ಹೇಳಿದ್ದು, ನೀವು ಬಯಾಲಜಿ ತಗೋತಿದ್ದೀರಾ? ಅದು ಮಕ್ಕಳು ತಿಂದನ್ನ ಹೆಂಗ್ ಅರಗತ್ತೆ ಅಂತ ಕೇಳ್ತಾ ಇದ್ರು, ಅದಕ್ಕೆ ಅವ್ರಿಗೆ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ರು. ಅರ್ಥ ಆಯ್ತಾ ಮಕ್ಕಳ? ಗಿಡದ ಮೊಗ್ಗಗಳು ಗಿಡದಲ್ಲೇ ಉಳಿಯೋ ಥರ ಇಲ್ಲಿ ಮಕ್ಕಳು ಹಳ್ಳಿಯಲ್ಲೇ ಉಳ್ಕೊಂಡ್ಬಿಡ್ತಾವೆ. ನೀವು ದೊಡ್ಡ ಮನಸ್ಸು ಮಾಡಿ ಸಿಟಿಯಲ್ಲಿ ನಡೆಯುವ ಕಾಂಪಿಟೇಷನ್ಗೆ ಇವ್ರನ್ನ ಕರ್ಕೊಂಡು ಹೋದರೆ ಈ ಮೊಗ್ಗಗಳು ಅರಳಿ ಹೂವಾಗಿ ಗುಡಿಗೋ ಮುಡಿಗೋ ಸೇರ್ಕೋತಾವೆ. ಶಾಂತಪ್ಪನವರೇ, ಮೊದಲೇ ಇದು ಅನುದಾನಿತ ಶಾಲೆ, ಈ ಆಟಕ್ಕೋಸ್ಕರ ಯಾಕೆ ಕಾಸು ಖರ್ಚು ಮಾಡ್ಕೊಳ್ತೀರ? ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಅದಕ್ಕೆ ವರ್ಷಕ್ಕೆ ಇಷ್ಟು ಅಂತ ಫಂಡ್ ಇದೆ. ಕಾಸಿದೆಯಾ? ಇದೆ.
ಹಂಗಾರ ಆರ್ಸೋಣ ಬಿಡಿ, ಹುಡುಗರು ಗೆದ್ರು ಗೆಲ್ಬೋದು. ನನ್ನ ಚಿಂತಾಮಣಿ ಹೇಳ್ತಾ ಇದೆ ನೀವೇ ಗೆದ್ಕೊಂಬತ್ತೀರಿ ಅಂತ. ನಮಸ್ಕಾರ. ಕಿರಣ, ನಮ್ಮನೇಲಿ ಹುಡುಗನ್ ಹುಡುಕ್ತಾ ಇದ್ದಾರೆ. ಬಿದ್ರಿ ಎಲ್ಲ ಅಮ್ಮ ಅಂತಾರೆ, ಇವನೇನು ಏಮ ಅಂತವನೆ? ಆ ಹುಡುಗಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ಸರ್. ಮನೆಯಲ್ಲಿ ಬೇರೆ ಗಂಡು ನೋಡೋ ವಿಚಾರ ಗೊತ್ತಾಗಿ ಜೀವನ ಬಿಡಕ್ಕೆ ಹೋಗವನೆ. ಪ್ರೇಮ ಆಗಕ್ಕೆ ಇಬ್ರು ಸಾಕು, ಅದೇ ಹೋಮ ಮಾಡಕ್ಕೆ ನೂರಾರು ಜನ ಬೇಕು. ಅರ್ಥ ಆಗಲಿಲ್ವೇ? ನಿನಗೆ ಲವ್ ಮ್ಯಾರೇಜು ಆಗಿ ಬರೋಕ್ಕಿಲ್ಲ, ಇವ್ರು ಸೊಸೆ ನುಡುಕ್ತಾರೆ, ನೀನು ಹೆಂಡ್ತೀನಿ ಮಾಡ್ಕೊ. ನುಡಿಯೋದು ಸುಲಭ ಗುರುಗಳೇ, ಆದ್ರೆ ಅದೇ ತರ ನಡ್ಕೊಳ್ಳೋದು ತುಂಬಾ ಕಷ್ಟ. ಏನಾಯ್ತು ಮೇಷ್ಟ್ರೆ? ಹಾಲು ಹೊಡೆದೋಗುತ್ತೆ ಅಂತ ಕೇಳಿದ್ದೆ, ಆದ್ರೆ ಹಾಲು ಮಾರೋ ಹುಡುಗಿಯಿಂದ ಒಬ್ಬ ಹುಡುಗನ್ ಬಾಳೆ ಹೊಡೆದೋಗ್ತಾ ಇದೆ. ಏನು, ನನ್ನ ಮಗಳಿಂದನಾ? ಹೌದು, ನಿಮ್ ಹುಡುಗಿನೇ. ನನ್ನ ಸ್ಟೂಡೆಂಟ್ ತಲೆ ಕೆಡಿಸಿದಾಳೆ, ಕೈ ಕೈ ಹಿಡ್ಕೊಂಡು ಜೊತೆಯಲ್ಲಿ ಊರ್ ತುಂಬಾ ಸುತ್ತಾಡ್ತಾ ಇದಾರೆ. ಹೂಯ್ ಶಿ ಅಂದ್ರೆ ಡಾಕ್ಟರ್ ಆಫ್ ಜ್ಯೋತಿಷಿ ಅಂತ ಹೇಳಿದ್ದು. ನನಗ್ಯಾರು ಹೇಳ್ಬೇಕು, ನಾನೇ ನೋಡ್ಲಿಲ್ವಾ? ಕೈ ಕೈ ಹಿಡ್ಕೊಂಡು ಮಾತಾಡೋದು, ಹಿಂದಿಂದೆ ಓಡಾಡೋದು, ಹಲ್ಕಿಸ್ಕೊಂಡು ನನಗೆ ಮಾತ್ರ ಕೇಳಿದ್ರೆ ಗೊತ್ತು. ಸ್ಕೂಲ್ ಹೈಸ್ಕೂಲ್ ಹುಡುಗನಿಗೆ ಲವ್ ಅನ್ನ ಮಂಕು ಬುದ್ಧಿ ಹೇಳ್ತಿದ್ದಾಳೆ. ರೀ ಮೇಷ್ಟ್ರೆ, ಕಿರಣ ಪ್ರೀತಿಸಿರೋದು ಹೇಮನ್ನ, ನಾನ್ ಪ್ರೀತಿಸಿರೋದು ನಿಮ್ಮನ್ನ. ನಿಮ್ಮನ್ನ ನಿಮ್ಮನ್ನ ನನ್ ಕನ್ಸಿನ ರಣದೀರ ನೀವೇ. ಐ ಲವ್ ಯು ಮೇಷ್ಟ್ರೆ. ಏನಿದು ಪೂರ್ತಿ ಜಗಾನು ತಲೆ ಕೆಳಗೆ ಆದ ಹಾಗೆ ಗಂಗ ಕಾಣ್ತದೆ. ಏನು ಇದೇನು ಸ್ವರ್ಗಾನೆ ನನ್ನ ನೋಡಿ ಕೈ ಬೀಸಿದಂತಿದೆ. ಕುಡಿಯದೆ ಬೀದಿಯಲ್ಲಿ ದೂರಾಡಿ ನಡೆದಂತೆ ನೀನು ಬಂದಾಗಿಂದ ಅಬ್ಬಬ್ಬಾ ಊರಿಗೆ ಊರೇ ನ್ಯಾಯ ಸೇರಿಸಿ ಅಯ್ಯಯ್ಯೋ ನಿಮ್ಮಪ್ಪ ಹೂವನ್ನ ಅಲ್ಲಿ ಕೂರಿಸಿ ಆಣೆ ಮಾಡಿ ಹೇಳುತ್ತೇನೆ ನಾನು ನಿನ್ನವನು. ಬೆಟ್ಟದಪುರ. ನೀವೆಲ್ಲ ಇವಾಗ ಆ ರೂಮ್ ಶಿಫ್ಟ್ ಆಗಿ ಈ ರೂಮ್ ನಮ್ಗೆ ಕೊಟ್ಟಿರೋದು. ಅಲ್ಲಿ ಬೋರ್ಡ್ ಹಾಕಿಲ್ವಾ? ಹೇಯ್ ಬೋರ್ಡ್ ಕಿತ್ತಾಕೋ. ಹೇ ಡೌಡ್, ಆ ರೂಮಲ್ಲಿ ಫ್ಯಾನ್ ವರ್ಕ್ ಆಗ್ತಿಲ್ಲ, ನೀವು ಇಲ್ಲಿ ಬಂದೆ ಒಳ್ಳೆ ಕೆಲಸ ಮಾಡಿದ್ರಿ, ನೀವೇ ನೋಡ್ಬೋದು. ನಾವು ಊರನ್ನ ಬಿಟ್ಕೊಟ್ಟವರಲ್ಲ, ಇನ್ ರೂಮ್ ಬಿಟ್ಕೊಟ್ಟೆವ, ನೀವೇ ಹೋಗ್ರೋ. ಹೇಯ್, ನಾವು 5-time ಚಾಂಪಿಯನ್ಸ್, ಗೊತ್ತಾ ನಿಮ್ಗೆ? ಏನ 5-time ಚಾಂಪಿಯನ್? ಹೇಯ್, ಮ್ಯಾನೇಜರ್ನ ಕರ್ಕೊಂಬಾರೋ. ಏ ಹೀರಪ್ಪ, ಜೋಸಫ. Hey, what's that? It's a bag, buddy. Bag? It's like a snack. ಮೇಸ್ಟ್ರೆ, ಇಷ್ಟೊಂದು ಕಾಸ್ಟ್ಲಿ ಬಾಟ್ಲಿ ಹಾಕೋ ತಂದೆ? ನಿಮ್ ಪೆನ್ಷನ್ ದುಡ್ಡಲ್ಲೇ ಟೆನ್ಷನ್ ಇಲ್ದಂಗೆ ಕುಡಿತಾ ಇದ್ವಿ. 3 ತಿಂಗಳು ಸಂಬಳ ತಗೊಂಡಿದ್ದೀನಿ, ಖರ್ಚು ಮಾಡಬಾರ್ದಾ? 9 ತಿಂಗಳು ಅಜ್ಞಾತವಾಸ ಮುಗಿಸ್ಕೊಂಡು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತಗೊಂಡು ಸುಜಾತನ ಕರ್ಕೊಂಡು ಬಂದ್ಬಿಡ್ತೀನಿ. ನೀವು ಯಾವುದಕ್ಕೂ, ನಿಮ್ದು ಆ ಸೀಕ್ರೆಟ್ ರೂಮ್ ಇದೆಯಲ್ಲ, ಆ ರೂಮಿನ ಕೀನ ಹುಡುಕಿ ತೆಗೆದಿಟ್ಬಿಟ್ಟಿರಿ. ನಾವು ಮದುವೆ ಆದ್ಮೇಲೆ ಅಲ್ಲೇ ಸೆಟ್ಲ್ ಆಗೋದು. ನಿಮ್ ಕೆಲ್ಸಕ್ಕೆ ಸೇರಿದ ಮೇಲೆ ತುಂಬಾ ಅಪರೂಪ ಆಗ್ಬಿಟ್ಟೆ ಕಣ. ಮೇಸ್ಟ್ರೆ, ನನಗೂ ನಿಮ್ಮನ್ನು ನೋಡಬೇಕು ಅಂತ ತುಂಬಾ ಆಸೆ ಆಗಿತ್ತು. ಟೂರ್ನಮೆಂಟ್ ನೆಪ ಸಿಕ್ತು, ಓಡ್ ಬಂದ್ಬಿಟ್ಟೆ. ನಾಳೆನೇ ಮ್ಯಾಚ್. ಗೆಲ್ಲೋ ಸೀನ್ ಎಲ್ಲ ಇಲ್ಲ,
ಅದರ ಪ್ರಯತ್ನನೂ ಮಾಡಲ್ಲ. ಯಾಕ? ನೀವು ಹೇಳ್ದಂಗೆ ಆ ಹುಡುಗರಿಗೆ ಕುಂಟೆಬಿಲ್ಲೆ ಡ್ರಿಲ್ಲು ಬಿಟ್ಟರೆ ಬೇರೆ ಏನೇನು ಹೇಳ್ಕೊಟ್ಟಿಲ್ಲ. ಆ ಊರಿನ ಜನ ಖೋಖೋ ಆಡಿಸಿ ಊರಿಗೊಂದು ಕಿರೀಟ ಇಡಿ ಅಂತಾರೆ. ಕಿರೀಟ ಇಡೋಣ ಅಂದರೆ ಆ ಹುಡುಗ್ರಿಗೆ ತಲೆನೇ ಇಲ್ಲ. ಹಾಗೆಲ್ಲ ಅನ್ಬಾರ್ದಪ್ಪ. ಜೀವ ಕೊಡೋ ಊರಿಗಿಂತ ಬದುಕು ಕಟ್ಕೊಡೋ ಊರು ದೊಡ್ಡದು. ಯಾವುದೇ ಸ್ಥಾನ ಇಲ್ಲದ ನಿನಗೆ ಆ ಬೆಟ್ಟದ ಪುರ ಗುರುಸ್ಥಾನ ನೀಡಿದೆ. ಯಾವುದೇ ಕಾರಣಕ್ಕೂ ಆ ಜನರ ಮುಗ್ಧತೆಯನ್ನು ನಿನ್ನ ಸ್ವಾರ್ಥಕ್ಕೆ ಬಳಸ್ಕೋಬಾರ್ದು. ಒಂದು ಊರಿಗೆ ನಿಂತಿರೋ ಕೆರೆ ಆಗೋಕ್ಕಿಂತ ಹತ್ತೂರಿಗೆ ಹರಿಯೋ ನದಿ ಆಗಬೇಕು ಕಣೋ. ಹೇ ಡ್ಯೂಡ್, ಸ್ವಿಚ್ ಆನ್ ದ ಫ್ಯಾನ್. ಲೇ ಫ್ಯಾನ್ ಹಾಕೋ. ಲೇ ಸಿದ್ದ, ಫ್ಯಾನ್ ಸ್ಪೀಡ್ 5 ಇಟ್ಬಿಡು. ಅಲ್ಲಿ ಕೂತಿರೋದು 5 ಸತಿ ಚಾಂಪಿಯನ್ಗಳಲ್ವಾ? ಏ ಫೂಲ್, ಗೊತ್ತಾಗ್ತಿಲ್ವಾ ಪಾಪಡ್ ಹಾರೋಗ್ತಿದೆ ಇಲ್ಲಿ. ಮುದ್ದೆ ಹಾಕ್ಸ್ಕೋ ಗುರು, ಹಾರೋಗಕ್ಕಿಲ್ಲ. ಫ್ಯಾನ್ ಅಂದ್ರೆ ಏನು ಅಂತಾನೇ ನೋಡಿರಲ್ಲ, ಮಾತಾಡ್ತಾರೆ. ಬ್ಲಡಿ ವಿಲೇಜ್ ಡಫರ್ಸ್. ಯಾಕಲೆ ನಮ್ಗೆ ಹಾಕ್ಲ ಫ್ಯಾನು? ನಮ್ಮೂರೇ ತಣ್ಣಗದೆ, ಇಂಗ್ಲೆಂಡ್ ತುಂಡ್ಗಳ. ಈಗ ತಣ್ಣಗೈತಾ? ಸರಿಯಾಗಿ ಮಾಡಿದೆ. ಎಲ್ಲಿ ಇನ್ಸ್ಪೆಕ್ಟ್ರು? ಯಾರು ನೀವು? ಇವ್ರ ಮೇಸ್ಟ್ರು ಸರ್. ಕುಡ್ದು ಸ್ಟೇಷನ್ಗೆ ಬಂದಿದ್ರೇನ್ರಿ? ದುಡ್ಕೊಂಡು ಕುಡ್ಕೊಂಡು ಚಿಕನ್ ಫ್ರೈ ಮಾಡಿಕೊಂಡು ತಿನ್ಕೊಂಡು ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದಿದ್ದೀನಿ. ಇವ್ರನ್ನ ಬಿಟ್ಬಿಡಿ, ಇವ್ರನ್ನ ಕರ್ಕೊಂಡು ಹೋಗ್ಬಿಡ್ತೀನಿ. ಯಾವಾಗಂದ್ರೆ ಅವಾಗ ಕಳ್ಸೋದಕ್ಕೆ? ಇದೇನು ಬೇಬಿ ಸಿಟ್ಟಿಂಗ್ ಏನ್ರಿ? ಎಸ್ ನೋ. ಇಷ್ಟಕ್ಕೂ ಈ ಹುಡುಗರು ಏನು ಮಾಡಿದಾರೆ ಗೊತ್ತಾ ಸರ್? ಹುಡುಗರು ಹುಡುಗಾಟ ಆಡದೆ ನಾನು ನೀವು ಆಡೋಕ್ಕಾಗತ್ತೆ ಸರ್? ಇವ್ರು ಆಡಿರೋದು ಹುಡುಗಾಟ ಅಲ್ಲ, ಹೊಡೆದಾಟ. ನೋಡಿ ಈ ನನ್ನ ಮಗನ ಹೆಂಗೆ ಹೊಡೆದಿದ್ದಾರೆ ಅಂತ. ಸರ್ ಪಾಪ ಮೊದಲೇ ಒದೆ ತಿಂದು ನೋವಲ್ಲಿದ್ದಾನೆ, ಅಂಥದ್ರಲ್ಲಿ ನನ್ನ ಮಗ ಅಂತ ಬೈತಿರಲ್ಲ ಸರ್. ರೇ ನನ್ನ ಮಗ, ನನ್ನ ಸ್ವಂತ ಮಗ. ಸಾರಿ ಸರ್. ಮೇಸ್ಟ್ರೇ ನೆಟ್ಗಿಲ್ಲ, ಇನ್ನು ಸ್ಟೂಡೆಂಟ್ಸ್ ಸಿಕ್ಕಿರ್ತಾರೆ. ಸರ್ ಕುಡ್ದಿದ್ದೀನಿ, ಸ್ವಲ್ಪ ಸೊಟ್ಟಕ್ಕಿದ್ದೀನಿ, ಅಷ್ಟಕ್ಕೆ ಮೇಸ್ಟ್ರೇ ನೆಟ್ಗಿಲ್ಲ ಅಂತ ಅನ್ನೋದು ತಪ್ಪು ಸರ್. ಏನು ಸ್ಥಾನ ಇಲ್ಲದೆ ನನಗೆ ಈ ಊರು ಗುರುಸ್ಥಾನ ಕೊಟ್ಟಿದೆ. ಅನ್ನ ನೀರು ಕೊಟ್ಟು ಸಾಕಿದೆ. ಈ ಊರಿನ ಋಣ ನಾನು ತೀರಿಸ್ಬೇಕು ಸರ್. ನಾನು ಒಂದು ಊರಿನ ಕೆರೆ ಆಗಬಾರ್ದು, 10 ಊರಿನ ನದಿ ಆಗಬೇಕು. ನದಿ ಆಗಬೇಕು, ನದಿ ಆಗಬೇಕು. ನಶೆ ನೆತ್ತಿಗೇರಿದೆ. ಹುಡುಗರ ಜೊತೆ ಇವನು ಕೂರಿಸ್ರಿ, ಒಂದ್ ರಾತ್ರಿ ಸ್ಟೇಷನಲ್ಲಿ ಕಳೆದ್ರೆ ಬುದ್ಧಿ ಬರುತ್ತೆ. ಸರ್ ಕೃಷ್ಣ ಬರೋ. ಊರು ಜೀವನ ಕೊಟ್ಟಿದೆ, ಹುಡುಗರು ಗುರುಸ್ಥಾನ ಕೊಟ್ಟಿದ್ದಾರೆ. ಆಯ್ತಾಯ್ತು, ತಲೆ ತಿನ್ಬೇಡಿ, ಬಂದ್ಕೊಂಡೆ ಹೋಗೋರು. ಅದ್ಭುತವಾಗಿ ನಡೆದ ಈ ಸೆಮಿಫೈನಲ್ ಪಂದ್ಯದಲ್ಲಿ ಎಂದಿನಂತೆ ಬೆಂಗಳೂರಿನ ಆಕ್ಸ್ಫರ್ಡ್ ತಂಡ ಗೆದ್ದು ಫೈನಲ್ ತಲುಪಿದೆ. ಫೈನಲ್ ಪಂದ್ಯದ ಸಮಯವನ್ನು ಕೆಲವೇ ಕ್ಷಣಗಳಲ್ಲಿ ತಿಳಿಸಲಾಗುವುದು. ಸರ್ ಮ್ಯಾಚ್ ಯಾವ ಸ್ಕೂಲು? ಅಂಗಡಿ ಗುರುಶಾಂತಪ್ಪ ಶಾಲೆ, ಬೆಟ್ಟದಪುರ. ಅಂಗಡಿ ಮುಚ್ಚಾಯ್ತು, ಹೊರಡಿ ಹೊರಡಿ. ಸ್ವಲ್ಪ ಲೇಟ್ ಆಯ್ತು ಸರ್. ಅಷ್ಟೇ, ಸ್ವಲ್ಪ ಲೇಟ್ ಆಯ್ತಾ? 8 ಬಂದಿದ್ರೆ 12 ಬರ್ತಾ ಇದ್ದೀರಾ. ಹುಡುಗರು ಗಲಾಟೆ ಮಾಡ್ಕೊಂಡ್ರು ಸರ್. ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೀವು ಪಿ ಟಿ ಮಿನಿಸ್ಟರ್ ಆಗಿದ್ದೀರಾ, ಫಸ್ಟ್ ನೀವು ಟೈಮ್ ಸೆನ್ಸ್ ಕಲ್ತ್ಕೊಂಡು ನಿಮ್ಮ ಸ್ಟೂಡೆಂಟ್ಸ್ಗೆ ಡಿಸಿಪ್ಲಿನ್ ಕಲಿಸಿ. ಇಂದಿನ ಫೈನಲ್ ಪಂದ್ಯಾವಳಿ ಮಧ್ಯಾಹ್ನ 3:30. ಹಲೋ ಸರ್, ನೀವು ಮನೋಹರ್ ಅಲ್ವಾ? ನಾನು ವಿಶ್ವನಾಥ್, 83 ಬ್ಯಾಚ್, ಡೆಲ್ಲಿ. ನೆನಪಾಗ್ಲಿಲ್ವಾ ಸರ್? ಎಷ್ಟು ವರ್ಷ ಆಯಿತು ಸರ್ ನಿಮ್ಮನ್ನು ನೋಡಿ. ಅದು ಸರಿ, ನೀವ್ಯಾವ ಪಿ ಟಿ ಮಾಸ್ಟರ್ ಆದ್ರಿ? ಅದೇನೋ ಆಯಿತು ಬಿಡಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. 3:30 ನಮ್ಮದು ಫೈನಲ್ಸ್ ಇದೆ, ನೋಡ್ಕೊಂಡು ಹೋಗಿ ಸರ್. ನಮ್ಮೂರ್ಗೆ ಒಂದೇ ಬಸ್ ಇರೋದು, ಹೋಗ್ಬೇಕು. ಹೋಗ್ಲಿ ಬಿಡಿ ಸರ್, ಮ್ಯಾಚ್ ಮಿಸ್ ಆದಂಗೆ ಬಸ್ ಮಿಸ್ ಆಗ್ಬಿಟ್ಟಿತ್ತು. ನಿನ್ನೆ ಹುಡುಗರು ಗಲಾಟೆ ಗೊತ್ತಾಯ್ತು, ಸಾರಿ ಮನೋಹರ್.
ಇರ್ಲಿ ಬಿಡಿ, ಪರವಾಗಿಲ್ಲ. ಸರ್, ಇದೇ ಮೊದಲು ನಾವು ಊರಿಂದ ಆಚೆಗೆ ಬಂದಿರೋದು. ಆಟನೂ ಆಡಿಲ್ಲ ಅಂತ ಗೊತ್ತಾದರೆ, ಪೊಲೀಸ್ ಸ್ಟೇಷನ್ ಏನಾದರೂ ಹೋಗಿದ್ದು ಗೊತ್ತಾದರೆ ನಮ್ಮದು ಎಲ್ಲಿಗೂ ಕಳ್ಸೋಕ್ಕಿಲ್ಲ ಸರ್. ನಮ್ಮನ್ನು ಕಳ್ಸೋರೋ ಇಲ್ಲೋ ಗೊತ್ತಿಲ್ಲ, ಮೇಸ್ಟನ್ ಮಾತ್ರ ಪಕ್ಕ ಊರ್ಬಿಟ್ಟು ಓಡಿಸ್ತಾರೆ. ನಾವು ಮೈಸೂರಿನಲ್ಲಿ ಟೂರ್ನಮೆಂಟ್ ಗೆದ್ದು ಫಸ್ಟ್ ಪ್ರೈಸ್ ತಗೊಂಡಿದ್ದೀವಿ ಸರ್. ಹಿಂಗೆಲ್ಲ ಮಾಡೋದು ತಪ್ಪಲ್ವಾ? ಮುದ್ದೆ ಹಾಕ್ಸ್ಕೊ ಹಾರೋಗಲ್ಲ ಅಂತ ಅಂದಿದ್ದ ತಪ್ಪಲ್ವಾ? ಇಂಗ್ಲೆಂಡ್ ತುಂಡೆ ಅಂತ ಬೈದಿದ್ದ ತಪ್ಪಲ್ವಾ? ಇವ್ರನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಂಗೆ ಮಾಡಿದ ತಪ್ಪಲ್ವಾ? ಕ್ಯಾಪ್ಟನ್ ತಾನೇ ನೀನು? ನಿನ್ನೆ ಇವ್ರನ್ನ ಜಗಳ ಆಡೋದಕ್ಕೆ ಬಿಡದೆ ನೆಟ್ಟಿಗೆ ಆಟ ಆಡಿಸಿದ್ರೆ ಇಷ್ಟೊತ್ತಿಗೆ ನಿಜವಾದ ಕಪ್ ತಗೊಂಡು ಊರಿಗೆ ರಾಜಾ ರೋಷವಾಗಿ ಹೋಗೋದಾಗಿತ್ತು. ಆಡಿದ್ರೆ ಗೆಲ್ತಿರ್ಲಿಲ್ಲ ಬಿಡಿ ಸರ್. ಸರ್, ಊರಿಗೇನಾದರೂ ಗೊತ್ತಾದರೆ? ನಿಮ್ಮೂರು ದೊಡ್ಡ ರಾಜಧಾನಿ, ಸ್ಪೋರ್ಟ್ಸ್ ಮಿನಿಸ್ಟರೇ ಬರ್ತಾನೆ ಟ್ಯಾಮ್ ಟ್ಯಾಮ್ ಮಾಡ್ಕೊಂಡು. ನೋಡ್ರ, ನಿಮ್ಮೂರಿಗೆ ಪೇಪರ್ ಬರಲ್ಲ, ಟಿವಿ ಅಂತೂ ಆನ್ ಆಗದೇ ಇಲ್ಲ. ಸರಿ ಕಪ್ಪ ಬೇಡ ಸರ್. ಯಾಕೋ ಪೀಟರ್ಸನ್, ದೊಡ್ಡ ಕಪ್ಪೆ ತಗರಿ ಸರ್, ಫಸ್ಟ್ ಪ್ರೈಸ್ ಅನ್ಕೋತಾರೆ. ಇಂತಹ ಬಹುಮಾನ ಗೆದ್ದವ್ರೆ ಅಂದ್ರೆ ಬಹಳ ಚಂದಾಗಿ ಆಡಿರ್ಬೇಕು. ಇನ್ ಮುಂದೆ ಯಾವುದೇ ಊರಿನಲ್ಲಿ ಟೂರ್ನಮೆಂಟ್ ನಡೆದ್ರು ನಮ್ಮ ಹುಡುಗರನ್ನ ಕರ್ಕೊಂಡು ಈಗ ಆಡ್ಸಿ ಮೇಷ್ಟ್ರೆ. ಮಕ್ಕಳು ಶಾಲೆ ಮಾತ್ರ ಹೆಸರು ತರಲಿಲ್ಲ, ಇಡೀ ಊರಿಗೆ ಹೆಸರು ತಂದ್ರು. ಖರ್ಚು ವೆಚ್ಚದ ಬಗ್ಗೆ ಯೋಚನೆ ಮಾಡಬೇಡಿ, ಅದನ್ನ ಸ್ಕೂಲ್ ಭರಿಸುತ್ತೆ. ಹಲ್ಲು ಡಕಾಲ್ ಹಲ್ಲು ಡಕಾಲ್, ಡಿಲ್ಲಿ ಡಾಲಿ ಡುಮ್ಕಿ ಡಮಾಲ್, ಗುರು ಜೊತೆ ಶಿಷ್ಯಂದಿರು ಹಲ್ಲು ಡಕಾಲ್. ಬರೋಬರಿ ಪೈಸಾ ವಸೂಲು ತುಂಬಾ ಪಿಟೀಲ್ ಪಿಟೀಲ್, ಟೀಚರ್ ಸ್ಟೂಡೆಂಟ್ ಬರಿ ಬಂಡಲ್ ಹಲ್ಲು ಡಕಾಲ್. ಹಲ್ಲು ಡಕಾಲ್ ಹಲ್ಲು ಡಕಾಲ್, ಡಿಲ್ಲಿ ಡಾಲಿ ಡುಮ್ಕಿ ಡಮಾಲ್, ಗುರು ಜೊತೆ ಶಿಷ್ಯಂದಿರು ಹಲ್ಲು ಡಕಾಲ್. ಬರೋಬರಿ ಪೈಸಾ ವಸೂಲು ತುಂಬಾ ಪಿಟೀಲ್ ಪಿಟೀಲ್, ಟೀಚರ್ ಸ್ಟೂಡೆಂಟ್ ಬರಿ ಬಂಡಲ್ ಹಲ್ಲು ಡಕಾಲ್. ಬಹಳ ಒಳ್ಳೆಯವ್ರು ನಮ್ಮ ಮೇಷ್ಟ್ರು. ಸಿಡಿ ಹೇಳ್ಕೊಟ್ಟವ್ರು ಯಾವತ್ತಿಗೂ ನಮ್ಮ ದೇವ್ರು, ಎತ್ತಿ ಕೈ ಮುಗಿರೋ ತಪ್ಪು ಸರಿ ತಿದ್ದಿದವ್ರು, ತಿಪ್ಪೆ ಗುಂಡಿ ಇಳಿ ಅಂದ್ರು ಎಲ್ರು ಇಳಿಬೇಕ್ರೋ. ಚೋರ ಗುರುವಿಗೆ ಚೆಂಗ್ಲು ಶಿಶುರು, ಇಬ್ರು ಮರೆತವ್ರೆ ಸ್ಕೂಲ ಹೆಸರು, ಒಟ್ಟು ತೆಗಿತವ್ರೆ ಊರಿನ ಉಸುರು, ನಡೆಸವ್ರೆ ಕಾರು ಬಾರು. ಸಡಂಬಸಡ ಆಪು ತಗಡಂಬಗಡ ಟೈಪು, ಹುಷಾ ಪುಷಾ ಕುಚ್ಚು ಕುಚ್ಚು ಕಚಡ ಲೈಫು, ತಳಕಂಬಳಕ ಟ್ರೋಫಿ ಇಡ್ಲಿ ದ್ವಾಸೆ ಕಾಫಿ, ಸುಳ್ಳೇಳಿದ್ರೆ ಒಳ್ಳೇದ್ರಪ್ಪ ಲೈಫ್ ಸೇಫು. ಸುಳ್ಳೆ ಸರ್ವಸ್ವ ಸತ್ಯ ಬೆಸ್ಟು, ಮೂರು ಬಿಟ್ರೇನೆ ಜೀವನ ಬೆಸ್ಟು, ಮಾಡ್ಕೋಬಾರ್ದಪ್ಪ ತುಂಬಾ ಸುಸ್ತು, ಇವತ್ಗೆ ಸಾಕು ಇಷ್ಟು.
ಜಡ್ಜ್ ಸಾಹೇಬ್ರಿಗೆ ಚಿತ್ರದುರ್ಗಕ್ಕೆ ಟ್ರಾನ್ಸ್ಫರ್ ಆಗಿದೆ. ಬರ್ತಾ ಇರೋ ಜಡ್ಜ್ ಮೇಲೆ ದುಡ್ಡು ತಗೊಂಡಿರೋ ಆರೋಪ ಇದೆ. ರುದ್ರಪ್ಪ ಎಲ್ಲರ ಜೊತೆ ಶಾಮೀಲಾಗಿ ತೀರ್ಪು ತನ್ನ ಕಡೆ ಮಾಡಿಸ್ಕೊಳ್ಳೋ ಗುಮಾನಿ ಇದೆ. ಇಷ್ಟು ವರ್ಷ ಓಡಾಡಿ ಕಷ್ಟಪಟ್ಟದ್ದು ನಮ್ಗಿರೋದು ಒಂದೇ ಆಪ್ಷನ್, ಕೋರ್ಟ್ ಹೊರಗಡೆ ಸೆಟ್ಲ್ ಮಾಡ್ಕೊಳ್ಳೋದು. ಅಂದ್ರೆ ಇಬ್ರು ಕೂತು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋದು. ನಾವು ಹೊಟ್ಟೆ ತುಂಬಿರೋರು, ಕೋರ್ಟು ಕೇಸು ಅಂತ ಓಡಾಡ್ತಿದ್ರೆ ತಿಂದಿರೋದು ಕರಗ್ತದೆ. ಆದರೆ ನೀವು ಹಸ್ಕೊಂಡಿರೋರು, ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇದನ್ನೇ ಮಾಡ್ತಿದ್ರೆ ಹೊಟ್ಟೆ ತುಂಬದ? ಏಯ್, ಮನೆಗೆ 5,000 ಕೊಟ್ಟು ಕಳಿಸು. ರುದ್ರಪ್ಪ, ನೀನು 5,000 ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ನಾವೇ ನಿಮಗೆ 7,000 ಕೊಡ್ತೀವಿ. ಕೊಟ್ರೆ ಊರು ಮಾತ್ರ ನಮ್ದು. ಏಳಳ್ಳಿ ಸಾವುಕಾರನ 7,000 ಕಳಿತಿದ್ದೀರಾ? 7,000 ಕಮ್ಮಿ ಆಯ್ತು ಅಂದ್ರೆ ಅದಕ್ಕೆ 3 ಸೇರಿಸಿ 10,000 ಕೊಡ್ತೀವಿ. ಸರಿಯಾ? 10,000 ಅಷ್ಟೊಂದು ಕೊಡಕ್ಕಾಗತ್ತಾ? ಒಂದಿಸ್ ಕೊಡೋಣ ಬಿಡ್ರಿ, ಏನ್ ಊರಿಗಿಂತ ಹೆಚ್ಚ? ನೀವ್ ಹೇಳಿದ್ದಕ್ಕಿಂತ ಡಬಲೇ ಕೊಡ್ತಿದ್ದೀವಲ್ಲ, ಮತ್ತಿನ್ನೇನು? ಕಂಡವ್ರ ಜಾಗದಲ್ಲಿ ಗೇಮ್ ಏಮ್ ಮಾಡ್ಕೊಂಡು ಬಿಡಾರ ಹುಡ್ಕೊಂಡು ಈಗ ಬಿಡಕ್ ಇಷ್ಟ ನೋವಾಗುತ್ತೆ ಅಂದ್ರೆ ನಮ್ ತಾತನ್ ಜಾಗ ಇದು, ನನಗೆ ಹೆಂಗಾಗಿರ್ಬೇಡ. ರುದ್ರಪ್ಪ, ಈ ಚಿಂತಾಮಣಿ ವಾಣಿ ಏನ್ ಹೇಳ್ತದೆ ಅಂದ್ರೆ ಈ ಸಂಧಾನನ ದಾನ ಅನ್ಕಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ಭವಿಷ್ಯದಲ್ಲಿ ಗಂಡಾಂತರ ಕಾದದೆ. ಮುಚ್ಕೊಂಡು ಕೂತ್ಕೊಳ್ಳಯ್ಯ, ಕೈ ನೋಡಿ ಶಾಸ್ತ್ರ ಹೇಳಿ ಚಿಲ್ರೆ ಕಾಸಿಗೆ ಭಿಕ್ಷೆ ಬೇಡ ಅಂದ್ಕೊಂಡಿದ್ಯಾ ಕೋರ್ಟು ಅಂದ್ರೆ? ನೀವೊಬ್ಬರೇನೇನ್ರಿ ಕೋರ್ಟ್ ಕಂಡಿರೋರು? ಮ್ಯಾಜಿಸ್ಟ್ರೇಟ್ ಕೋರ್ಟ್, ಅದ್ರ ಮೇಲೆ ಹೈಕೋರ್ಟು, ಅದ್ರ ಮೇಲೆ ಸುಪ್ರೀಂ ಕೋರ್ಟ್, ಈಗಲೇ 10 ವರ್ಷ ತಳ್ಳಿದೀವಿ, ಇನ್ನು ಹಂಗೆ 20 ವರ್ಷ ತಳ್ಕೊಂಡು ಹೋಗ್ತೀವಿ, ಅಷ್ಟರಲ್ಲಿ ನಿಮ್ಮ ಆಯಸ್ಸೇ ಮುಗಿದೋಗುತ್ತೆ. ಏಯ್, ನೀನ್ ಯಾವನು? ಕುಡಿಯೋ ಮಜ್ಜಿಗೆಲ್ ಕಡ್ಡಿ ಅಲ್ಲಾಡಿಸ್ತಿರೋನು? ವಾ, ಮತ್ತೆ ಮರ್ತ್ಬಿಟ್ರ ಪಾಪ, ನನ್ನ ಹೆಸರು ನಿಮಗೆ ಎಲ್ಲಿ ನೆನಪಿರುತ್ತೆ? ಅದೇ ಕಬಣ ಅದರು ಪಿ ಟಿ ಮೇಸ್ಟ್ರು. ಮೇಸ್ಟ್ರ್ ಆದ್ರೆ ಸ್ಕೂಲ್ ತಾವಿಟ್ಕೋ, ಊರ್ ಗಂಟ ಬರಕೋಬೇಡ, ಇಲ್ಲಿ ಮೂರನೇ ಅವ್ರು ಮಾತಾಡೋ ಅವಶ್ಯಕತೆ ಇಲ್ಲ. ಯಾರ್ರಿ ಮೂರನೇ ಅವರು? ನೀವು ಕರ್ಕೊಂಡು ಬಂದಿರೋ ಲಾಯರೇ ಮೂರನೇ ಅವರಲ್ಲ ಅಂದ್ಮೇಲೆ ನಮ್ ಮೇಸ್ಟ್ರು ಅದೇ ಹೆಂಗ್ರಿ ಮೂರನೇ ಅವ್ರು ಆಗ್ತಾರೆ? ಬರೀ ಕೊಕ್ಕೋ ಆಡಿಸಿ ನಮ್ ಸ್ಕೂಲ್ಗೆ ಹೆಸರು ತಂದಿದ್ದಾರೆ. ಬರೀ ಸ್ಕೂಲ್ಗೆಲ್ಲ, ಇಡೀ ಊರಿಗೆ ಹೆಸರು ತಂದಿದ್ದಾರೆ. ಹುಬ್ಳಿ ಧಾರವಾಡ, ಮಂಡ್ಯ ಮದ್ದೂರು, ಮೈಸೂರು ಬೆಂಗಳೂರು, ಎಲ್ಲಾ ಕಡೆನು ನಮ್ಮ ಬೆಟ್ಟದಪುರನ ಫೇಮಸ್ ಮಾಡಿದ್ದಾರೆ. ಖೋಖೋ ಅಂದ್ರೆ ಬೆಟ್ಟದಪುರ, ಬೆಟ್ಟದಪುರ ಅಂದ್ರೆ ಖೋಖೋ ಅನ್ನಂಗ್ ಮಾಡಿದಂತ ವ್ಯಕ್ತಿ ಅವರು. ಅವ್ರು ಬರೀ ವ್ಯಕ್ತಿ ಅಲ್ಲ, ನಮ್ಮ ಊರಿನ ಶಕ್ತಿ. ಬೆಟ್ಟದಪುರ ಅಂದ್ರೆ ಖೋಖೋ, ಅರ್ಸಿಪುರ ಅಂದ್ರೆ ಕುಂಟೆಬಿಲ್ಲಿನ, ನಿಮ್ ಮೇಸ್ಟ್ರ್ ಅಂದ್ರೆ ಶಕ್ತಿ, ರುದ್ರಪ್ಪ ಅಂದ್ರೆ ನಿಶಕ್ತಿನ? ನೀವೇ ಕಂಡ್ರು ನನ್ನ ರುದ್ರಪ್ಪ ಅಂತಿರೋದು, ಬೇರೆ ಕಡೆ ಎಲ್ಲ ನನ್ನ ಬೆಟ್ಟಿಂಗ್ ರುದ್ರಪ್ಪ ಅಂತಾರೆ. ನಿಮ್ ಹತ್ರ ಮಾತ್ರನೇ ನಾನು ರಾಜಿಗೆ ಬಂದಿರೋದು, ಬೇರೆ ಕಡೆ ಎಲ್ಲ ಬಾಜಿಗೆ ಹೋಗಿರೋದು. ಖೋಖೋ ನಿಮಗೆ ಆಟ ಆಗಿರ್ಬಹುದು, ನನಗದು ರೇಸು. ಪೇಪೆ ಓದಿ ಮಕ್ಕಳನ್ನ ಆಡ್ಸೋದಲ್ಲ ಆಟ, ಪೊಂಗೆ ಓದಿ ಹಾವುಗಳನ್ನ ಆಡ್ಸೋದು ಆಟ. ಚಿಲ್ಡ್ರೆ ಹುಡುಗರು ಸ್ಕೂಲ್ ಟೂರ್ನಮೆಂಟ್ ಅಲ್ಲ, ತಾಕತ್ತಿದ್ರೆ ರುದ್ರಪ್ಪ ನಡೆಸ್ತಾನಲ್ಲ ಟೂರ್ನಮೆಂಟು, ಅದನ್ನ ಆಡ್ ಗೆಲ್ಬೇಕು. ಆಡ್ತಿರೇನ್ರೋ, ಆಡ್ ಗೆದ್ದೀರಾ? ಮನೆ ಮನೆಗೆ 5,000 ಅಲ್ಲ 10,000 ಅಲ್ಲ 15,000 ಕೊಡ್ತೀನಿ. ಆಡ್ತೀರಾ? ಆಡ್ ಗೆದ್ದೀರಾ? ಯಾವ್ದಕ್ಕೆ ಏನೇನೋ ಸೇರಿಸ್ತೀರಲ್ರಿ, ಕೋರ್ಟ್ ವಿಚಾರಕ್ಕೆ ಬನ್ರಿ. ಹೆಸರು ತಂದವ್ರು ಅಂತ ಹೆಸರು, ನಾನು ತರ್ತೀನಿ ಹೆಸರು, ಬೆಟ್ಟಿಂಗ್ ರುದ್ರಪ್ಪ ಅನ್ನೋ ಹೆಸರನ್ನ. 15,000 ಕಮ್ಮಿ ಆಯ್ತಾ? 20,000 25,000 ಕೊಡ್ತೀನಿ. ಆಡಿರ ಟೂರ್ನಮೆಂಟ್ ಅಲ್ಲಿ ಗೆದ್ದಿರೋ ಟೂರ್ನಮೆಂಟ್ ಅನ್ನ ನೋಡ್ರೆ. ಸೀಮೆ ಆಗಿಲ್ದೇ ಇರೋ ಮೇಸ್ಟ್ರು, ಸೀಮೆ ಆಗಿಲ್ದೇ ಇರೋ ಟೀಮು, ಒಂದಲ್ಲ ಎರಡಲ್ಲ 12 ವರ್ಷದಿಂದ ಟೂರ್ನಮೆಂಟ್ ಗೆದ್ಕೊಂಡ್ಬರ್ತಾ ಇರೋ ಟೀಮ್ ನಂದು. ಈ ಸತಿ ನೀವ್ ಗೆದ್ರೆ ಮನೆ ಮನೆಗೆ 25,000 ಕೊಡೋದಲ್ಲ, ಈ ಊರೇ ನಂದಲ್ಲ ಅಂತ ಬಿಟ್ಕೋಬಿಡ್ತೀನಿ. ಅದೇ ನೀವ್ ಸೋತ್ರೆ ತಿರುಗ್ ನೋಡ್ದಂಗ ಊರ್ ಬಿಟ್ಟು ಹೋಗ್ಬೇಕು. ಹೇಳ್ರು, ಆಡಿರಾ? ಆಡಿರ ಟೂರ್ನಮೆಂಟ್ ಅಲ್ಲಿ ಗೆದ್ದಿರಾ ಟೂರ್ನಮೆಂಟ್ ಅನ್ನ? ನಾವ್ ಆಡ್ತೇವೆ. ನನಗೆ ಮನೋಹರ್ ಮೇಲೆ, ನಮ್ಮ ಹುಡುಗರ ಮೇಲೆ ನಂಬಿಕೆ ಇದೆ. ಅವ್ರು ಆಡ್ತಾರೆ, ಆಡಿ ನಮ್ಮ ಊರನ್ನು ಉಳಿಸ್ಕೊಡ್ತಾರೆ. ಹಾಲ್ ತಗೊಂಡ್ ಬನ್ನಿ. ಇದು ಆತು ಅಂದ್ರೆ ಲಾಯರಪ್ಪ ಬರ್ಸ್ಕೋ ಪೇಪರ್ ಅಲ್ಲಿ.
ಅಂತೂ ಧರ್ಮರಾಯನ್ ತರ ಊರಿನ ಪಣಕ್ಕಿಟ್ರಿ. ಬರ್ತೀನಿ ಲಾರೆ. ಥ್ಯಾಂಕ್ ಯು. ಖೋಖೋದಲ್ಲಿ ಗೆದ್ರೆ ಒಳ್ಳೇದೆ, ಗೆಲ್ಲಿಲ್ಲ ಅಂದ್ರೆ ಕೋರ್ಟಲ್ಲಾದ್ರೂ ಗೆಲ್ಲೋ ವಿಶ್ವಾಸ ಇತ್ತು. ಈಗ ಅದನ್ನು ಕಳ್ಕೊಂಡ್ಬಿಟ್ವಲ್ಲ ಶಾಂತಪ್ಪನವ್ರೆ. ಕೋರ್ಟ್ ಕೈ ಚೆಲ್ಲಿದ ಮೇಲೆ ರುದ್ರಪ್ಪನ ಹುಂಬತನ ಮತ್ತೆ ನಮ್ಮ ಕರಿಮಾಯಿ ದೇವರ ಕೃಪೆಯಿಂದ ನಮಗೊಂದು ಕೊನೆ ಅವಕಾಶ ಸಿಕ್ಕಿದೆ. ಅವಳ ಆಯ್ಕೆ ಯುದ್ಧನೇ ಆದರೆ ಆಗಲಿ, ಮನೋಹರ್ ಮ್ಯಾನ್ ನಮ್ಮ ನಂಬಿಕೆ ಇದೆ. ಅವನ ಆಟ ಆಡಿಸ್ತಾನೆ, ಗೆಲ್ಲಿಸ್ತಾನೆ, ನಮ್ಮ ಊರು ಉಳಿಸ್ತಾನೆ. ನಿಮ್ಮನ್ನೆಲ್ಲ ಕರೆಸಿರೋ ವಿಷಯ ಗೊತ್ತು ತಾನೆ. ಇಷ್ಟು ದಿವಸ ಮ್ಯಾಚ್ ಗೆಲ್ಲ ಕಾಡ್ತಾ ಇದ್ರಿ, ಈಗ ಒಂದು ಊರನ್ನೇ ಗೆಲ್ಲಬೇಕು. ತಲೆ ಕೆಡಿಸ್ಕೋಬೇಡ ಬಾಣ್ಣ, ಆ ಚಿಲ್ಲರೆ ಹುಡುಗರನ್ನ ಚಿಟ್ಕೆ ಹೊಡೆಯೋಷ್ಟಲ್ಲಿ ಮುಗ್ಸಾಕ್ಬಿಡ್ತೀವಿ. ನಾನು ಆಡೋರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಆಡಿಸೋನ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ನಿ. ಏ ಬಾಣ್ಣ, ಒಳ್ಳೆ ನವಿಲಿದ್ದಂಗ ಅವನೇ, ಅವನೇನ್ ಮಾಡ್ತಾನೆ? ನವಿಲ ಶಂಕರಣ್ಣ ನಾಗರಾವನ್ ನೋಡ್ದಾಕೋದು. ಇನ್ಮೇಲೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಆಟನೇ ನಿಮ್ ಕೆಲಸ ಅಂತ ತಿಳ್ಕೊಳ್ಳಿ. ಆಯ್ತಣ. ಈ ಸ್ಕೂಲ್ ಹುಡುಗರು ಇಷ್ಟೊಂದು ಫೇಮಸ್ ಆದ್ರೂ ಗೊತ್ತೇ ಆಗ್ಲಿಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂತಿದ್ರು, ನಿಮ್ಗೆ ಯಾಕೆ ಬೇಕಿತ್ತು ಅಂತ ಮೇಷ್ಟ್ರ ಕೆಲಸ ಬಿಟ್ಟು ಲಾಯರ್ ಕೆಲಸ ಮಾಡ್ಕೋತು. ಭಾವಿ ಮಾವನ ಬಗ್ಗೆ ಮಾತಾಡ್ಬಿಟ್ಟ ತಡ್ಕೊಳಕಾಗ್ಲಿಲ್ಲ. ಇವಾಗ ನಮ್ಮ ಕಷ್ಟಕ್ಕೆ ನಿಮ್ಮ ಭಾವಿ ಮಾವ ಬಂದಾನ ಸರ್? ಇಲ್ಲ, ಅವ್ರ ಮಗಳು ಬರ್ತಾರೆ. ಗುರುಗಳಿಗೆಲ್ಲ ಹೇಳಿದ್ದೀನಿ, ಸೂಜಿನ ಕರ್ಕೊಂಡು ಊರು ಬಿಡ್ತಾರದು. ನಡಿ ಸರಿ ಸರ್. ಹರ್ಷಪುರ ಕಾರ್ದಾರಿ ಬಂದಿದೆ ಅಂದಿಲ್ಲ. ಮೇಷ್ಟ್ರ ಎಲ್ಗೋಯ್ತಿದ್ದೀರಿ? ಅದು ಚಾವಣಿ ಸೋರ್ತಾಯ್ತು, ರೂಮ್ ಚೇಂಜ್ ಮಾಡೋಣ ಅಂತ. ನೀವ್ ಯಾಕೋ ರೂಮ್ ಖಾಲಿ ಅಲ್ಲ, ಊರ್ನೇ ಖಾಲಿ ಮಾಡಂಗಿದ್ದೀರಿ ಸರ್. ಹೌದು, ನೀವೆಲ್ಲ ಯಾಕೋ ಬ್ಯಾಗ್ ಸಮೇತ ಬಂದಿದ್ದೀರಾ ಸರ್? ನಿಮ್ ಜೊತೆ ನಮ್ಮನ್ನ ಮೈಸೂರ್ ಕರ್ಕೊಂಡು ಹೋಗ್ಬಿಟ್ಟಿ ಸರ್. ಮೈಸೂರ್ಗ? ಹೌದು ಸರ್, ಹೋಟ್ಲ್ ಸಪ್ಲೈಯರ್ ಕೆಲ್ಸಕ್ಕೆ ಸೇರ್ಕೊಂಡು ಮಸಾಲೆ ದೋಸೆ ತಿನ್ಕೊಂಡು ಆರಾಮಾಗಿರ್ತೀವಿ ಸರ್. ಲೇ, ಹೌದು ಸರ್, ನಾವ್ ಹೇಳಿರೋ ಸುಳ್ಳಿಗೆ ಹಳ್ಳಿ ಸುಮ್ಕೆ ಬಿಡ್ತಾರೆ ಅನ್ಕೊಂಡ್ರ? ಆದ್ರೆ ಸರ್, ನೀವ್ ಯೋಚನೆ ಮಾಡ್ತಿರೋದು ಯಾರ ಬಗ್ಗೆ ಅಂತ ನಂಗೆ ಗೊತ್ತು ಸರ್. ಸೂಜಿ ಅಕ್ಕನ ಬಗ್ಗೆ ತಾನೆ? ಸೈಡ್ ಬರ ಸರ್. ಈ ಪ್ರೇಮಿಗಳು ಒಂದ್ ಜೊತೆ ಚಪ್ಪಲಿ ಇದ್ದಂಗೆ ಸರ್. ಬಲ್ಗಡೆದ್ ಕಳ್ದವ್ರು ಎಡ್ಗಡೆದ್ ವೆಸ್ಟು, ಎಡ್ಗಡೆದ್ ಕಳ್ದವ್ರು ಬಲ್ಗಡೆದ್ ವೆಸ್ಟು. ಹೌದಲ್ವಾ? ಸೂಜಿನ್ ಕರ್ಕೊಂಡು ಹೋಗ್ತಾರೆ ನಡಿ. ನಡೀರಿ ಸರ್, ನಂಗೂ ಅದೇ ಬೇಕಾಗಿದ್ದು. ಕಿರಣ, ನನ್ ಕಷ್ಟ ನಿನಗೆ ಹೆಂಗೋ ಗೊತ್ತಾಯ್ತು ಸರ್? ಪ್ರೀತಿಸ್ದವ್ರ ಕಷ್ಟ ಪ್ರೀತಿಸ್ದವ್ರಿಗೆ ಅಲ್ವಾ ಸರ್ ಗೊತ್ತಾಗೋದು? ಅಂದ್ರೆ ನೀವು ಸೂಜಿ ಅಕ್ಕನ ಕರ್ಕೊಳ್ಳಿ, ನಾನು ಹೇಮಂತ್ ಕರ್ಕೊಂಡ್ಬಿಡ್ತೀನಿ ಸರ್. ಅಯ್ಯೋ, ಹೇಮಂತ್ ಕರ್ಕೊಂಡ್ತೀನಿ. ನಿಮ್ಮ ಅಪ್ಪ ಮನೆ ಮಠ ಪಾತ್ರೆ ಪಗಡ ಎಲ್ಲ ಬಾಜಿ ಕಟ್ಟಿ ನೇಣ ಹಾಕೊಂಡು ಸೋತೋಗ್ಬಿಟ್ಟ. ಅಪ್ಪ ಸತ್ತಿದ ರುದ್ರಪ್ಪನ ಜೊತೆ ಬೆಟ್ಟಿಂಗ್ ಆಡಿಯಾ ತಾನೆ, ಅದಕ್ಕೆ ಅವ್ನ್ ಸೋಲ್ಸಕ್ಕೆ ಅಂತಾನೆ ಆ ಟೀಮ್ ಕಟ್ಟಿರೋದು. ನಿನಗಿದೆಲ್ಲ ಅರ್ಥ ಆಗಕ್ಕಿಲ್ಲ ಬಿಡು. ಊಕನಪ್ಪ, ನಮ್ಗೆ ಏನು ಅರ್ಥ ಆಗಕ್ಕಿಲ್ಲ, ಎಲ್ಲ ನಿಮ್ಗೆ ಅರ್ಥ ಆಗುದು. ಅಪ್ಪ ಹಂಗಿದ್ದ ಅಂತ ಮಗನು ಹಂಗೆ ಇದ್ದಾನಾ? ತಕಲ್ಲ ಮಗ ಕಾರ್ತಿ, ಮಟನ್ ಸಾರ್ ಮಾಡಿ ನೀ ತಿನ್ನು. ಅಲ್ಲಿ ನೋಡಿ ಸರ್, ಮಟನ್ ಸಾರ್ ವಾಸನೆ ಮೂಗಿಗೆ ಬಡದ್ರೆ ಹಿಂಗದೆ, ಇನ್ನು ನಾಲ್ಗೆಗೆ ಬಡದ್ರೆ ಹಿಂಗಿರ್ಬೇಡ. ನಾವು ಕೋಕೋಲೇನು ಕಿಸಿಲಿಲ್ಲ ಅಂದ್ರೆ ನಾಳೆ ಪಕ್ಕದ ತಟ್ಟೆಯಲ್ಲಿ ನಾವಿರ್ತೀವಿ. ಬಿಡಿ ಸರ್, ಹಳ್ಳಿಯವ್ರಿಗೆ ಯಾಮಾರ್ಸದ ನಿಮ್ಗೆ ಹೇಳ್ಬಿಡ್ಬೇಕಾ? ಏನು ಹಂಗಂದ್ರೆ ಸೂಜಿ, ಗಲಾಟೆ ಹಾಕಿತ್ತಲ್ಲ ನೋಡುವ ಅನ್ಕಂಡ್ ಬಂದೆ. ಏ ನಂಜಮ್ಮಕ್ಕ, ಅವ್ನ್ ಬೆನ್ ತಟ್ಟದ್ ಬಿಟ್ಟು ನೀನ್ ಅವನ ಬೈತಿದ್ಯಲ್ಲ. ಅಲ್ಲ ಕಣ್ ಸೂಜಿ, ಎಲ್ರಿಗೂ ಆಗದೇಲ್ವಾ, ನಮ್ಗೂ ಆಗದು. ಆಟದ ಹೆಸರಲ್ಲಿ ದೊಡ್ಡ ದೊಡ್ಡ ದ್ವೇಷ ನಮ್ಗೆ ಯಾಕೆ ಅಂತೀನಿ? ಆ ರುದ್ರಪ್ಪಂತವಿರೋ ದಾಂಡಿಗ್ರು ನೋಡಿದ್ಯಾ, ಅವ್ರ ಮುಂದೆ ಹುಡುಗರು ಸೋತ್ರೆ ಎಲ್ರು ಹುಡುಗ್ರನ್ನ ತಾನೆ ಆಡ್ಕೊಳ್ಳೋದು, ಆಮೇಲೆ ಮೇಷ್ ಹೊಂಟೈತಾರೆ. ಅಕ್ಕ, ಮೇಷ್ ನಮ್ಮನ್ ಬಿಟ್ಟು ಎಲ್ಲೋದ ಹೇಳು? ಈ ಊರು ಗಂಟಿರೋ ಅನಿಷ್ಟನ ಓಡ್ಸಕಂತಾನೆ ಬಂದಿರೋದು ನಮ್ಮ ಮೇಷ್ಟ್ರು. ನಮ್ ಜನರು ಕಣ್ಣೀರ್ನ ಮೇಷ್ಟ್ರೇ ಒರೆಸ್ತಾರೆ. ಪ್ರೇಮ ಲೋಕಕ್ಕೆ ರಾಜ ರವಿಚಂದ್ರ, ಆದ್ರೆ ಕ್ರೀಡಾ ಲೋಕಕ್ಕೆ ರಾಜ ನಮ್ ಮನೋಹರ. ಪಂಪಾ ಸರ್, ಇವ್ಳು ಈ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನಾವು ಕರೆದ್ರೆ ಊರ್ ಬಿಟ್ಟು ಬರ್ತಾಳ? ನಾವು ಸೋತು ಊರವರೆಲ್ಲ ಊರ್ ಬಿಟ್ರು, ಇವಳು ನಮ್ ಜೊತೆ ಬರಕ್ಕಿಲ್ಲ ಸರ್. ಏನ್ ಸರ್ ನೀವು, ಸೂಜಿ ಅಕ್ಕ ಒಪ್ಪಿಲ್ಲ ಅಂತ ಹಿಂಗುಲ್ಟ ಹೊಡೆದ್ಬಿಟ್ರಿ? ಊರ್ ಬಿಟ್ಟೋದ್ರೆ ಊರವ್ರು ಬಿಟ್ಟಾರ, ಹುಡಿಕಂಬಂದ್ ಹೊಡಿತಾರೆ. ನಿಜ ಹೇಳಿದ್ರ ಇಲ್ಲೇ ಹೊಡಿತಾರೆ. ಹೊಡ್ಸ್ಕೊಳ್ಳೋದಕ್ಕಿಂತ ಸೋಲದೇ ವಾಸಿ. ಅಂದ್ರೆ ನೋಡು, ಆಟದಲ್ಲಿ ಒಬ್ರು ಒಂದ್ಸಲ ಗೆದ್ರೆ ಇನ್ನೊಬ್ರು ಇನ್ಯಾವಾಗ್ಲೋ ಗೆಲ್ತಾರೆ. ಈಗ ನಾವು ಈ ಟೂರ್ನಮೆಂಟ್ ಅಲ್ಲಿ ಆಡ್ತಾ ಇದ್ದೀವಿ, ಹೌದಾ? ಆದ್ರೆ ಸೋಲ್ತಾ ಇದೀವಿ. ನೋಡ್ರ, ನಾವೆಲ್ಲ ಹೆಂಗಿದ್ರು ಊರ್ ಬಿಡ್ತಾ ಇದೀವಿ. ನಾನು ಸೂಜಿನ ಕರ್ಕೊಂಡು ಹೋಗ್ತೀನಿ. ಇನ್ನೊಂದು 5 ತಿಂಗಳು ಆರಾಮಾಗಿ ನಾಟಿ ಕೋಳಿ ಸಾರು, ಹೋಳಿಗೆ, ಪಾಯಸ ಕುಡ್ಕೊಂಡು ಮಜಾ ಮಾಡ್ಕೊಂಡು ಆಟ ಆಡೋಣ. ಸರ್, ನಿಮ್ದು ಮೇಸ್ಟರ್ ಮೈಂಡ್. ಕೋ
ಮೇಷ್ಟ್ರೆ ಎದ್ದೊಳಿ ಮೇಷ್ಟ್ರೆ, ಏಯ್ ಭರತಣ್ಣ ಊಟ ತಗೋಬರ್ತಾರೆ ಎದ್ದಳ್ರಲ್ಲ. ವೀರಭದ್ರಣ್ಣ ಬುತ್ತಿ ತಗೋಬರ್ತಾರೆ ಸರ್. ಕಳೆದೋಗೋ ಸ್ಕೂಲ್ಗೆ ಅಟೆಂಡೆನ್ಸ್ ಬೇರೆ. ಮೇಡಮ್ ಏನ್ ಹೇಳ್ಕೊಡ್ತಿದ್ದೀರಾ? ಇಂಗ್ಲಿಷ್ ಸರ್. ಏನ್ ಸರ್? ಮನೋಹರ್ ಅವ್ರೆ ಸರಿ, ಸಮಾಜ ಪಾಠ ಇರಲಿ. ಮೊದಲು ಈ ಊರು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರ್ಗಂಗ್ ಮಾಡಿ. ಇನ್ಮೇಲಿಂದ ನಿಮಗೂ ನಿಮ್ಮ ಶಿಷ್ಯರಿಗೂ ಬರೀ ಆಟ ಮಾತ್ರ. ಏನಕ್ಕೆ ಸರ್? ನೋಡಿ ಅಲ್ಲಿ ಹೋಗ್ರ, ಪ್ರಾಕ್ಟೀಸ್ ಮಾಡ್ಕೊಡ್ರ. ಈ ತರ ಆಡಿದ್ರೆ ನಾವು ಟೂರ್ನಮೆಂಟ್ ಗೆಲ್ತೀವ ಮನೋಹರ್ ಸರ್? ಮೇಡಮ್ ನಾವು ಗೆಲ್ತೀವೋ ಸೋಲ್ತೀವೋ ಅದಕ್ಕೊಂದು ಪಿನ್ ಹಾಕೊಂಡ್ರಿ, ನೋಡಕ್ಕಾಗ್ತಾ ಇಲ್ಲ. ಅಯ್ಯ ನನ್ನ ಮಗನೇ, ಹಿಂಗೆ ಆಡೋದು ಪುಸುಕ್ಕನ ಔಟ್ ಆಗ್ಬಿಡ್ತೀಯಲ್ಲ. ಏನು ಹೇಳಿ ಬಿಡಿ ಅವನಿಗೆ ಮೊದ್ಲು ದಾರಿ. ಸರ್ ಕುಡ್ಕೊಂಡು ತಿನ್ಕೊಂಡು ಆರಾಮಾಗಿರೋ ಅಂತ ತಾನೇ ಸರ್ ನಾನೇನು ಅನ್ಕೊಂಡಿದ್ದು. ತಗೊಳ್ಳಿ ಸರ್ ಕೂಲಾಗಿ. ಏನನ್ಕೊಂಡ್ಬಿಟ್ಟಿದ್ರೆ ಅವ್ರನ್ನ ನೀವು ಚಾಂಪಿಯನ್ಸ್ ಚಾಂಪಿಯನ್ಸ್ ಇದಾರೆ ಅವರು. ಅಲ್ಲ ನೀವು ಈ ರೀತಿ ತೊಂದರೆ ಕೊಟ್ರೆ ಹೇಗೆ? ನೀವು ಇದೇ ರೀತಿ ಆಡ್ತಾ ಇದ್ರೆ ನಾನು ಶಾಂತಪ್ಪನವ್ರಿಗೆ ಹೇಳ್ಬೇಕಾಗುತ್ತೆ ಅಷ್ಟೇ. ಆಯ್ತು ಬಿಡಿ ಸರ್, ನಮ್ಮ ಮನೋಹರ್ ಮೇಷ್ಟ್ರ ಮೇಲೆ ನಂಬಿಕೆ. ನಮ್ಗೆ ಬರ್ರ ಬೇಗ ಬೇಗ ಬಿಟ್ಟೆ ಅಂದ್ರೆ ಬರ. ವೀರಭದ್ರ ಅವ್ರ ಏನೋ ಆಡ್ಕೊತಾರಂತೆ, ಬರ ಎಲ್ಲ ಒಳಗಡೆ ನೋಡ್ರ. ಸರ್ ಬನ್ನಿ. ಅವರು ಆಸ್ಪತ್ರೆಗೆ ಹೋಗೋಕ್ ಮುಂಚೆ ಇದು ನಿಮಗೆ ಕೂಡ ಕೇಳಿದ್ರಪ್ಪ. ಮನೋಹರ, ಈ ಕಾಗದ ನಿನ್ನ ಕೈ ಸೇರೋ ಅಷ್ಟರಲ್ಲಿ ನಾನು ಈ ಪ್ರಪಂಚದಲ್ಲಿ ಇರ್ತೀನೋ ಇರಲ್ವೋ ಗೊತ್ತಿಲ್ಲ. ಆದರೆ ನಿನ್ನನ್ನು ಒಂದು ದಡ ಸೇರಿಸಿದೀನಿ ಅನ್ನೋ ಸಮಾಧಾನ ನನಗಿದೆ. ನಿನಗೆ ಖೋಖೋ ಆಟದಲ್ಲಿ ಒಳ್ಳೆ ಭವಿಷ್ಯ ಇದೆ ಅನ್ನೋ ನನ್ನ ಒಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ನೀನು ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆದೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ, ಅವತಾರ ನಾನಾ ರೂಪವು. ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ಭವಿಷ್ಯ ಬರೆವಂತ ತಂದೆ ನೋವಾಗಿ, ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು.
ನಿನ್ನನ್ನು ತಾನೇ ನಮಸುತ್ತ ಅವತಾರ ನಾನಾ ರೂಪವು ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಡೋ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ವಿಪರ್ಯಾಸ ಅಂದ್ರೆ ಯಾವ ಆಟದಿಂದ ನೀನು ಭವಿಷ್ಯ ಕಟ್ಕೋಬೇಕು ಅಂದ್ಕೊಂಡಿದ್ಯೋ ಆ ಆಟಕ್ಕೆ ಭವಿಷ್ಯ ಇಲ್ಲದಂಗಾಯ್ತು. ಅಮೆರಿಕಾದಿಂದ ಬುಟ್ಟಿ ಹಿಡ್ಕೊಂಡು ಬಂದ ಬಾಸ್ಕೆಟ್ ಬಾಲ್ ಗೆಲ್ತು, ಇಂಗ್ಲೆಂಡಿಂದ ಬ್ಯಾಟು ಬಾಲು ಹಿಡ್ಕೊಂಡು ಬಂದ ಕ್ರಿಕೆಟ್ ಗೆಲ್ತು, ಅದೇ ಬ್ರಿಟಿಷರು ಬೂಟ್ಗಾಲಲ್ಲಿ ಒದ್ದುಕೊಂಡು ಬಂದ ಫುಟ್ಬಾಲ್ ಗೆಲ್ತು. ಆದರೆ ನಮ್ಮ ಮಣ್ಣಿನ ಕೊಕ್ಕೋ ಕೊಕ್ಕೋನ ನಂಬಿಕೊಂಡು ಓದೋದನ್ನೇ ನಿಲ್ಸ್ಬಿಟ್ಟೆ ಸರ್. ಈಗ ನೋಡಿದ್ರೆ ಕೋಟಾ ಇಲ್ಲ, ಕೆಲಸ ಕೊಡಲ್ಲ ಅಂದ್ರೆ ಹೆಂಗ್ ಸರ್? ಖೋಖೋ ಆಡದೆ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಅಂತೆಲ್ಲ ಹೇಳ್ಬಿಟ್ಟು ನಾವು ಜಾಬ್ ಕೊಡೋಕ್ಕಾಗಲ್ಲ. ಕ್ರಿಕೆಟು ಅಥವಾ ಫುಟ್ಬಾಲು ಸ್ಟೇಟ್ ಲೆವೆಲಲ್ಲಿ ಆಡಿದ್ರೆ ಹೇಳಿ ಈ ಜಾಬ್ಗೆ ನಿಮ್ಮನ್ನು ಕನ್ಸಿಡರ್ ಮಾಡ್ಬೋದು. ಖೋಖೋನು ಒಂದು ಆಟನೇ ಅಲ್ವಾ ಸರ್? ಜನ ಯಾವ ಆಟಕ್ಕೆ ಬೆಂಬಲ ಕೊಡ್ತಾರೋ ಸರ್ಕಾರನೂ ಅದಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಇಂಥ ದೇಶಿ ಆಟನ ನಮ್ಮ ದೇಶದ ಜನ ಸಹ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು ಎರಡು ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಜಲ್ ಹೊಡಿತಾರೆ, ಅಂತ್ಯಕ್ಕೂ ವಿಜಲ್ ಹೊಡಿತಾರೆ. ನಿನ್ನದು ಆರಂಭದ ವಿಜಲ್ ಆಗಲಿ. ಐದು ಗಂಟೆಗೆ ಬನ್ನಿ ಅಂದ್ರೆ ಆರೂವರೆಗೆ ಬರ್ತಾ ಇದ್ದೀರಾ ಸರ್. ನೀವು ಏಳುವರೆಗೆ ಬರ್ತೀರಿ ಅನ್ಕೊಂಡ. ಟೈಮ್ ಸೆನ್ಸ್ ಅಂದ್ರೆ ಗೊತ್ತಾ ನಿನಗೆ? ಟೈಮ್ ಲೈ ನೀನ್ ಹೇಳ. ನಾನು ಏನ್ ಹೇಳೋದು? ಟೈಮ್ಗೆ ಬೆಲೆ ಇಲ್ಲ, ವಾಚ್ಗೆನೆ ಬೆಲೆ ಜಾಸ್ತಿ. ಸಿಟಿ ಅವರು ಎಚ್ ಎಂ ಟಿ ವಾಚ್ ಕಟ್ಟಿರ್ತಾರೆ, ಟೈಮ್ ಕೇಳಿ ಹೇಳ್ತಾರೆ, ವಾಚ್ ಕೇಳಿ ಕೊಟ್ಟಾರ? ಸುಮ್ನಿರ. ನ್ಯಾಷನಲ್ ಖೋಖೋ ಟೀಮ್ ಕ್ಯಾಪ್ಟನ್ ಫ್ರಮ್ 1985 ಟು 1990. 4 ಗೋಲ್ಡ್, 3 ಸಿಲ್ವರ್, 10 ಸ್ಟೇಟ್, 4 ನ್ಯಾಷನಲ್ ಚಾಂಪಿಯನ್ಶಿಪ್ಸ್. ಇದು ನನ್ನ ಟ್ರ್ಯಾಕ್ ರೆಕಾರ್ಡ್. ಆಟದಲ್ಲಿ ಸೋಲು ಗೆಲುವು ಅನ್ನೋದು ಲಾಸ್ಟಲ್ಲಿ ಬರುತ್ತೆ, ಆದರೆ ಮೊದಲಿಗೆ ಬರೋದು ಪರಿಶ್ರಮ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಟೈಮ್ಗೆ ತಲೆ ಬಾಗಬೇಕು. ಈಗ ನಾವೆಲ್ಲ ಖೋಖೋ ಆಡ್ತೀವಿ, ನಮ್ಮ ಊರನ್ನ ಉಳಿಸ್ಕೊಳ್ತೀವಿ. ಇನ್ಮೇಲೆ ನಾನು ನಿಮ್ಮ ಪಿ ಟಿ ಟೀಚರ್ ಅಲ್ಲ, ಖೋಖೋ ಕೋಚ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಎಲ್ರು ಬೆಟ್ಟದ ಪುರಾಣ ಒಂದು ರೌಂಡ್ ನೋಡ್ಕೊಂಬನ್ನಿ. ಕಮಾನ್ ಕಮಾನ್ ರ್ಯಾನ್ ರ್ಯಾನ್ ರ್ಯಾನ್. ಮೇಷ್ಟ್ರಾಕೋ ಹಿಂಗೆ ಕಾಡ್ತವ್ರಲ್ಲ ಯಪ್ಪ, ಎಂ ಕೆ ಆದರೆ ಮಾಡೋಕ್ಕೂ ಬರ್ತದೆ ಕಾಡೋಕ್ಕೂ ಬರ್ತದೆ.
ಎಷ್ಟು ನಮ್ಮನ್ನು ಖೋಖೋ ತಯಾರು ಮಾಡ್ತಾ ಇದಾರೋ, ರನ್ನಿಂಗ್ ರೇಸಿಗೆ ತಯಾರು ಮಾಡ್ತಾ ಇದಾರೋ ಒಂದು ಗೊತ್ತಾಗ್ತಿಲ್ಲ. ನಮಸ್ಕಾರ ಶಾಂತಪ್ಪ ಅವರೇ. ನಮ್ಮ ಸೂಜಿಗೆ ನಿಮ್ಮೇಲೆಲ್ಲ ತುಂಬಾ ಕಾಳಜಿನಪ್ಪ. ನಮ್ಮ ಹುಡುಗರಿಗೆ ಏನೇನು ಬೇಕು ಅನ್ನೋ ಬಗ್ಗೆ ಒಂದು ದೊಡ್ಡ ಲಿಸ್ಟನ್ನೇ ಮಾಡಿದ್ದಾರೆ. ಮತ್ತೆ ಆ ಹುಡುಗರು ಚೆನ್ನಾಗಿ ಆಟ ಆಡಬೇಕು, ಅದರಿಂದ ಅವರಿಗೆ ಶಕ್ತಿ ಬರಬೇಕು ಅಂತ ಹಾಲಿಗೆ ಏನು ಬರೆಸ್ತಾರಲ್ಲ, ಏನದು ಬೂಸ್ಟ್ ಹಾರ್ಲಿಕ್ಸ್. ಹಾ, ಬೂಸ್ಟ್ ಹಾರ್ಲಿಕ್ಸ್, ಅದ್ರ ಜೊತೆಗೆ ಇನ್ನೇನು ಬೇಕು ಅಂತ ಹೇಳಿ ಸರ್. ಒಂದು ನಿಮಿಷ, ಏನ್ರ ಮಾಡ್ತಿದ್ದೀರಿ ಅಲ್ಲಿ? ದೊಡ್ಡವ್ರು ನಿಂತಿದ್ದಾರೆ, ಮರೆಯೋದಿಲ್ಲ ಮರೆಯೋದಿಲ್ಲ. ನೀವು ಹುಡುಗರಿಗೆ ಆಟ ಹೇಗೆ ಆಡಬೇಕು ಅಂತ ಹೇಳ್ಕೊಡ್ತಿದ್ದೀರಾ, ಅದಕ್ಕೂ ಮುಂಚೆ ಅವರಿಗೆ ಶಿಸ್ತು ಮತ್ತು ಒಗ್ಗಟ್ಟು ಕಲಿಸಿ, ಆವಾಗ ಎಲ್ಲ ಸರಿ ಹೋಗುತ್ತೆ. ಆಯ್ತಾ? ಸರಿ ಸರ್. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಪೈರು, ಅದನ್ನು ತಗೊಂಡು ಅಲ್ಲಿ ನಾಟಿ ಮಾಡ್ತಾ ಇದ್ದಾರಲ್ಲ, ಅಲ್ಲಿಗೆ ಹಾಕ್ಬೇಕು. ಓಕೆ, ಕಮಾನ್ ಕಮಾನ್ ಕಮಾನ್. ಓಕೆ, ಈ ಪಾತಿ ಮುಗೀತು, ಈಗ ಆ ಪಾತಿ. ಕಮಾನ್ ಕಮಾನ್. ಈ ಗದ್ದೆ ಮುಗೀತು, ಆ ಗದ್ದೆನೂ ಮಾಡಬೇಕು. ಏಯ್ ಇಡ್ರು ಬನ್ರು. ಮೇಷ್ಟ್ರು ಪದೇ ಪದೇ ಹೇಳ್ತಾವ್ರೆ ಅಂದರೆ ನಾವೇನೋ ತಪ್ಪು ಮಾಡ್ತಿದ್ದೀವಿ ಅಂತ ಅರ್ಥ. ಹಿಂಗೆ ಮಾಡಿದ್ರೆ ನಮ್ಮ ಕೈಲೊಂದು ಆಗೋಕ್ಕಿಲ್ಲ. ಒಂದು ಐಡಿಯಾ ಮಾಡುವ, ಎರಡು ಲೈನ್ ಮಾಡ್ರು. ಇದರಿಂದ ನಿಮಗೆಲ್ಲ ಏನು ಅರ್ಥ ಆಯಿತು? ಇದಕ್ಕೆ ಟೀಮ್ ಕೋಆರ್ಡಿನೇಷನ್ ಅಂತಾರೆ. ಆಟನೇ ಆಗಲಿ ಯುದ್ಧನೇ ಆಗಲಿ, ಒಗ್ಗಟ್ಟಿಲ್ಲ ಅಂದರೆ ಗೆಲ್ಲೋದಕ್ಕಾಗೋದಿಲ್ಲ. ಒಗ್ಗಟ್ಟಿನಲ್ಲಿ ಬಲವಿದೆ. ಕರೆಕ್ಟ್. ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಏನೇ ಬರಲಿ, ಏನೇ ಬರಲಿ. ಕಾರ್ತಿಕ್ ಸರ್, ಯಾಕೇನಾಯ್ತು ಸರ್? ಅದು ನಮ್ಮಪ್ಪ. ನಿಮ್ಮಪ್ಪ?
ನಮ್ಮಪ್ಪ ರುದ್ರಪ್ಪ ನಡೆಸೋ ಖೋಖೋ ಟೂರ್ನಮೆಂಟ್ ಬೆಟ್ಟಿಂಗ್ ತಂದೆಗೆ ಸಿಕ್ಕಿನೇಯ ಸತ್ತೋಗಿದ್ದು ಸರ್. ಅದಕ್ಕೆ ಅದೇ ಟೂರ್ನಮೆಂಟಲ್ಲಿ ರುದ್ರಪ್ಪನ ಸೋಲಿಸ್ಬೇಕು ಅಂತ 6ನೇ ಕ್ಲಾಸಿಂದ ಪ್ರಾಕ್ಟೀಸ್ ಮಾಡಿ ಟೀಮ್ ಕಟ್ಟಿವ್ನಿ. ನಮಗೆ ಹಠ ಇತ್ತು ಸರ್, ಆದರೆ ದಾರಿ ಇರಲಿಲ್ಲ. ಈಗ ನೀವು ಕೊಡ್ತಿರೋ ಟ್ರೈನಿಂಗ್ ನೋಡಿದ್ರೆ ಎಲ್ಲೋ ಆ ಕನ್ಸು ನಿಜ ಆಯ್ತದೆ ಅನಿಸ್ತದೆ ಸರ್. ನಮ್ಮ ಹುಡುಗರೆಲ್ಲ ತುಂಬ ಚೆನ್ನಾಗಿ ರೆಡಿ ಆಗವ್ರೆ. ನಾವು ಆ ರುದ್ರಪ್ಪನ ಮ್ಯಾಗೆ ಗೆದ್ದೇ ಗೆಲ್ತೀವಿ ಸರ್. ತಿಲಕ ನಟನಾ ಶ್ರೇಷ್ಠ, ನಾಟಕೋತ್ತಮ, ನಟಶೇಖರ, ನಟನಾ ಪರ್ವತ, ನಮ್ಮ ಜಿಲ್ಲೆಯ ಹೆಮ್ಮೆ ಶ್ರೀ ಶ್ರೀ ಮನೋಹರಪ್ಪನವರಿಗೆ ಶಾಲು, ಮೈಸೂರು ಪೇಟ ಧಾರಣೆ ಮೂಲಕ ಅದ್ಧೂರಿ ಸನ್ಮಾನ. ಇದೇನ್ ರುದ್ರಪ್ಪ ನಿಮ್ ಹೊಸ ನಾಟಕ ಕೇಳಿ? ನಿಮ್ ನಾಟಕದ ಮೇಷ್ಟ್ರನ್ನ ನಾಟಕ ನಂದಾ ಉಂದಾ ಅಂತ ಮದ್ವೆ ಆಗಿ ಸಂಸಾರ ಮಾಡಿ ಮಕ್ಕಳುಡ್ಸೋದ್ ಕಷ್ಟ ಅಂತ ರಾಯರು ಅನಾಥಾಶ್ರಮದಿಂದ 2 ಮಕ್ಕಳು ತಗೊಂಬಂದು ನಂದೇ ಮಕ್ಕಳು ಯುಗಾದಿಗೊಂದು ಹುಟ್ಟಿಸಿವ್ನಿ, ದೀಪಾವಳಿಗೊಂದು ಹುಟ್ಟಿಸಿವ್ನಿ ಅಂತ ಡಿಂಗ್ ಡಾಂಗ್ ಮಾಡ್ತಾವ್ನೆ. ಅಂದ್ರೆ ಅಲ್ಲಿ ಗೆದ್ದೆ ಇಲ್ಲಿ ಗೆದ್ದೆ ಅಂತ ನಿಮ್ಮನ್ನೆಲ್ಲ ಯಾಮಾರಿಸಿ ಒಲಿಂಪಿಕ್ ಸ್ಪೋರ್ಟ್ಸ್ ಇಂದನೋ ಹೊಯ್ಸಳ ಸ್ಪೋರ್ಟ್ಸ್ ಇಂದನೋ ಕಪ್ ತಗೊಂಡ್ ತೋರ್ಸವ್ನೆ. ಇವನ್ ಯೋಗ್ಯತೆಗೆ ಇವನ್ ತೆನಾಲಿ ರಾಮಕೃಷ್ಣನೇ ಅಲ್ಲ, ತನ್ನನ್ ತಾನು ಶ್ರೀಕೃಷ್ಣ ದೇವರಾಯ ಅಂತ ಹೇಳ್ಕೊಳ್ಳೋದು. ಒಂದ್ ಮಾತ್ ಹೇಳ್ತೀನಿ ಕೇಳಿ, ಮೊದಲು ಅಸ್ಲಿ ಯಾವುದು ನಕ್ಲಿ ಯಾವುದು ತಿಳ್ಕೊಳ್ಳಿ. ಒಂದ್ ಕೆಲಸ ಆಯ್ತು, ಎಷ್ಟೇ ರುದ್ರಪ್ಪ ಹೇಳ್ತಿರೋ ನಿಜನ? ಹುಡುಗರ್ನ ಆಡ್ಸಕ್ ಬಂದವನು ಊರ್ನ ಆಡ್ಸ್ಬಿಟ್ಟೆಲ್ಲ ನಾವೇ ಹಾಲಾಕಿ ಹಾವನ್ ಸಾಕ್ಬಿಟ್ವಿ. ಅರ್ಧ ರುದ್ರಪ್ಪನ ಕಾಟಿಂದ ಸಾಯ್ತಿದ್ವಿ, ಇನ್ನರ್ಧ ಇವನ್ ಸಾಯ್ಸ್ಬಿಟ್ಟ. ಮಕ್ಕಳು ತಪ್ಪು ಮಾಡಿದ್ರೆ ತಿದ್ಬಹುದು, ಮೇಷ್ಟ್ರು ತಪ್ಪು ಮಾಡಿದ್ರೆ ತಿದ್ದವ್ರು ಯಾರು? ನೀವು ನಮ್ಮೂರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಬಂದಿದ್ದೀರಾ ಅಂತ ತಿಳ್ಕೊಂಡಿದ್ದೆ ನಾನು. ಗಾಂಧಿ ತತ್ವಗಳನ್ನ ನಂಬಿ ಅಹಿಂಸನ ಆಯುಧ ಅಂತ ತಿಳ್ಕೊಂಡ ಜನ ನಾವು. ನಮಗೆ ಮೋಸ ಮಾಡಬೇಕು ಅಂತ ಮನಸ್ಸಾದ್ರೂ ಹೇಗೆ ಬಂತು ನಿಮಗೆ? ನಿಮ್ಮನ್ನ ನಾಯಕ ಅಂತ ನಂಬಿದ್ದೆ, ಇವರು ಖಳನಾಯಕ ಅಂತಿದ್ದಾರೆ. ನಿಮ್ಮನ್ನು ಆಟಗಾರ ಅಂತ ನಂಬಿದ್ದೆ, ಇವರು ಮೋಸಗಾರ ಅಂತಿದ್ದಾರೆ. ಇವರು ಹೇಳ್ತಿರೋದೆಲ್ಲ ತಪ್ಪು ಅಂತ ಹೇಳಿ ಮೇಷ್ಟ್ರೆ. ನಿಜ, ಅವ್ರು ಹೇಳಿದ್ದಷ್ಟು ನಿಜ. ಊರ್ನವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋ ಕನಿಷ್ಠ ಜ್ಞಾನವೂ ಇಲ್ಲದೆ ಮೋಸ ಮಾಡಿಬಿಟ್ಟೆ. ನಮ್ಮ ಮೇಷ್ಟ್ರನ್ನ ಅಷ್ಟೇ ಬೆಲೆ ಬಾಳೋ ನಿಮ್ಮ ನಂಬಿಕೆನ ಕಳ್ಕೊಂಬಿಟ್ಟೆ. ಶಾಂತಪ್ಪನವ್ರೆ, ಇವತ್ತು ನೋಟಿನ ಮೇಲಿರೋ ಗಾಂಧಿನೂ ಒಂದು ದಿವಸ ನೋಟನ್ನು ಕದ್ದವ್ರೆ. ದಯವಿಟ್ಟು ನನ್ನ ನಂಬಿ. ಬೇಡ, ನನ್ನ ನಂಬೇಡಿ, ನನ್ನಲ್ಲಿರೋ ಆಟ ನಂಬಿ. ಒಂದು ಅವಕಾಶ ಕೊಡಿ. ಕಳ್ಕೊಂಡಿರೋ ನಿಮ್ಮ ನಂಬಿಕೆನ ಕಳ್ಕೊಳ್ತಾರೋ ಈ ನಮ್ಮ ಊರನ್ನು ಮತ್ತೆ ಉಳಿಸ್ಕೊಡ್ತೀನಿ. ನಿಮ್ಮ ಹುಡುಗರನ್ನ ನನ್ನ ಜೊತೆಯಲ್ಲಿ ಖೋಖೋ ಕಂಬದ ಪಕ್ಕದಲ್ಲಿ ನಿಲ್ಲಿಸಿ ನಾನು ಗೆಲ್ಲಿಲ್ಲ ಅಂದರೆ ನೇಣಿಗೆ ಅಂಬದ ಕೆಳಗಡೆ ನಿಲ್ಲಿಸಿ. ಬೆಳಿಗ್ಗೆ 5 ಗಂಟೆಗೆ ಖೋಖೋ ಪ್ರಾಕ್ಟೀಸ್ ಇರುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ. ಬರೆದೋರು ಯಾರ ಏನ ಅಳಿಸೋಕೆ ಬರದಂತಿಹೇನ, ಹಣೆ ಮ್ಯಾಗೆ ಹಣೆ ಬರಹನ. ಮುಂದೇರು ಎತ್ತ ತೋಚದಂತೆ ಬದುಕು ನಿಂತಿದೆ, ವಿಧಿ ಬಂದು ತಾನು ಮಾಡ್ಬಿಟ್ಟು ನಮ್ಮನ್ನ ನಂಬಾಡಿದ್ರೆ ತಬ್ಬಿಯರ ಚಾಡಿ ಅಳುತ್ತಿದೆ. ಸೃಷ್ಟಿಗೆ ಒಡೆಯ ಒಬ್ಬ ಅವನಂತೆ ನುಡಿದಿದೆ. ಪ್ರೀತಿ ಪ್ರೀತಿ ಕೊರತೆಯ ಉಂಡ ಹಣತೆ ತನ್ನ ದೇಹನ
ತಾನೇ ಸುಟ್ಟೈತೆ. ಮುಂದೇನು ಎತ್ತ ತೋಚದಂತೆ ಬದುಕು ನಿಂತಿದೆ, ವಿಧಿ ಬಂದು ತಾನು ತನಗೆ ತಿಳಿದಂತೆ ಕುಣಿದಿದೆ. ಕಣ್ಣೀರ ಕಣ್ಣ ತಪ್ಪಿಯರ ಚಾಡಿ ಅಳುತ್ತಿದೆ, ಸೃಷ್ಟಿಗೆ ಒಳೆಯ ಒಬ್ಬ ಅವನಂತೆ ನುಡಿದಿದೆ. ಮಿಸ್ಟ್ರೆ ಪಾಪ ಕಾದ್ ಕಾದು ಬೇಜಾರಾಗಿರ್ಬೇಕಲ್ಲ. ನೀವೇನೋ ಅಂದ್ರಿ ಅಂತ ಊರವ್ರು ನೋಂದ್ಕೊಂಡ್ರು, ಊರವ್ರೇನೋ ಹೇಳಿದ್ರು ಅಂತ ನಿಮ್ ಬೇಜಾರು ಮಾಡ್ಕೊಂಡ್ರಿ. ಆದ್ರೆ ನಿಮಗೋಸ್ಕರ ಒಬ್ಳು ಕಾಯ್ತಿದ್ದಾಳೆ, ಅವಳಗ್ ಒಂದ್ ಮಾತು ಹೇಳ್ಬೇಕು ಅಂತ ಅನಿಸ್ಲಿಲ್ವಾ? ಮನ್ಸ್ ಕೊಟ್ಟಂಗಲ್ಲ ಮಿಸ್ಟ್ರೆ ಊರನ್ ಬಿಟ್ಕೊಡೋದು. ಮುಕ್ಕಾಲ್ ದಿವ್ಸ ಕಾದಿದ್ ನಿಮಗೆ ಸಹನೆ ಹೋಗದೆ ಅಂದ್ರೆ 13 ವರ್ಷದಿಂದ ಹೊಟ್ಟೆಗ್ ಬಟ್ಟೆ ಕಟ್ಕೊಂಡು ಕಾಯ್ತಿದ್ದೀವಿ, ನಮಗ್ ಹೆಂಗ್ ಆಗಿರ್ಬೇಡ. ನಾನ್ ನಿಮ್ಮನ್ ತುಂಬಾ ಪ್ರೀತಿಸ್ತಿದ್ದೀನಿ, ಆ ಒಂದ್ ಸಲಿಕೆಯಿಂದ ಕೇಳ್ತೀವಿ. ಹೋರಾಟದಿಂದ ಆಗದೆ ಇರೋದು ನಿಮ್ ಆಡ್ತಿಂದ ಆಗ್ಬೇಕು. ನೀವ್ ಅವತ್ ಎಲ್ಲಾರ ಎದುರುಗಡೆನು ಸುಳ್ಳು ಒಪ್ಕೊಂಡಾಗ ನನಗ್ ನೀವ್ ಸುಳ್ಳು ಹೇಳಿದ್ ಕಾಣಿಸ್ಲಿಲ್ಲ, ಸತ್ಯ ಒಪ್ಕೊಂಡಿದ್ ಮಾತ್ರನೇ ಕಾಣಿಸ್ತು. ನೀವ್ ಗೆಲ್ಲಿಸ್ತೀರ ಮೇಷ್ಟ್ರೆ, ಖಂಡಿತವಾಗ್ಲೂ ಗೆಲ್ಲಿಸ್ತೀರ, ನಮ್ಮ ಊರ್ನ ಉಳಿಸ್ಕೊಡ್ತೀರಿ ಅನ್ನೋ ನಂಬಿಕೆ ನನಗದೆ. ನಾನ್ ನಿಮ್ ಜೊತೆಗಿವಿನಿ, ಬನ್ನಿ ಮೇಷ್ಟ್ರೆ. ಬಿಟ್ಟು ಹೋಗ್ಬೇಡಿ ಸರ್, ತಪ್ಪನ್ನ ಎಲ್ರು ಸೇರ್ ಮಾಡಿವಿ, ನಿಮಗೆ ಮಾತ್ರ ಯಾಕೆ ಸರ್ ಶಿಕ್ಷೆ? ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಕು ಅಂತ ಎಷ್ಟು ಸಲ ಕೇಳ್ಕೊಂಡ್ರು ಬಿಡ್ತಾನೆ ಇರ್ಲಿಲ್ಲ ಸರ್. ಅಕ್ಕನೇ ನಮ್ಮ ಮನೆಯವ್ರನ್ನೆಲ್ಲ ಒಪ್ಸಿ ನಮ್ಮನ್ನ ಕರ್ಕ ಬಂದಿರೋದು ಸರ್. ಯಾವ ಸಿಟಿನೂ ಬೇಡ ಸರ್, ಆಟ ಆಡಿಸಿ ನಮ್ಮ ಊರ್ನ ಗೆಲ್ಸ್ಕೊಟ್ಬಿಡಿ, ಕೊನೆವರೆಗೂ ನಿಮ್ಮ ಮನೆ ಕೆಲಸದವನಾಗಿದ್ಬಿಡ್ತೀನಿ. ದಯವಿಟ್ಟು ಸರ್, ನಾನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ, ನಿಮ್ಮೆಲ್ಲ ನಂಬಿಕೆ ಉಳಿಸ್ಕೊತೀನಿ. ರಮಣ ದಯವಿಟ್ಟು ಎಲ್ಲೋ ಬೇಡಿ, ನಮ್ಮ ನಂಬಿ ಇನ್ನು ಸ್ವಲ್ಪ ದಿವಸ. ಮೇಷ್ಟ್ರೆ ಕಷ್ಟ ನಮ್ಗೆ ಗೊತ್ತೇ ಇಲ್ಲ, ಆದ್ರೆ ದ್ರೋಹ ವಸ್ತು, ನಾವೆಲ್ಲೋ ಹೋಗಿ ಬದುಕೋತೀವಿ, ದಯವಿಟ್ಟು ನಮ್ಮ ದಾರಿಗೆ ಅಡ್ಡ ಬರಬೇಡಿ. ನಿಂತ್ಕೊಳ್ಳೋ ಪಾಷಾ, 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 ನನ್ ಮಾತು ಕೇಳೋ. ದಯವಿಟ್ಟು ಊರ್ ಬಿಟ್ಟು ಹೋಗ್ಬೇಡಿ, ಒಳ್ಳೆ ಮೂರ್ ಹುಡುಗರು ಹೋದ್ರೆ ಟೀಮ್ ವೀಕ್ ಆಗುತ್ತೆ. ವೀಕ್ ಆಗತ್ತಾ? ಏ ಬರೋ ಬೇಡ ಪಾಪ, ಯಾವಾಗ ತಾನೇ ಸ್ಟ್ರಾಂಗ್ ಆಗಿತ್ತು, ಹೆಂಡತಿ ಮಕ್ಕಳನ್ನ ಜೀತ ಗಿಡವಾಗಿ ಮಾಡಿಬಿಟ್ರಲ್ಲ. ಏ ತೆಗೆ ಗಾಡಿನ. ಎಲ್ರು ಕೇಳ್ದೆ ಮಿಸ್ಟ್ರೆ, ಸೋತ್ರೆ ಶಾಪನ ಮಕ್ಕಳ ಮೇಲೆ ತಟ್ಟುತ್ತೆ ಅಂತ ಒಬ್ರು ಕಳ್ಸಕ್ ತಯಾರಿಲ್ಲ. ಈಗ ಆಡೋಕೆ ಎಷ್ಟು ಜನ ಬೇಕು? ಆಡೋದಕ್ಕೆ 9 ಜನ, 3 ಜನ ಸಬ್ಸ್ಟಿಟ್ಯೂಟ್, ಒಟ್ಟು 12 ಜನ. ಸಬ್ಸ್ಟಿಟ್ಯೂಟ್ 3 ಇಲ್ಲ ಅಂತ ಬಿಟ್ಟರು ಇನ್ನು 9 ಜನ ಬೇಕು. ನಮ್ಮ ಹತ್ರ ಇರೋದು 7 ಹುಡುಗರು ಮಾತ್ರ. ಇನ್ನಿಬ್ರು ತಾನೆಯಾ? ನಾನ್ ಕರ್ಕ ಬರ್ತೀನಿ, ಇಡೀ ಊರಲ್ಲಿ ಇಬ್ರು ಆಡೋರು ಸಿಗಲ್ವೇ? ಸೂಜಿ, ಖೋಖೋನ ಮದರ್ ಆಫ್ ಆಲ್ ಗೇಮ್ಸ್ ಅಂತಾರೆ. ಈ ಆಟನ ಆಡಬೇಕು ಅಂದ್ರೆ 9 ನಿಮಿಷ ಒಂದೇ ಉಸಿರಲ್ಲಿ ಓಡೋ ಅಂತ ಸ್ಟ್ಯಾಮಿನಾ ಇರಬೇಕು. ಕೈಕಾಲು ಮುರಿಯುತ್ತೆ ಅಂತ ಗೊತ್ತಿದ್ರು ಮುನ್ನುಗ್ಗಿ ಹಾರುವಂತ ಛಲ ಧೈರ್ಯ ಎರಡೂ ಇರಬೇಕು. ಮೇಷ್ಟ್ರೆ, ಮುಂಚೆಯಿಂದ ನಾವು ಊರ್ ಆಚೆ ಕಡೆ ಇರೋರು, ನೀವು ಊರು ಉಳಿಸೋಕೆ ಅಂತ ನನ್ನ ಮಗನ್ ಕರಿತಿದ್ದೀರಿ. ನಾವು ಯಾವ ಊರಿಗೆ ಹೋದ್ರು ಊರ್ ಆಚೆ ಕಡೆ ಇರೋರು ನಾವು, ಇದೆಲ್ಲ ನಮ್ಗೆ ಯಾಕೆ ಮೇಷ್ಟ್ರೆ? ಊರು ಅಂತ ಇದ್ರೆ ಅಲ್ವಾ ಮಾಚಪ್ಪ ಊರ್ ಒಳಗಡೆ ಹೊರಗಡೆ ಅಂತ ಬರೋದು. ಆ ರುದ್ರಪ್ಪ ಈ ಊರ್ನ ಇಲ್ದಂಗ್ ಮಾಡ್ಬೇಕು ಅಂತ ಇದ್ದಾನೆ. ನೀನ್ ಹೇಳ್ತಾ ಇರೋದು ನಿನ್ನ ದೃಷ್ಟಿಕೋನದಲ್ಲಿ ಸರಿನೇ ಇರ್ಬೋದು, ಆದ್ರೆ ಇವತ್ತು ಈ ಊರಿಗೆ ಕೂತು ಬಂದಿದೆ. ನಿನ್ನ ಮನಸ್ಸಾಕ್ಷಿಗೆ ಹೆಂಗನ್ಸುತ್ತೋ ಹಂಗ್ ಮಾಡು ಅಷ್ಟೆ. ಮೇಷ್ಟ್ರೆ, ಅವ್ರು ಯಾವತ್ತೂ ನಮ್ಮನ್ನ ಊರ್ನವ್ರು ಅನ್ಕೊಳ್ಳದೇ ಇರ್ಬೋದು, ಆದ್ರೆ ನನ್ನ ಮಗನಿಂದ
ಒಂದು ಊರು ಉಳಿತದೆ ಅಂದ್ರೆ ನೀವು ಕರ್ಕೊಂಡು ಹೋಗಿ ಮೇಷ್ಟ್ರೆ. ಸಂತೋಷ. ನಡೆ ಮುಂದೆ ನಡೆ ಮುಂದೆ ರುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ, ನೀ ಬಿದ್ದರೂನು ಪಡಬೇಡ ಕೋಪ, ವನವಾಸ ಕಂಡ ಪಾಂಡವರ ಗೆಲುವು ಕೃಷ್ಣ ನಾಮ, ವಾನರ ಸೈನ್ಯವ ಕಟ್ಟುತ್ತಲೇ ಗೆದ್ದನು ಶ್ರೀರಾಮ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ಬಿಡಬೇಡ ನೀ ನಿನ್ನ ಗುರಿಯನು, ಮರುಭೂಮಿಯಲ್ಲಿಯೂ ಸಿಹಿ ನೀರಿದೆ, ಪದೇ ಪದೇ ನೀ ಬಿದ್ದರೂ ಮರುಯತ್ನವ ನೀ ಬಿಡದಿರು, ಸಾಗರಕ್ಕೂ ಸೇತುವೆ ಕಟ್ಟಾಗಿದೆ. ಇತಿಹಾಸವು ಬರೆಯುವ ಕಿಚ್ಚಿರಲಿ, ನೋವನ್ನು ತೊಳೆಯುವ ಹುಚ್ಚಿರಲಿ, ಭೂಮಿಯ ತಾಳ್ಮೆಯು ನಿನಗಿರಲಿ, ಮುನ್ನುಗ್ಗೋ ಸಾಧನೆ ಮಾಡುವ ದಾರಿಯಲ್ಲಿ ಇದ ನೂರು ಅನುಮಾನ ಅವಮಾನ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ಇವನು ನಂಬಿ ಊರನ್ನೇ ಪಣಕ್ಕಿಟ್ಟಿದ್ದೀವಿ, ಏನಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ನಾಳೆ ನಡೆಯೋ ಪ್ರಾಕ್ಟೀಸ್ ಮ್ಯಾಚಲ್ಲಿ ಉತ್ತರ ಸಿಗುತ್ತೆ ಶಾಂತಪ್ಪನವರೇ. ಔಟ್ ಬೇಕು, ರನ್ನಿಂಗ್ ಕಮ್ಮಿ ಮಾಡಿ, ಅಟ್ಯಾಕ್ ಜಾಸ್ತಿ ಮಾಡಿ,
ಟಾರ್ಗೆಟ್ ಸುಲಭ ಇಲ್ಲ, ಆದರೂ ನಾವೇ ಗೆಲ್ತೀವಿ. ಓಕೆ, ಕಮಾನ್ ಕಮಾನ್. ಕೊನೆಯವರೆಗೂ ಆಡಿಸ್ಬೇಕು, ನಿಮ್ಮ ಮೇಲೆ ಎಲ್ಲ ಡಿಪೆಂಡ್ ಆಗಿರೋದು. ನಮ್ಮವ್ರ ಆಟದಲ್ಲಿ ತಾಕತ್ ಮಾತ್ರ ಕಾಣಿಲ್ಲ, ನಿಯತ್ತು ಕಾಣಿಸ್ತು. ಜೈ ಕರಿಮಾಯ. ಮಹಿಳೆಯರೇ ಮತ್ತು ಮಹಾಶಿಯರೇ, ಭಾರತ ಮಹಾಶಿಯರೇ, ಒಂದು ಕಡೆ ಜಾತ್ರೆ, ಮತ್ತೊಂದು ಕಡೆ ಕ್ರೀಡಾ ಜಾತ್ರೆ. ಇದೊಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳಬಹುದು. ಊರಲ್ಲಿರೋ ದನ ಕರು ಕುರಿ ಕೋಳಿ ತೋಟ ಗದ್ದೆ ಹಸಿಪುರ ಒಂದಕ್ಕೆ 20 ಪೈಸಾ, ಬೆಟ್ಟದಪುರ ಗೆದ್ರೆ ಒಂದಕ್ಕೆ 100 ರೂಪಾಯಿ. ಎಲ್ಲರೂ ಹಸಿಪುರದ ಮೇಲೆ ಬೆಟ್ಟಿಂಗ್ ಕಟ್ತಾವ್ರೆ, ಯಾಕೆ ಬೆಟ್ಟದಪುರದ ಮೇಲೆ ಯಾರು ಬೆಟ್ಟಿಂಗ್ ಕಟ್ಟೋದು? ಬೆಟ್ಟಿಂಗ್ ಅಂದ್ರೆ ಒಂಥರ ಉಯ್ಯಾಲೆ ಇದ್ದಂಗೆ, ಗಿಡಗಳ ಮೇಲೆ ಯಾರು ಕಟ್ತಾರಾ? ಹೌದು, ಮರಗಳ ಮೇಲೆ ಕಟ್ಟೋದು. 12 ವರ್ಷದಿಂದ ನೋಡ್ತಾ ಇಲ್ವಾ ಹರ್ಷಿಪುರನೇ ಗೆಲ್ಲೋದು. ಇಲ್ಲಿ ಪಂದ್ಯಾವಳಿಲಿ ಎ ಗುಂಪಿನಿಂದ ಹರ್ಷಿಪುರ, ಬೆಟ್ಟದಪುರ, ಮುದ್ದೆನೂರು, ಹನುಮಂತಕಟ್ಟೆ, ಹಾಗೆ ಬಿ ಗುಂಪಿನಿಂದ ಕಳಸ, ರಂಗನಕೋಟೆ, ಮಾಗುಂಡಿ, ದೇವರ ಸಮುದ್ರ ಆಡಲಿದ್ದು ಪ್ರತಿ ತಂಡವು ತನ್ನದೇ ಗುಂಪಿನ 3 ತಂಡಗಳ ಜೊತೆ ಒಂದೊಂದು ಪಂದ್ಯವನ್ನು ಆಡಲಿವೆ. ಯಾವ ತಂಡವು 2 ಅಥವಾ 2ಕ್ಕಿಂತ ಹೆಚ್ಚು ಪಂದ್ಯಗಳನ್ನು ಗೆಲ್ಲುತ್ತವೆಯೋ ಆ 4 ತಂಡಗಳು ಸೆಮಿಫೈನಲ್ ತಲುಪಲಿವೆ. ಸೆಮಿಫೈನಲ್ ನಲ್ಲಿ ಗೆದ್ದ 2 ತಂಡಗಳು ಫೈನಲ್ ನಲ್ಲಿ ಹೋರಾಡಲಿವೆ. ಯಾಕೋ ಹಿಂದಕ್ಕೆ ಹೋಗ್ತಾ ಇದೆಯಾ? ಬಾ ಮುಂದೆ ಬಾ, ಕಮ ಫಸ್ಟ್ ರೇ ಅಲ್ಲಿ ನೀನೆ ಎಂಟ್ರಿ ಫಸ್ಟ್ ರೇ. ಓವರ್
ಸೋದರೊಂದಿಗೆ ಅರಸೀಪುರ ತಂಡ ದಾಖಲೆ ಏನು ಬರೆದಿದೆ. ಈಗ ಎರಡನೇ ಟರ್ಮ್ ಆರಂಭವಾಗಿದೆ. ಈ ಟರ್ಮ್ ನಲ್ಲಿ ಏನಾಗುತ್ತೆ ಅಂತ ಕಾದು ಆಟ ಆಡಿದೆ. ಇವತ್ತೇನಾಗಿದೆ? ಅಲ್ಲಿ ಓಡೋ ಪ್ರತಿ ಸೆಕೆಂಡ್ ನೀವು ಓಡಬೇಕು, ಹಿಡಿಬೇಕು, ತಪ್ಪಿಸ್ಕೋಬೇಕು. 9 ನಿಮಿಷ ಕಷ್ಟಪಟ್ಟಾಡಿ. ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಆಟ ನಾವು ಆಡಿದ್ರೆ ಗ್ಯಾರಂಟಿ ಗೆಲ್ತೀವಿ. ಓಕೆ, ಕಮಾನ್ ಕಮಾನ್. ಈಗ ಮ್ಯಾಚ್ ನಲ್ಲಿ ಕೊಂಚ ಬದಲಾವಣೆ ಆಗಿದೆ. ಆ ಬದಲಾವಣೆ ಏನಪ್ಪಾ ಅಂತಂದ್ರೆ, ತುಂಬಾ ಕಡಿಮೆ ಅಂಕವನ್ನು ತೆಗೆದುಕೊಂಡಿರುವಂತಹ ಬೆಟ್ಟದಪುರ ತಂಡಕ್ಕೆ ಅರಸೀಪುರದವರು ಮತ್ತೆ ಚೇಸ್. ನನಗೆ ಅರ್ಥ ಆಗ್ತಿಲ್ಲ. ಈ ಟೆಸ್ಟ್ ಕ್ರಿಕೆಟ್ ನಲ್ಲಿ ಫಾಲೋ ಅನ್ಕೊಳ್ಬೇನ್ರಿ ಹಂಗೆ. ಇದನ್ನು ಸಬಾಷ್ ರಿಪೀಟ್ ಬಿಡ್ರೋ. ಈ ಸತಿ ಫೈನಲ್ಸ್ ನಮ್ ಜೊತೆ ರಂಗನ್ ಕೋಟೆನೆ ಬರೋದು. ಕೋಟೆ ಯಾವತ್ತಿದ್ರು ಅರ್ಸಂದೆ. ಗುಟ್ರಾಗ್ತಿದ್ದವ್ರು ಈಗ ಹಸಿ ನಂಗ್ ಮೆಲ್ಕಾಗ್ತಿದ್ದೀರಾ? ಆ ಮೆಷರ್ ನಮ್ಮ ನಾವು ಮೋಸ ಹೋಗ್ಬಿಟ್ಟು ಗೌಡ್ರೆ. ಅದಕ್ಕೆ ಸವಾಲ್ ಹಿಂದಕ್ಕೆ ತಗೊಂಡು ಸಂಧಾನ ಮಾಡ್ಕೊಳ್ಳೋಣ ಅಂತ. ಗಂಡಸ್ರಾಡೋ ಮಾತೇನ್ರೋ ಇದೇ? ನಿಮ್ಮ ಹುಡುಗರು ಗೆದ್ದಿದ್ರೆ ಈ ಮಾತಾಡ್ತಿದ್ರ? ನಾನು ಮಾತಾಡೋನಲ್ಲ, ಆಟ ಆಡೋನು. ಗಾಡಿ ಎತ್ತೋ. ನಾವು ನೀರಿಲ್ದೆ ಸಾಯ್ತಾ ಇದ್ವಿ, ನೀನು ಬಾವಿ ಆಗಿದ್ದೀನಿ ಅಂತ ಬಂದು ಗೋರಿ ಆಗ್ಬಿಟ್ಟಲ್ಲ. ಇದೊಂದು ಮ್ಯಾಚು, ಇವನೊಬ್ಬ ಕೋಚು. ಅಚ್ಚು ಸರ್, ಒಬ್ಬರು ಏನು ಯೋಚನೆ ಮಾಡ್ತಿದ್ದೀರಾ? ಹುಡುಗರು ಪ್ರಾಕ್ಟೀಸ್ ಅಲ್ಲಿ ಆಡ್ತಾ ಇದ್ದಿದ್ದು ಅರ್ಧದಷ್ಟು ಇವತ್ತಾಡಲಿಲ್ಲ. ಇವರಲ್ಲಿ ಆಟನೇ ಇಲ್ಲ ಅಂದಿದ್ರೆ ನಾನು ತಲೆ ಕೆಡಿಸ್ಕೊತಿರ್ಲಿಲ್ಲ. ಎಲ್ಲ ಎದ್ದು ಯಾಕೆ ಸೋತರು? ಹ್ಞೂ ಸರ್, ಹುಡುಗರ ಜೊತೆ ನಾನು ಅದನ್ನೇ ಮಾತಾಡಿದೆ. ಇವ್ರು ಯಾವತ್ತೂ ಜನಗಳ ಮಧ್ಯೆ ಆಡೇ ಇಲ್ಲ. ಆ ಕೇಕೆ ಗದ್ದಲಕ್ಕೆಲ್ಲ ಭಯ ಬಿದ್ದುಬಿಟ್ಟವ್ರೆ ಸರ್. ಇದು ಕ್ರೀಡಾಂಗಣ, ರಣಾಂಗಣ ಅಲ್ಲ. ನಿಮ್ಮ ಧ್ಯೇಯ, ಗುರಿ ಎರಡು ಒಂದೇ ಕಡೆ ಇರಬೇಕು. ಪರೀಕ್ಷೆಗೆ ಎಷ್ಟೇ ಓದಿದ್ರು ಪರೀಕ್ಷೆಯಲ್ಲಿ ಏನ್ ಬರಿತೀವಿ ಅನ್ನೋದೇ ಮುಖ್ಯ. ಈಗ ನೀವು ಗೆಲ್ಲಬೇಕಾಗಿರೋದು ನಿಮ್ಮ ಒಳಗಡೆ ಇರೋ ಭಯನ.
ಟಚ್ ಮಾಡಿ ಕೈನ. ನಿಮ್ಮ ಕಣ್ಣು ಮುಂದೆ ನಿಮ್ಮ ಸುತ್ತಮುತ್ತ 1000 ಜನ ಇರಲಿ, ನಿಮ್ಮ ಕಣ್ಣಿಗೆ ಎದುರಾಳಿ 3 ಜನ ಮಾತ್ರ ಕಾಣಿಸ್ತಾರೆ. ಕ್ರೀಡಾ ಪಂದ್ಯಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಪಂದ್ಯದಲ್ಲಿ ಹನುಮನಕಟ್ಟೆಯನ್ನು ಎದುರಿಸ್ತಾ ಇರೋದು ಘಟಕಪುರ. ಎರಡೂ ತಂಡಗಳು ಹಿಂದಿನ ಪಂದ್ಯ ಸೋತಿರೋದ್ರಿಂದ ಇವತ್ತಿನ ಪಂದ್ಯಕ್ಕೆ ಆ ಊರಿನ ಗ್ರಾಮಸ್ಥರು ಯಾರು ಆಸಕ್ತಿ ತೋರಿಸ್ತಾ ಇಲ್ಲ ಸುರೇಶ್. ನಿಮ್ಮ ಕಣ್ಣಿಗೆ ನಿಮ್ಮ ಸುತ್ತಮುತ್ತ 1000 ಜನ ಇರಲಿ, ನಿಮ್ಮ ಕಣ್ಣಿಗೆ ಎದುರಾಳಿ 3 ಜನ ಮಾತ್ರ ಕಾಣಿಸ್ಬೇಕು. ಫಸ್ಟ್ರಿ ನೀವು 3 ಜನ ನಂಬ್ಕೊಂಡು ಅವ್ರಿಗೆ ಮಾತು ಕೊಟ್ಟನಲ್ಲ ಲೈ, ಅವಳು ಮದುವೆ ಮಾಡ್ಕೊಂಡು ಅವ್ಳು ಜೀವನ ನೋಡ್ಕೊಂಡು ಹೋಗಿದ್ದಾಳೆ ಸರ್. ನಿನ್ನ ವಯಸ್ಸು ದಾಟ್ಕೊಂಡೆ ನಾನು ಇಲ್ಲಿಗೆ ಬಂದಿರೋದು. ಕಳ್ಕೊಂಡಿರತ್ತ ನೆನೆಸ್ಕೊಂಡು ಉಳಿಸ್ಕೋಬೇಕಾಗಿರೋದನ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡ. ಬಾ ಸರ್, ನಿನಗೆ ಹೇಳ್ತಾ ಇರೋದು ಬಾಯಿ ಕಡೆ ಅಂತ. ಸರ್, ಕಿರಣ ಇಲ್ಲದ್ರೆ ಹೆಂಗೆ ಸರ್? ಟೈರ್ ನೀನು ಬರ, ಚೆನ್ನಾಗಿ ಆಡಬೇಕು. ಹ್ಞೂ, ಓಕೆ, ಕಮಾನ್ ಕಮಾನ್ ಕಮಾನ್. ಚೆನ್ನಾಗಿ ಬಲೆ ಬೀಸ್ತೀಯೋ ಬಲೆಗೆ ಹಾಕೋತೀಯೋ, ಓಡೋ ಮೀನುಗಳನ್ನ ಹಾರ ಹಿಡಿಬೇಕಷ್ಟೆ. ಕಿರಣ ನೀನು ಕಡಬಾ, ಬಸವಾ ನೀನು ಫಸ್ಟ್ ರೀ ಆಡು. ಟೈರ್ ನೀನು ಅಲ್ಲ ನಿಂತ್ಕೋ. ಅಲ್ಲ, ಒಂದು ಮ್ಯಾಚ್ ಸರಿಯಾಗಿ ಆಡ್ನಿಲ್ಲ ಅಂತ ಹಿಂಗ್ ಮಾಡೋದು ಸರಿಯಾ? ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸೋತೋರ್ ಕಷ್ಟ ಏನು ಅಂತ ನಂಗೆ ಗೊತ್ತು ಸರ್. ಆ ನೋವು ನಮ್ಮವ್ರಿಗಾಗಬಾರ್ದು ಅಂದರೆ ನಾನು ಹಾಡು ಗೆಲ್ಲಿಸಲೇಬೇಕು ಸರ್. ಹನುಮನಕಟ್ಟೆ ತಂಡಕ್ಕೆ ಗೆಲ್ಲೋದಕ್ಕೆ ಬರೀ 4 ಪಾಯಿಂಟ್ ಬೇಕಾಗಿದೆ. ಬೆಟ್ಟದಪುರದ ಕೋಚ್ ಮನೋಹರ್ ಅವರು ಕೊನೆ ಕ್ಷಣದಲ್ಲಿ ಅಚ್ಚರಿ ಮೂಡಿಸುವಂತಹ ಬದಲಾವಣೆ ಮಾಡಿದ್ದಾರೆ. ಇಷ್ಟೊತ್ತು ಹೊರಗಡೆ ಕೂತಿದ್ದ ಕಿರಣನ್ನ ಈಗ ಸವಾಲಿಗೆ ತಳ್ಳಿದ್ದಾರೆ. ರಾತ್ರಿ ಎಂಟ್ರಿಯಾಗಿ ಕ್ಷಣದಲ್ಲೇ ಇಬ್ಬರನ್ನ ಮಾಡಿದ್ದಾರೆ. ಈಗ ಕಿರಣ ಒಬ್ಬರೇ ಉಳ್ಕೊಂಡಿದ್ದಾರೆ. ಇನ್ನು
ಮೂರು ನಿಮಿಷದ ಆಟ ಬಾಕಿ ಇದೆ. ಕಿರಣ ಪಟ್ಟಿಸ್ಪುರಕ್ಕೆ ಆಶಾ ಕಿರಣ ಆಟನ ಬಿಡು ಪರಿಸ್ಥಿತಿ ಯಾವಂಗೂ ಬೇಡ. ಹಿಂಗಾಗತ್ತ ಹುಡುಗರು ಮ್ಯಾಚ್ ಈಗ ಮಳೆ ಬರ್ಸೋ ಭಾರ ನಿಂದ ತಾಯಿಯವ್ವ ನಿಂದ. ರಂಜನಕೋಟೆ ಒಂದು ಪಾಯಿಂಟ್ನಿಂದ ಜೈಭೇರಿ ಬಾರಿಸಿ ಸೆಮಿಫೈನಲ್ ತಲುಪಿದೆ. ಮಾಡು ಇಲ್ಲವೇ ಮಡಿ, ಈ ಮಾತನ್ನ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹುಟ್ಟಾಕಿದ್ರು. ನಾಳೆ ನಡೆಯೋ ಮ್ಯಾಚು ಅಷ್ಟೇ, ಮಾಡು ಇಲ್ಲವೇ ಮಡಿ, ಅದು ನಮ್ಮ ಊರಿನ ಸ್ವಾತಂತ್ರ್ಯಕ್ಕೆ. ನಾವು ಗೆದ್ದೇ ಗೆಲ್ತೀವಿ ಸರ್. ನಾಳೆ ಮ್ಯಾಚು ನಾವು ಅನ್ಕೊಂಡಂಗೆ ನಾರ್ಮಲ್ ಆಟ ಆಗಿರಲ್ಲ. ಅವ್ರ ಆಟನ ಆಟ ಥರ ಆಡಲ್ಲ, ಹೊಡೆದಾಟ ಥರ ಆಡ್ತಾರೆ. ಪಾಯಿಂಟ್ಸ್ ಪಡೆದು ಗೆಲ್ಲೋದು ನಮ್ಮ ಆಟ ಆದರೆ, ನಮ್ಮ ಕೈಕಾಲು ಮುರಿದು ಆಟ ಆಡ್ದಂಗೆ ಮಾಡಿ ಗೆಲ್ಲೋದು ಅವ್ರ ಆಟ. ನಮ್ಮನ್ನು ನಾವು ಕಾಪಾಡ್ಕೋಬೇಕು, ಇಲ್ಲ ಪಾಯಿಂಟ್ಸ್ ಪಡೆದು ಆಟ ಗೆಲ್ಬೇಕಾ ಅನ್ನೋದೇ ಸವಾಲು. ಸರ್ ಸುಮ್ ಸುಮ್ಮನೆ ಬಿಡಿಸ್ತಾರಲ್ಲ ಸರ್. ಸರ್ ಆಟ ಅಂದ್ರೆ ಹಿಂಗೆ ಔಟ್ ಮಾಡಿ ಹಂಗೆ ಔಟ್ ಮಾಡಿ ಅಂತ ಹೇಳಕ್ಕಾಗುತ್ತಾ ಸರ್? ಬನ್ನಿ ಸರ್ ಈ ಕಡೆ. ಇಂಜೂರ್ ಮಾಡ್ತಾ ಇದ್ದಾರೆ ಸರ್. ಸರ್ ಫೋನ್ಸ್ ಕೊಡ್ತಾ ಇದ್ದೀನಿ, ಅವ್ರು ಕೊಡ್ತಾ ಇದ್ದೀನಿ, ಒಬ್ಬ ಕೋಚ್ ಆಗಿ ಅರ್ಥ ಮಾಡ್ಕೊಳ್ಳಿ ಸರ್.
ಇಲ್ಲ ವೀರಣ್ಣನ ಕೈಲಿ. ವೀರಣ್ಣ, ವೀರಣ್ಣನ ಕಾಲಿಗೆ ಗಾಯ ಆದ್ರೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಅವಕಾಶ ಇಲ್ಲ. ವೀರಣ್ಣ ಬಂದು ಕೋಪ ಕೊಟ್ಟ ನಂತರ ಅವಕಾಶ ಇದೆ. ಇನ್ನು ಕೆಲವೇ ಕ್ಷಣಗಳು ಮಾತ್ರ ಆಟ ಬಾಕಿ ಇದೆ. ಮತ್ತೊಂದು ಪಾಯಿಂಟ್ ಕಟ್ಟಲಪುರಕ್ಕೆ. ಎರಡನೇ ಟರ್ಮ್ ಮುಕ್ತಾಯವಾಗಿದೆ. ಮೂರನೇ ಟರ್ಮ್ ಪ್ರಾರಂಭ ಮಾಡಕ್ಕೆ ಬೆಟ್ಟದಪುರದ ತಂಡದಲ್ಲಿ ಗಾಯಾಳುಗಳೇ ಜಾಸ್ತಿ ಆಗಿದ್ದಾರೆ. ಅವರ ಸ್ಥಿತಿ ನೋಡಿದ್ರೆ ಮುಂದಿನ ಟರ್ಮ್ ಆಡೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ನೋಡೋಣ ಬೆಟ್ಟದಪುರದ ಕೋಚ್ ಏನ್ ನಿರ್ಣಯ ತಗೊಳ್ತಾರೆ ಅಂತ. ಏನ್ ಸರ್ ಆಡ್ತೀರಾ ವಾಕೌಟ? ಮೊದ್ಲೇ ಐದು ಜನ ಇಂಜುರಿ ಆಗಿದ್ದಾರೆ ನೋಡಿ, ಏನ್ ಮಾಡ್ತೀರಾ ಬೇಗ ಹೇಳಿ, ಎರಡು ನಿಮಿಷ ಇದೆ ಅಷ್ಟೇ. ಪಂಪ ಹೋಗಿ ವಾಕೌಟ್ ಅಂತ ಹೇಳ್ಬಿಟ್ಪ. ಇಷ್ಟು ದೂರ ಬಂದು ಈಗ ಹೋಗುವ ಅಂದ್ರೆ ಹೆಂಗೆ ಮಿಸ್ಟ್ರಿ? ಹುಡುಗರು ಕೈಕಾಲು ನೆಟ್ಟಿದ್ರೆ ಎಲ್ಲಾದ್ರೂ ಜೀವನ ಮಾಡ್ಬೋದು. ಆಗಕ್ಕಿಲ್ಲ ಸರ್, ಅದೇನಾಗುತ್ತೋ ಆಗ್ಲಿ, ಆಡದೆ ಹೋಗಕ್ಕಾಗಕ್ಕಿಲ್ಲ. ಮಾಡು ಇಲ್ಲವೇ ಮಡಿ ಅಂತ ಹೇಳ್ಬಿಟ್ಟು ಇವಾಗ ಆಡೋದು ಬೇಡ ಅಂದ್ರೆ ಹೆಂಗೆ ಮಿಸ್ಟ್ರಿ? ಏನ್ ಸರ್ ಆಡ್ತೀರಾ ವಾಕೌಟ? ಆಡ್ತೀವಿ ಸರ್. ಆಡ್ತೀರಾ ಇಲ್ಲ ವಾಕೌಟ? ಆಡ್ತೀವಿ ಸರ್. ಆಡ್ತೀರಾ ಇಲ್ಲ ವಾಕೌಟ? ಆಡ್ತೀವಿ ಸರ್. ಮೂರು ಜನ ಒಂಬತ್ತು ನಿಮಿಷ ಆಡಿಸ್ಬೇಕು. ಇಲ್ಲಿ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರು ಆಡೋ ಸ್ಥಿತಿಲಿ ಇಲ್ಲ. ಆಟ ಯಾವುದೇ ಕಾರಣಕ್ಕೂ ನಾಲ್ಕನೇ ಟರ್ಮ್ಗೆ ಹೋಗಬಾರ್ದು. ಓಕೆ? ಈಗ ಈ ಮೂರು ಜನ ಆಟಗಾರರ ಮೇಲೆ ಇಡೀ ತಂಡದ ಜವಾಬ್ದಾರಿ ಬಿದ್ದಿದೆ. ಈ ಒತ್ತಡವನ್ನ ಇವರು ಹೇಗೆ ಗಾಯ ಮಾತ್ರ ಮಾಡಿದ್ರು, ಆದ್ರೆ ನಮ್ಮ ಹುಡುಗರು ಮುದ್ದೇನೂರ್ನೆ ಮಾಯ ಮಾಡಿದ್ರು. ಸೆಮಿಫೈನಲ್ ನಲ್ಲಿ ಅರಸೀಪುರ ವಿರುದ್ಧ ಕಳಸ ಆಡಿದ್ರೆ ರಂಗನಕೋಟೆ ವಿರುದ್ಧ ಬೆಟ್ಟದಪುರ ಆಡಲಿದೆ. ವೀರಣ್ಣ ಸರ್, ಡಾಕ್ಟ್ರು ಏನ್ ಹೇಳಿದ್ರು ಸರ್? ವಾಸಿ ಆಗೋದಕ್ಕೆ ಇನ್ನೂ ಒಂದ್ ತಿಂಗಳು ಬೇಕಂತೆ. ಹಂಗಾದ್ರೆ ಈ ಟೂರ್ನಮೆಂಟ್ ಅಲ್ಲಿ ನಾನು ಆಡಕ್ಕಿಲ್ವಾ ಸರ್? ನಿನ್ನ ಕೈಲಿ ಆಡೋದಕ್ಕಾಗೋದಿಲ್ಲ ಅಂತ ನಾನು ಹೆಂಗೆ ಹೇಳಿ? ಹುಡುಗ ನನ್ನ ಮಕ್ಕಳು ಇಲ್ಲಿ ಗಂಟ ಬರ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಅಂಪೈರಪ್ಪ, ನಮ್ಮಿಬ್ರಲ್ಲಿ ಯಾರು ಫೈನಲ್ಗೆ ಹೋಗದಿದ್ರು ಪರವಾಗಿಲ್ಲ, ಆ ಬೆಟ್ಟದಪುರದವ್ರು ಮಾತ್ರ ಫೈನಲ್ಗೆ ಹೋಗಬಾರ್ದು. ಅಂಪೈರ್ ಡಿಸಿಷನ್ ಇಸ್ ಫೈನಲ್. ಡಿಸಿಷನ್ ಬಗ್ಗೆ ನೀವು ತಲೆ ಕೆಡಿಸೋಬೇಡಿರುತ್ತಪ್ಪರೆ. ಅವನು ಆಡಿಸ್ಲಿ ಅವರು ಆಡಲಿ, ಆಟನ ಅವ್ರು ಡಿಸೈಡ್ ಮಾಡಲಿ, ಗೆಲುವು ನಾನು ಡಿಸೈಡ್ ಮಾಡ್ತೇನೆ. ಮೊದಲ ಸೆಮಿಫೈನಲ್ ರಂಗನಕೋಟೆ ಹಾಗೂ ಬೆಟ್ಟದಪುರದ ಮಧ್ಯೆ. ಮೊದಲನೇ ಟರ್ಮ್ ಮುಕ್ತಾಯ, ಆರು ಪಾಯಿಂಟ್ಗಳನ್ನ ಗಳಿಸಿಕೊಂಡಿದ್ದಾರೆ ರಂಗನಕೋಟೆ ತಂಡ. ಎರಡನೇ ಟರ್ಮ್ ಆರಂಭ ಆಗ್ತಾ ಇದೆ, ಟೈಮ್ಗಳ ಮೇಲೆ ಟೈಮ್ ಬರ್ತಾ ಇದೆ, ಆದ್ರೆ ರೀಕೋ ಆಗೋದ್ರಿಂದ ಯಾವುದೇ ಪಾಯಿಂಟ್ ಬರ್ತಾ ಇಲ್ಲ.
ಒಂದೇ ಟರ್ಮಲ್ಲಿ ಹೆಂಗ್ ಸರ್ ಔಟ್ ಮಾಡುದು? ಅಂಪೈರ್ ಅವ್ರ ಕಡೆಗೆ ಇದ್ದಾರೆ. ಹಿಂಗಾದ್ರೆ ಏನ್ ಮಾಡಿದ್ರೆ ಗೆಲಕಾಗಲ್ಲ ಸರ್. ನಮ್ಮೂರವ್ರಿಗೆ ಹೇಳಿ ಸರ್, ಆಟನೇ ನಿಲ್ಸ್ತಾರೆ. ಏಯ್ ಸಾಕ್ ಸುಮ್ಕಿರ, ನಮ್ಮೂರವ್ರ ಕರಿಮಾಯಿ ಗುಡಿ ಮುಂದೆ ಭಜನೆ ಮಾಡಕ್ಕೆ ಸರಿ. ಯಾಕೋ ಒಬ್ಬನೇ ಆಡ್ತಿದ್ಯಾ? ಕರೆದಿದ್ರೆ ಬತ್ತಿರ್ಲಿಲ್ವಾ? ನಾಳೆಗೆ ಫೈನಲ್ ಮ್ಯಾಚ್ ಅಲ್ವಾ, ಅದಕ್ಕೆ ನಿದ್ದೆ ಬತ್ತಿರ್ಲಿಲ್ಲ. ನಮ್ಗೇನು ಬತ್ತಿತ್ತಾ? ಡಿಸರ್ವ್ ಟು ಬಿ ವೇರ್ ಯು ಆರ್. ಇವತ್ತು ನಾವೆಲ್ಲರೂ ಇಲ್ಲಿದ್ದೀವಿ ಅಂತಂದರೆ ನಮ್ಮೆಲ್ರಿಗೂ ಇಲ್ಲಿರೋದಕ್ಕೆ ಯೋಗ್ಯತೆ ಇದೆ ಅಂತ ಅರ್ಥ. ಆಡೋ ಎಲ್ಲ ಮ್ಯಾಚು ಫೈನಲ್ ಆಗಲ್ಲ, ಎಲ್ಲ ಫೈನಲ್ ಮ್ಯಾಚು ಇವತ್ತಿನ ಮ್ಯಾಚ್ ಆಗಲ್ಲ. ಇಷ್ಟು ದಿವಸ ರುದ್ರಪ್ಪನ್ ಟೀಮ್ ಹಂಗಿದೆ ಹಿಂಗಿದೆ ಅಂತ ಕೇಳಿ ಕೇಳಿ ಸಾಕಾಗೋಗಿದೆ. ಇವತ್ತು ಆ ರುದ್ರಪ್ಪನ್ ಟೀಮ್ನ ಸೋಲಿಸ್ತೀನಿ, ಯಾಕಂದರೆ ಆ ಶಕ್ತಿ ನಮ್ಮ ಹತ್ರ ಇದೆ. ಇವತ್ತು ನಾವು ಆಡೋ ಆಟದಲ್ಲಿ ನಮ್ಮೂರಿಗೆ ಸ್ವಾತಂತ್ರ್ಯ ಸಿಗುತ್ತೆ, ಬದುಕು ಸಿಗುತ್ತೆ. ಎಲ್ಲದಕ್ಕಿಂತ ಮೇಲೆ ನಮ್ಮ ಅಸ್ತಿತ್ವ ಎಲ್ಲರಿಗೂ ಗೊತ್ತಾಗ. ಗೆಲ್ಲಬೇಕು ಅನ್ನೋ ಛಲ ಬರೀ ಇಲ್ಲಿದ್ದರೆ ಮಾತ್ರ ಸಾಲದು, ರಕ್ತದಲ್ಲಿ ಹರಿದೆ. ಇವತ್ತು ಗ್ರೌಂಡು ನಮ್ಮದೇ, ಆಟನೂ ನಮ್ಮದೇ, ಗೆಲುವು ನಮ್ಮದೇ. ಮಾಡ್ಕೊಂಡಿದೆ ಮೊದಲ
ಟರ್ಮ್ ಮುಕ್ತಾಯಕ್ಕೆ. ಎರಡನೇ ಟರ್ಮ್ ನಲ್ಲಿ ಕೇವಲ 4 ಪಾಯಿಂಟ್ ಮಾತ್ರ ಪಡ್ಕೊಂಡಿದೆ ಬೆಟ್ಟಪುರ, ಈಗ 8 ಪಾಯಿಂಟ್, ಅಂದ್ರೆ ಡಬಲ್. ಇದು ಬಹಳ ಕಷ್ಟ ಆಗುತ್ತೆ ಚಾಂಪಿಯನ್ ತಂಡದ ವಿರುದ್ಧ ಆಡ್ಲಿಕ್ಕೆ. ಎಲ್ಲದಕ್ಕೂ ರೆಡಿ ಇವಾಗ ನೋಡ್ಕಣ ಅವ್ರನ್ನ ಹೆಂಗ್ ಅಟ್ಟಾಡಿಸ್ಕೊಂಡು ಹೊಡಿತೀವಿ ಅಂತ. Johnny!
ಎಕ್ಸ್ಟ್ರಾ ಟೈಮ್ ನಲ್ಲಿ ಡ್ರಾ ಆಗಿದೆ ಅಂತಂದ್ರೆ ಇದು ಅತಿ ವಿರಳ. ಊರನ್ನು ಪಣಕ್ಕಿಟ್ಟವರ ದಿಟ್ಟ ಹೋರಾಟ ಮತ್ತು ಚಾಂಪಿಯನ್ಸ್ ಗಳ ವಿರೋಚಿತ ಆಟದ ನಡುವೆ ಒಂದು ಅದ್ಭುತವಾದ ಪಂದ್ಯವನ್ನು ನೋಡುವ ಭಾಗ್ಯ ನೆರೆದಿರ ಕ್ರೀಡಾ ಪ್ರೇಮಿಗಳ ಪಾಲಾಗಿದೆ. ಎಕ್ಸ್ಟ್ರಾ ಟೈಮ್ ನಲ್ಲಿ ಎಕ್ಸ್ಟ್ರಾ ಮ್ಯಾಚ್ ಕೂಡ ಡ್ರಾ ಆಗಿರೋದ್ರಿಂದ ವಿನ್ನರ್ ಯಾರು ಅಂತ ಡಿಸೈಡ್ ಮಾಡಕ್ಕೆ ಎರಡೂ ತಂಡಗಳು ಮಿನಿಮಮ್ ಚೇಸ್ ಮಾಡಬೇಕಾಗುತ್ತೆ. ಏನೇ ಅದು ಮಿನಿ ಮಿನಿ ಕೇಸು, ಏನೋ ಸ್ಪೆಷಲ್ ಆಗಿ ಹೇಳ್ತಾ ಇದೀಯಾ? ಮಿನಿಮಮ್ ಚೇಸ್ ಪ್ರಕಾರ ಎರಡೂ ತಂಡಗಳಿಂದ ಮೂರು ಜನ ಡಿಫೆಂಡಿಂಗ್ ಮಾಡಕ್ ಹೋಗ್ತಾರೆ. ಒಂದು ಪಾಯಿಂಟ್ ಅನ್ನ ಯಾವ ತಂಡ ಕಡಿಮೆ ಸಮಯದಲ್ಲಿ ಗಳಿಸುತ್ತೋ ಆ ತಂಡ ಜಯಶಾಲಿ ಆಗುತ್ತೆ. ಅತಿಥಿಗೆ ಮನೆ ಬಗ್ಗೆ ಕಾಳಜಿ ಇರಬಾರ್ದು, ಊರ್ ಬಿಟ್ಟು ಹೋಗೋನ್ಗೆ ಊರಿನ ಗೊಡವೆ ಇರಬಾರ್ದು. ಈ ಆಟ ಬೆಟ್ಟದ್ಪುರ ನನ್ನ ಮಧ್ಯ ಇರೋದು, ನಿನಗ್ಯಾಕೆ ಊರಿನೂ ಸಾಬರಿ? ಮಧ್ಯದಲ್ಲಿ ಬಂದಿರೋನು ಮಧ್ಯದಲ್ಲೇ ಹೋಗು, ಸುಮ್ಮನೆ ಹೋಗು ಅಂತ ಹೇಳ್ತಿಲ್ಲ. ಇದರಲ್ಲಿ ನಿನಗೆ ಜೀವನ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟದೆ. ಈ ಊರ್ ಬಿಟ್ಟು ಹೊಸ್ತಾಗೆಲ್ಲಾದರೂ ಕೂಡು ಕಟ್ಕೋ ಹೋಗು. ಅರ್ಕೇಶ್ವರ ಜಾತ್ರಾ ಮಹೋತ್ಸವದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಿನಿಮಮ್ ಚೇಸ್ ನೋಡ್ತಾ ಇದ್ದೀವಿ. ಅರ್ಸೀಪುರ ತಂಡದವರು ಶತ ಪ್ರಯತ್ನ ಮಾಡಿ ಬಾಂಬರನ್ನ ಔಟ್ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೇ ಒಂದು ಪಾಯಿಂಟ್ ಬೇಕಾಗಿರೋದರಿಂದ ಮೊದಲು ಕಾರ್ತಿಕವನ್ನು ಟಾರ್ಗೆಟ್ ಮಾಡಿದ್ದಾರೆ ಅರ್ಸೀಪುರದ ಚೇತಾ. ಅರ್ಸೀಪುರ 50 ಸೆಕೆಂಡ್ಗಳಲ್ಲಿ ಒಂದು ಪಾಯಿಂಟ್ ಗಳಿಸಿದ್ದಾರೆ, ಬೆಟ್ಟದಪುರ 49 ಸೆಕೆಂಡ್ಗಳಲ್ಲೇ ಒಂದು ಪಾಯಿಂಟ್ ಗಳಿಸಿದ್ದಾರೆ. ಬೆಟ್ಟದಪುರ ಗೆಲ್ಲುತ್ತೆ, ಇಲ್ಲದೆ ಹೋದರೆ ಅರ್ಸೀಪುರ ಮತ್ತೆ ಜೈಶಾಲಿ ಆಗಲಿದೆ. ನೋಡೋಣ ಬೆಟ್ಟದಪುರನ ಅರ್ಸೀಪುರನ. ಹುಡುಗರ ಬಾಲ ಮೇಷ್ಟ್ರು ತಾವಿದ್ರೆ ಮೇಷ್ಟ್ರು ಬಾಲ ಸೂಟ್ಕೇಸ್ ಅಲ್ಲದೆ. ಈ ಸೂಟ್ಕೇಸ್ ನಿಂತಾವೆಂಗ್ಲಾ ಬಂತು? ಅವ್ರ ಅವಾಗ್ಲೇ ಕೊಟ್ಟೋದ್ರು. ಇದ್ ಮಾಡ್ರೆ
ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಅಕಸ್ಮಾತ್ ನಾನು ಕ್ರಿಕೆಟ್ ನೇ ಆಡ್ಕೊಂಡು ಹೋಗಿದ್ರೆ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನನ್ನ ಹೆಸರು ಇರೋದು, ಸಾಕಷ್ಟು ದುಡ್ಡು ಇರೋದು. ಇವತ್ತವರೆಗೂ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ನ್ಯೂಸ್ ಬಂದಿಲ್ಲ. ಬೆಂಗಳೂರು ಪ್ಲೇಯರ್ 24 ಇಯರ್ಸ್ ಒನ್ ಮಂತ್ ಬಗ್ಗೆ ತೀರ್ಕೊಂಡ, ಇಂಡಿಯಾಗೆಲ್ಲ ರೆಪ್ರೆಸೆಂಟ್ ಮಾಡಿದ್ದ, ಅವನು ಹೋಗಿದ್ದು ಯಾರಿಗೂ ಗೊತ್ತೇ ಇಲ್ಲ. ಮಕ್ಕಳು ಒಂದೇ ಪ್ರಶ್ನೆ ಕೇಳೋದು ನಮ್ಗೆ, ಮ್ಯಾಮ್ ಇಷ್ಟೆಲ್ಲ ಅಚೀವ್ ಮಾಡಿದ್ವಿ, ಒಂದು ಕೆಲಸ ಕೊಡಿಸಿ ಮ್ಯಾಮ್ ಅಂತ ಕೇಳ್ತಾರೆ. ಅವ್ರು ಕೇಳೋ ಕ್ವಶನ್ ನಮ್ಮ ಆನ್ಸರ್ ಇರೋದಿಲ್ಲ. ರಾಣಪುರ್ ಬಿಟ್ಟು ಆಟ ಆಡೋದ್ರಿಂದ ನನ್ನ ಜೀವನಕ್ಕೆ ಏನ್ ದಾರಿ? ತುಂಬಾ ಒಳ್ಳೊಳ್ಳೆ ಪ್ಲೇಯರ್ಸ್ ಎಲ್ಲ ಇದಾರೆ, ಅವ್ರು ಬಂದು ಒಂದ್ ಸ್ವಲ್ಪ ದಿನ ಆಡ್ಬಿಟ್ಟು ಹೋದ್ಮೇಲೆ ಜಾಬ್ ಇಲ್ಲ ಅಂದ್ರೆ ಯಾರು ಅದನ್ನ ಕಂಟಿನ್ಯೂ ಮಾಡೋದಿಲ್ಲ. ನನ್ನ ಮಕ್ಕಳಿಗೆ ನಾನು ಖೋಖೋ ಆಡಕ್ ಇನ್ನೂ ನನಗೆ ಕಳಿಸಿಲ್ಲ, ನಾನೇ ಸಫರ್ ಆಗಿದ್ದೀನಿ. ಮಕ್ಕಳಿಗೆ ಇನ್ಸೆಂಟಿವ್, ದುಡ್ಡು, ಸ್ಕಾಲರ್ಶಿಪ್ಸ್ ಈ ತರ ಬಂದ್ರೆ ಕ್ರೀಡೆ ಆಟೋಮೆಟಿಕ್ಲಿ ಅದು ಅಭಿವೃದ್ಧಿ ಆಗುತ್ತೆ. ಇಂಡಸ್ಟ್ರಿಯಲ್ ಅಲ್ಲಿ ಮತ್ತೆ ಅಪಾಯಿಂಟ್ಮೆಂಟ್ ಶುರು ಮಾಡಿದ್ರೆ ಖಂಡಿತ ಪ್ಲೇಯರ್ಸ್ ಮೇಲೆ ಬರ್ತದೆ ಸರ್. ಹಾಗೆ ನಮ್ಮ ದೇಶೀಯ ಕ್ರೀಡೆ ಆದ ಖೋಖೋ ಮತ್ತು ಕಬಡ್ಡಿನ ಎಲ್ಲಾ ಸ್ಕೂಲಲ್ಲೂ ಆಡಬೇಕು, ಆಡಿಸ್ಬೇಕು, ಹೇಳ್ಕೊಡ್ಬೇಕು. ತುಂಬಾ ಕ್ರಿಕೆಟ್ ತರ ಜನಪ್ರಿಯ ಆಗ್ಬೇಕು ಅನ್ನೋದಾದ್ರೆ ಸರ್ಕಾರ ಆಗ್ಲಿ ಇನ್ನೊಬ್ರಾಗ್ಲಿ ಬೆಳೆಸಕಲ್ಲ, ಜನ ಇದನ್ನ ಇಷ್ಟಪಡಕ್ ಶುರುವಾದ್ರೆ ಖಂಡಿತ ಆಟೋಮೆಟಿಕ್ ಆಗಿ ಇದು ಇಂಟರ್ನ್ಯಾಷನಲ್ ಎಲ್ಲ ಇನ್ನೂ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ. ಇದು